ಗಾರ್ಡ್ನಿಂಗ್ ಎಂಥೂಸಿಯಾಸ್ಟ್ಸ್ಗಳಿಗೆ ಲಾಲ್ಬಾಗಿಂದ ಏನೇನು ಫೆಸಿಲಿಟೀಸು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಇದೆ ಜನಗಳಿಗದು ಗೊತ್ತಾಗದೇ ಇರುವಂಥ ವಿಚಾರಗಳು ಒಂದಷ್ಟು ಸಸ್ಯ ಒಂದು ಸಾಮ್ರಾಜ್ಯ ಹೇಗಿದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಈಗ ಕೇವಲ ಏನಾಗುತ್ತೆ ನೋಡಿ ಈಗ ಆಗಸ್ಟ್ ಅಥವಾ ನಮ್ಮ ಜಾನ್ವರಿನಲ್ಲಿ ಬರ್ತಕ್ಕಂಥ ಏನು ಫ್ಲವರ್ ಶೋಗಳಿದೆ ಸುಮಾರು ಐದು ತಿಂಗಳಿಂದ ನಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಆಗ್ತದೆ ಸೊ ನಾವು ಬೇರೆ ಬೇರೆ ಕಡೆಯಿಂದ ದೇಶದ ಬೇರೆ ಬೇರೆ ಭಾಗಗಳಿಂದ ಬೀಜಗಳನ್ನು ತರಿಸ್ತೀವಿ ಕೆಲವು ಇಂಪೋರ್ಟ್ ಮಾಡ್ಕೊಳ್ತೀವಿ ಸೊ ನಮಗೆ ಲಾಸ್ಟ್ ಟೈಮು ಬಸವಣ್ಣ ಒಂದು ಥೀಮ್ ಇಟ್ಕೊಂಡು ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಹನ್ನೊಂದು ಲಕ್ಷಕ್ಕೂ ಅಧಿಕ ಜನರು ಪ್ರದರ್ಶನವನ್ನು ಕಣ್ ತುಂಬಿಕೊಂಡ್ರು ಸೊ ಈ ಬಾರಿ ನಮಗೆ ಸಂವಿಧಾನ ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಥೀಮ್ ಆಯ್ಕೆ ಆಯಿತು ಇದು ಯಾಕೆ ಮುಖ್ಯ ಅಂತಂದರೆ ಈಗ ನಾನು ಈಗ ಹೇಗೆ ನಾವು ಡೈನಸರಸ್ಸು ಇವತ್ತು ನಮ್ಮ ಕಣ್ಮುಂದೆ ಇಲ್ಲ ಪ್ಲ್ಯಾಂಟ್ಸಲ್ಲಿ ಕೂಡ ಅಮೂಲ್ಯವಾದಂಥ ಒಂದು ಸಂತತಿಗಳು ನಾಶ ಆಗ್ತಾ ಇದೆ ಸೊ ಈ ಬಟಾನಿಕಲ್ ಗಾರ್ಡನ್ಸಲ್ಲಿ ಏನಾಗ್ತದೆ ಅಂತ ಅಪರೂಪದ ಸಸ್ಯ ಪ್ರಭೇದಗಳನ್ನು ತಂದು ನೆಟ್ಟು ಪೋಷಣೆ ಮಾಡಿ ಮಲ್ಟಿಪ್ಲೈ ಮಾಡಿ ಅದು ಅವಿನಾಶದ ಹಂಚಿಗೆ ಹೋಗೋದನ್ನು ತಡೀಲಿಕ್ಕೆ ಸಾಧ್ಯ ಆಗ್ತದೆ ಟುಡೇ ಆನ್ ಜಾಸ್ಟ್ ಕ್ಯೂರಿಯಸ್ ಇಟ್ ಈಸ್ ವ್ಯಾನ್ ಓನ್ಲಿ ನಮ್ಮ ಡಾಕ್ಟರ್ ಎಮ್ ಜಗದೀಶ್ ಅವರು ಹೂ ಇಸ್ ದಿ ಜಾಯಿಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಫ್ ನಮ್ಮ ಕರ್ನಾಟಕ ಮೊದಲನೇದಾಗಿ ಸರ್ ವೆಲ್ಕಮ್ ಟು ಜಾಸ್ತಿ ಕ್ಯೂರಿಯಸ್ ಹೇಗಿದ್ದೀರಿ ಫೈನ್ ಮೇಡಮ್ ಯೂಶಲಿ ಐ ತಿಂಕ್ ನಾವು ಫ್ಲವರ್ ಶೋ ಟೈಮಲ್ಲಿ ತುಂಬಾ ಹಿಂದೆ ಮೀಟ್ ಮಾಡ್ತಾ ಮೀಟ್ ಮಾಡಿದ್ದು ನೆನಪು ನನಗೆ ಬಹಳ ಸರಿ ನೀವು ಫ್ಲವರ್ ಶೋನಲ್ಲಿ ನಲ್ಲಿ ಲಾಲ್ಬಾಗಲ್ಲಿ ಭೇಟಿ ಮಾಡಿದ್ರಿ ಹೌದು ನಮ್ ಬಿಗ್ ಫೇಮ್ ಎಮ್ದೆಲ್ಲ ಅಲ್ಲೇ ಲೈವ್ ಶೋಸ್ ಅಂತೆಲ್ಲ ನಡೆಸ್ತಾ ಇದ್ವಿ ನಮ್ಮ ಬ್ಯಾಂಡ್ ಸ್ಟ್ಯಾಂಡಲ್ಲಿ ತಾವು ಮಾಡ್ತಾ ಇದ್ದೀವಿ ಹೌದು ಅದರ ಮುಂದೆ ಸೊ ಅದೇ ಒಂದು ಸಂಭ್ರಮ ನಮಗೆ ಸೊ ಅಲ್ಲಿಂದ ಇವತ್ತು ಇಲ್ಲಿಗೆ ಬಂದಿದ್ದೀರಿ ಹೇಗಿದ್ದೀರಾ ಸರ್ ಫೈನ್ ಮೇಡಮ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಹೆಂಗಿದ್ದೀರಾ ಇಲ್ಲ ಬಹಳ ಚೆನ್ನಾಗಿದೆ ಈಗೆಲ್ಲ ನಮ್ಮ ಮತ್ತೆ ಫಲಪುಷ್ಪ ಪ್ರದರ್ಶನಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಹೌದು ಅಫ್ಕೋರ್ಸ್ ಇನ್ನೇನು ನಾವು ಆಗಸ್ಟ್ ಫಿಫ್ಟೀನ್ತ್ ಹತ್ತಿರ ಬಂದಿರೋದ್ರಿಂದ ನೀವು ನೀವು ನಮ್ಮ ಕೈಗೆ ಸಿಕ್ಕಿದೆ ದೊಡ್ಡ ವಿಷಯ ಮೊದಲನೇದಾಗಿ ಎಲ್ಲಿಂದ ಬರ್ತಾ ಇದ್ದೀರಿ ನಾನೀಗ ಕೆಂಗೇರಿ ಸ್ಯಾಟಲೈಟ್ ಟೌನ್ ಹ್ಞೂ ಅಲ್ಲಿಂದ ಬರ್ತಾ ಬರ್ತಾಯಿದ್ದೀರ ಸೊ ಇವಾಗ ನಾವು ತುಂಬ ಹಿಂದೆಯಿಂದ ಬರಬೇಕು ಯಾಕೆಂದರೆ ಲಾಲ್ಬಾಗ್ ಅಂದರೆ ನೆನ್ನೆ ಮೊನ್ನೆದಲ್ಲ ವಿಷಯ ಸೊ ಹೀಗೆ ರಿಸರ್ಚ್ ಅಂತ ಮಾಡಬೇಕಾದ್ರೆ ಇನ್ನೂರ ನಲ್ವತ್ತು ಎಕರೆ ಆದ್ರೂ ಹದಿನೇಳನೇ ಶತಮಾನ ಸೆವೆಂಟೀನ್ ಸಿಕ್ಸ್ಟೀನ್ದಲ್ಲೇ ಹೈದರಲ್ಲಿ ಬೇಸಿಕ್ಲಿ ಅವ್ರದ್ದೇ ಒಂದು ಪ್ರೈವೇಟ್ ರಾಯಲ್ ಗಾರ್ಡನ್ ಅಂತ ಅದಕ್ಕೆ ಅಂತ ಹಾಕಿದ್ದು ಲಾಲ್ಬಾಗು ಆಮೇಲೆ ಟಿಪ್ಪು ಸುಲ್ತಾನ್ ಎಕ್ಸ್ಪ್ಯಾನ್ಷನ್ ಅಂತೆಲ್ಲ ಮಾಡಿ ಪರ್ಷಿಯಾ ಅಫ್ಘಾನಿಸ್ತಾನ್ ಫ್ರಾನ್ಸ್ ಅಂತೆಲ್ಲ ಜಾಗಗಳಿಂದ ಇನ್ನೂರು ನಲವತ್ತು ಎಕರೆಗೆ ಬೇಕಾದಷ್ಟು ಬೇರೆ ಬೇರೆ ತಳಿಯ ಸಸಿಗಳನ್ನೆಲ್ಲ ಇಂಪೋರ್ಟ್ ಅಂತೆಲ್ಲ ಮಾಡಿಸಿ ಇವತ್ತಿಗೆ ಐ ತಿಂಕ್ ಎರಡು ಸಾವಿರದ ನೂರ ಐವತ್ತಕ್ಕೂ ಹೆಚ್ಚು ತಳಿ ಮೂರು ಸಾವಿರಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳಿದೆ ಒಬ್ಬೊಬ್ಬ ಸೊ ಇಷ್ಟು ದೊಡ್ಡದಾಗಿ ಬೆಳೆದಿರುವಂತಹ ಲಾಲ್ಬಾಗ್ ಬಗ್ಗೆ ನಿಮ್ಮಿಂದ ತಿಳ್ಕೊಳ್ಳೋ ಸಾಕಷ್ಟು ವಿಚಾರಗಳಿದೆ ಸರ್ ಮೊದಲನೇದಾಗಿ ಎಲ್ರಿಗೂ ಒಂದು ಕುತೂಹಲ ಇದ್ದೇ ಇರತ್ತೆ ಪ್ರತಿ ವರ್ಷ ಎರಡು ಟೈಮಲ್ಲಂತೂ ಲಾಲ್ಬಾಗ್ ನಾವು ನಾಪಿಸ್ಕೊಂಡೆ ನಾಪೂಸ್ಕೊತೀವಿ ಒಂದು ಫಿಫ್ಟೀನ್ ಆಫ್ ಆಗಸ್ಟು ಬಿಟ್ಟರೆ ಟ್ವೆಂಟಿ ಸಿಕ್ಸ್ ಆಫ್ ಜಾನ್ ಖಂಡಿತ ಎರಡು ಅಕೇಶನ್ಸ್ ನಮ್ಗೆಲ್ಲರಿಗೂ ಒಂದು ಕುತೂಹಲ ಏನಂದರೆ ಫ್ಲವರ್ ಶೋ ಹೆಂಗೆ ಪ್ಲಾನ್ ಮಾಡ್ತೀರಾ ಅಂತ ಓಕೆ ಪ್ರಮುಖವಾಗಿ ಫ್ಲೋರ್ ಶೋ ಬಗ್ಗೆ ಹೇಳಬೇಕಂದ್ರೆ ಮೇಡಮ್ ಈಗ ಆ್ಯಕ್ಚುಲಿ ಲಾಲ್ಬಾಗ್ ಫ್ಲೋರ್ ಶೋಗಳು ಈಗ ನಡೀತಾ ಇರ್ತಕ್ಕಂಥ ಫ್ಲೋರ್ ಶೋ ಇನ್ನೂರ ಹದಿನಾರನೇ ಫ್ಲೋರ್ ಶೋ ಅಪ್ಪ ಮತ್ತೆ ಜಾಗತಿಕವಾಗಿ ನೋಡೋದಾದರೆ ಅಮೆರಿಕಾದಲ್ಲಿ ಲಾಂಗೆಸ್ಟ್ ಶೋಗಳಾಗಿರ್ತಕ್ಕಂಥ ಉದಾಹರಣೆಗಳಿಗೆ ಆಗಿವೆ ಮತ್ತು ಅದನ್ನು ಹೊರತುಪಡಿಸಿದರೆ ಲಂಡನ್ನಲ್ಲಿ ನಮಗೆ ಕ್ಯೂ ಗಾರ್ಡನ್ಸ್ ಏನಿದೆ ದಟ್ ಇಸ್ ಎ ಜಗತ್ತಿನ ಬಿಗ್ಗೆಸ್ಟ್ ಬಟಾನಿಕಲ್ ಗಾರ್ಡನ್ ಅಲ್ಲಿ ಒಂದು ರಾಯಲ್ ಬಟಾನಿಕಲ್ ಸೊಸೈಟಿ ಅಂತ ಮಾಡಿ ಅಲ್ಲಿ ಚಲ್ಚಿ ಶೋಗಳು ಅಂತ ಕಂಡಕ್ಟ್ ಮಾಡ್ತಾರೆ ಕರೆಕ್ಟ್ ಸೊ ಅದೇ ರೀತಿ ಇಲ್ಲಿ ನಮ್ಮಲ್ಲಿ ತೋಟಗಾರಿಕೆ ಇಲಾಖೆ ಮತ್ತು ಮೈಸೂರು ಉದ್ಯಾನ ಕಲಾ ಸಂಘದ ವತಿಯಿಂದ ಮಾಡ್ತಾ ಇದ್ವಿ ಇತ್ತೀಚೆಗೆ ನಾವು ಆ್ಯಕ್ಚುಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಫ್ಲೋರ್ ಶೋಗಳ್ನ ಮಾಡ್ತಾ ಇದ್ದೇವೆ ಸೊ ಫ ಲಾಂಗೆಸ್ಟ್ ಶೋಗಳನ್ನ ತೆಗೆದುಕೊಳ್ಳುವುದಾದ್ರೆ ಜಾಗತಿಕವಾಗಿ ಕರ್ನಾಟಕದ ಫಲಪುಷ್ಪ ಇದು ಮೂರನೇ ಸ್ಥಾನವನ್ನು ಪಡೆದಿವೆ ಅದು ಕರ್ನಾಟಕ ಮತ್ತು ನಮ್ಮ ದೇಶದ ಹೆಗ್ಗಳಿಕೆ ಅಂತ ಹೇಳಬಹುದು ಖಂಡಿತ ನಾನು ರಿಸರ್ಚ್ ಮಾಡ್ತಾ ಇದ್ದೆ ಸರ್ ಫಿಲಡೆಲ್ಫಿಯಾದು ಫ್ಲವರ್ ಶೋ ಪ್ರಪಂಚದಾದ್ಯಂತ ನಂಬರ್ ಒನ್ ಫ್ಲವರ್ ಶೋ ಅಂತ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ ಹತ್ತು ದಿನ ನಡೆಯುತ್ತೆ ಮತ್ತೆ ಆಮೇಲೆ ನೀವು ಹೇಳಿದ್ದು ಚೆಲ್ಸಿ ಐದು ದಿನ ಮತ್ತೆ ಮೆಲ್ಬರ್ನ್ ಇಂಟರ್ನ್ಯಾಷನಲ್ ಫ್ಲವರ್ ಫೆಸ್ಟಿವಲ್ ಅದು ಒಂದು ಐದು ದಿನ ಸಿಂಗಾಪುರ್ ಫೆಸ್ಟಿವಲ್ ಎಲ್ಲಾ ಸೊ ನಮ್ಮ ಕುತೂಹಲ ಏನಂದ್ರೆ ನಮ್ಮದು ಜಾಗತಿಕವಾಗಿ ಮೂರನೇ ಸ್ಥಾನನ ಪಡೆದಿರುವಂಥ ಒಂದು ಇನ್ನೂರನೇ ಹದಿನಾರನೇ ಸಾರಿ ಇನ್ನೂರ ಇನ್ನೂರ ಹದಿನಾರನೇ ಫ್ಲವರ್ ಶೋ ನಾವೀಗೇ ನಾವು ಕಾಲಿಡ್ತಾ ಇದ್ದೀವಿ ಸೊ ಇದನ್ನ ಪ್ಲಾನ್ ಯಾರು ಮಾಡ್ತಾರೆ ಪ್ರಮುಖವಾಗಿ ಮೇಡಮ್ ಈಗ ಸುಮಾರು ಒಂದು ನಲವತ್ತೆಂಟು ಶೋಗಳನ್ನ ನಾನೇ ಇನ್ಚಾರ್ಜ್ ವಹಿಸಿಕೊಂಡು ಫ್ಲೋರ್ ಶೋ ಉಸ್ತುವಾರಿ ಇದೀನಿ ಈಗ ನಲವತ್ತಾರು ಶೋಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ ಲಾಲ್ಬಾಗ್ನಲ್ಲಿ ನೈಸ್ ಸೊ ಅಂದರೆ ಇದು ನಮ್ ಫ್ಲವರ್ ಶೋ ಬೇರೆ ದೇಶದ ಫ್ಲವರ್ ಶೋ ಎಲ್ಲ ಕಂಪೇರ್ ಮಾಡಿದ್ರೆ ನಮ್ದು ಈಗ ಥೀಮ್ ಬೇಸ್ಡ್ ಆಮೇಲೆ ಇಲ್ಲಿ ಸಾಧಿಸಿರುವಂತಹ ಸಾಧಕರ ಥೀಮಲ್ಲಿ ಈಗ ಅಪ್ಪು ಅವರ ಥೀಮ್ ಒಂದಿತ್ತು ಹಾಗೇನೆ ಕೆಂಪೇಗೌಡರು ಈ ತರ ವರ್ಷ ವರ್ಷನೂ ಹೊಸ ಹೊಸ ಥೀಮ್ಗಳು ಬರತ್ತಲ್ಲ ಇದರ ಲೆಕ್ಕ ಇದಕ್ಕೇನ ರಿಸರ್ಚ್ ಟೀಮ್ ಇದೆಯಾ ಸರ್ ಪ್ರಮುಖವಾಗಿ ಏನಾಗಿದೆ ಮೇಡಮ್ ನಾನು ಈಗಾಗಲೇ ಹೇಳಿದಾಗ ಇನ್ನೂರು ಹದಿನಾರು ಶೋಗಳು ನಡೆದಿದೆ ನಿರಂತರವಾಗಿ ನಡ್ಕೊಂಡು ಬಂದಿದೆ ಎಕ್ಸೆಪ್ಟ್ ತ್ರೀ ಟೈಮ್ ಅಲ್ಲಿ ಒಂದು ಏನಂದ್ರೆ ಪ್ಲೇಗ್ ಬಂದಂತ ಸಂದರ್ಭದಲ್ಲಿ ಎರಡು ಶೋಗಳು ಕ್ಯಾನ್ಸಲ್ ಆಯಿತು ತದನಂತರ ನಮ್ಮ ಏನು ರಾಜ್ಕುಮಾರ್ ಅವರು ಕಿಡ್ನಾಪ್ ಆದಂಥ ಸಂದರ್ಭದಲ್ಲಿ ಎರಡು ಶೋಗಳು ಕ್ಯಾನ್ಸಲ್ ಆಯಿತು ಮತ್ತು ಇತ್ತೀಚೆಗೆ ಕೋವಿಡ್ ನೈನ್ಟೀನ್ ಸಮಸ್ಯೆಯಿಂದ ಆ್ಯಕ್ಚುಲಿ ನಾಲ್ಕು ಶೋಗಳು ಕ್ಯಾನ್ಸಲ್ ಆಯಿತು ಅದರ್ವೈಸ್ ಕಂಟಿನ್ಯೂಸ್ ಆಗಿ ಈ ಶೋಗಳು ನಡ್ಕೊಂಡು ಬಂದಿದೆ ಮತ್ತು ತಾವು ಹೇಳಿದಾಗೆ ಈ ಫಲಪುಷ್ಪ ಪ್ರದರ್ಶನಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ನಾವು ಮಾಡ್ಕೊಳ್ತೀವಿ ಈಗ ಕೇವಲ ಏನಾಗುತ್ತೆ ನೋಡಿ ಈಗ ಆಗಸ್ಟು ಅಥವಾ ನಮ್ಮ ಜಾನ್ವರಿನಲ್ಲಿ ಬರ್ತಕ್ಕಂಥ ಏನು ಫ್ಲವರ್ ಶೋಗಳಿದೆ ಸುಮಾರು ಐದು ತಿಂಗಳ ಹಿಂದೆ ನಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಆಗ್ತದೆ ಈಗ ದೇರ್ ಆರ್ ಆ್ಯನ್ಯುವಲ್ ಫ್ಲವರ್ಸ್ ಅದು ಒಂದು ಇಟ್ ವಿಲ್ ಟೇಕ್ ಒಂದು ಫೈವ್ ಮಂತ್ಸ್ ಬೇಕು ಕೆಲವಕ್ಕೆ ಹೂ ಬರಲಿಕ್ಕೆ ಕೆಲವಕ್ಕೆ ನಾಲ್ಕು ತಿಂಗಳು ಬೇಕು ಮೂರು ತಿಂಗಳು ಬೇಕು ಅಂದರೆ ಕಾಕ್ಸ್ ಕುಮ್ಮಂತಿದೆಯಲ್ಲ ಅದೆಲ್ಲ ನಮಗೆ ಸುಮಾರು ನಾಲ್ಕೂವರೆಂದ ಐದು ತಿಂಗಳು ಕಾಲಾವಕಾಶ ಬೇಕಾಗ್ತದೆ ಆಮೇಲೆ ಸಾಲ್ವೇ ಅಂತಕ್ಕಂಥದಕ್ಕೆ ಮೂರಿಂದ ಮೂರುವರೆ ತಿಂಗಳು ಬೇಕಾಗ್ತದೆ ಆಮೇಲೆ ಬೆಗೋನಿಯಾ ಅವಕ್ಕೆಲ್ಲ ಸುಮಾರು ಒಂದು ಮೂರಿಂದ ಮೂರುವರೆಯಿಂದ ನಾಲ್ಕು ತಿಂಗಳು ಬೇಕು ಆಂತುರಿಯಂ ಆಫ್ಕೋರ್ಸ್ ಇಟ್ ಇಸ್ ಎ ಪೆರಿನಿಯಲ್ಲು ಬೇರೆ ಬೇರೆ ಫ್ಲವರ್ಸ್ಗೆ ಹೀಗೆ ಮತ್ತು ನಮಗೆ ಕಾಸ್ಮಾಸ್ ಅಂತಂದರೆ ಒಂದೂವರೆಯಿಂದ ಎರಡು ತಿಂಗಳಲ್ಲಿ ಬರುತ್ತೆ ಸೊ ಬಾಲ್ಸಮ್ ಅಂದರೆ ಫಾರ್ಟಿ ಫೈವ್ ಡೇಸ್ನಲ್ಲಿ ಬರುತ್ತೆ ಸೊ ಹೀಗೆ ನಾವು ಸುಮಾರು ಒಂದು ನೂರಿಂದ ಇನ್ನೂರು ಟೈಪು ಅದು ಆ್ಯನ್ಯಲ್ ಫ್ಲವರ್ಸನ್ನು ಬೆಳೆಸ್ತೀವಿ ಮೇಡಮ್ ಅದಕ್ಕೇನಾಗ್ತದೆ ಈಗ ಡೇಟು ಫ್ಲವರ್ ಶೋ ಡೇಟ್ ಅಂತೂ ಗೊತ್ತಿರುತ್ತೆ ಸೊ ಹಾಗಾಗಿ ಅದಕ್ಕೆ ಆಗೋ ರೀತಿ ಐದು ತಿಂಗಳಿಂದಲೇ ನಾವು ಆ್ಯಕ್ಚುಲಿ ಪ್ಲಾಂಟಿಂಗ್ ಮಾಡ್ಕೋತಾ ಬರ್ತೀವಿ ಯಾವುದಕ್ಕೆ ಹೆಚ್ಚು ಡ್ಯೂರೇಷನ್ ಬೇಕು ಯಾವುದು ಮಿಡ್ ಟೈಮ್ ಬೇಕು ಯಾವುದು ಶಾರ್ಟ್ ಡ್ಯೂರೇಷನ್ ಬೇಕು ಆ ರೀತಿ ನೋಡಿಕೊಂಡು ನಮ್ಮ ಎಕ್ಸ್ಪರ್ಟ್ ಗಾರ್ಡ್ನರ್ಸ್ ಇದ್ದಾರೆ ಸೊ ನಾವು ಬೇರೆ ಬೇರೆ ಕಡೆಯಿಂದ ದೇಶದ ಬೇರೆ ಬೇರೆ ಭಾಗಗಳಿಂದ ಬೀಜಗಳನ್ನು ತರಿಸ್ತೀವಿ ಕೆಲವು ಇಂಪೋರ್ಟ್ ಮಾಡ್ಕೊಳ್ತೀವಿ ಅದೆಲ್ಲವನ್ನು ಬೆಳೆಸಿ ಅದನ್ನು ಒಂದು ನರ್ಸರಿ ಮಾಡಿ ಅಥವಾ ನರ್ಸರಿ ಸೀಡ್ಲಿಂಗ್ಸನ್ನು ತೊಗೊಂಡು ಬಂದು ಪಾಟಲ್ಲಿ ಬೆಳೆಸ್ತೀವಿ ಮತ್ತು ಲಾಲ್ಬಾಗು ತಾವು ಹೇಳಿದಾಗೆ ಇನ್ನೂರ ನಲ್ವತ್ತು ಎಕರೆ ವಿಸ್ತಾರವಾದಂಥ ಪ್ರದೇಶ ಇರೋದರಿಂದ ಸಾಕಷ್ಟು ಬೆಡ್ಗಳಿದೆ ಟಬ್ಸ್ ಇದೆ ಅಲ್ಲಿ ಕೂಡ ಪ್ಲಾಂಟಿಂಗ್ ಪ್ಲ್ಯಾಂಟಿಂಗ್ ಮಾಡ್ತೀವಿ ಸೊ ದಟ್ ನಮ್ಮ ಒಂದು ಫ್ಲವರ್ ಶೋ ಟೈಮ್ ಬಂದಾಗ ಎಲ್ಲ ಫ್ಲವರ್ಸು ಪ್ಲ್ಯಾಂಟ್ಸು ಕೂಡ ಒಂದೇ ಸಾರಿ ನಮಗೆ ಫ್ಲವರ್ ಕೋಯಿನ್ಸೈಡ್ ಆಗ್ತವೆ ಸೊ ಅದರ್ವೈಸ್ ಆ್ಯಕ್ಚುಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಫ್ಲವರ್ಸ್ ಮೇಡಮ್ ಇದು ಈ ಥರದ ಸಿಸ್ಟಮ್ಯಾಟಿಕ್ ಪ್ಲಾನಿಂಗ್ ನಮಗೆ ಬೇಕಾಗುತ್ತೆ ವೆರಿ ಇಂಟ್ರೆಸ್ಟಿಂಗ್ ಸರ್ ಈಗ ಮಾತಾಡ್ತಾ ಒಂದಷ್ಟು ಫ್ಲವರ್ಸ್ ಹೆಸರುಗಳೆಲ್ಲ ಹೇಳಿದ್ರಿ ಮತ್ತೆ ಅದರದ್ದು ಡ್ಯೂರೇಷನ್ ಅಂತೆಲ್ಲ ಹೇಳಿದ್ರಲ್ಲ ಈ ಆಯ್ಕೆಗಳು ಹೆಂಗಾಗತ್ತೆ ಅಂದರೆ ಈಗ ಉದಾಹರಣೆಗೆ ಯಾವ ವರ್ಷ ಯಾವ ಫ್ಲವರ್ನ ನಾವು ಹೈಲೈಟ್ ಮಾಡಬೇಕು ಈ ಥರ ಲೆಕ್ಕಾಚಾರಗಳು ಇರುತ್ತಾ ಖಂಡಿತ ಈಗ ಏನಾಗುತ್ತೆ ನೋಡಿ ಮೇಡಮ್ ಈಗ ಮೊದಲೆಲ್ಲ ನಾವು ಚಳಿಗಾಲದ ಪ್ರದರ್ಶನ ಮತ್ತು ಬೇಸಿಗೆ ಕಾಲದ ಪ್ರದರ್ಶನ ಅಂತ ಕರಿತಾ ಇದ್ವಿ ಈಗ ಇಂಡಿಪೆಂಡೆನ್ಸ್ ಡೇಗೆ ಬರ್ತಕ್ಕಂಥದ್ದು ಚಳಿಗಾಲದ ಪ್ರದರ್ಶನ ಆಗ್ತದೆ ನಂತರ ಇನ್ನೊಂದು ಬೇಸಿಗೆ ಕಾಲದ ಪ್ರದರ್ಶನ ಆಗುತ್ತೆ ಈಗ ಪೆಟೂನಿಯಾ ಅಂತಿದೆ ಪೆಟೋನಿಯಾ ನಮಗೆ ಈ ಒಂದು ಚಳಿಗಾಲಕ್ಕೆ ತುಂಬ ಚೆನ್ನಾಗಿ ಬರ್ತದೆ ಅದೇ ರೀತಿ ಪಾಯಿನ್ ಸಿಟಿಯಾ ಅದು ಕೂಡ ಈ ಚಳಿಗಾಲಕ್ಕೆ ಮಾತ್ರ ಬರ್ತಕ್ಕಂಥದ್ದು ಆಮೇಲೆ ಕೆಲವು ಈ ಸಿಂಬಿಡಿಯಂ ಮಾರ್ಕೆಟ್ಸು ಈ ಆಗಸ್ಟಲ್ಲಿ ಬರೋಲ್ಲ ರಿಪಬ್ಲಿಕ್ ಡೇಗೆ ತುಂಬ ಚೆನ್ನಾಗಿ ಬರ್ತದ ಸೊ ಹೀಗೆ ಹಲವಾರು ವಿಧಗಳಿದೆ ಮತ್ತು ಕೆಲವು ಆನ್ಯುವಲ್ ಫ್ಲವರ್ಸು ಎರಡೂ ಸೀಸನ್ಗೆ ಬರುತ್ತೆ ಬಟ್ ಅದರಲ್ಲಿ ಸೇ ಒಂದು ಶೇಕಡಾ ನಲವತ್ತರಷ್ಟು ಫ್ಲವರ್ಸು ಓನ್ಲಿ ಅಲ್ಲಿ ಇರುತ್ತೆ ಸೊ ಅದನ್ನು ನಾವು ನೋಡ್ಕೊಂಡು ಆಯ್ಕೆ ಮಾಡ್ತೀವಿ ಮತ್ತು ಕೆಲವು ರೈನಿ ಸೀಸನ್ನಲ್ಲಿ ಬೇಗ ಬಹುಬೇಗ ಗಿಡಗಳು ಹಾಳಾಗುತ್ತೆ ಹೂಗಳು ಹಾಳಾಗುತ್ತೆ ಅಂಥದ್ದನ್ನು ನಾವು ಮಾಡಲಿಕ್ಕೆ ಹೋಗಲ್ಲ ಸೊ ಹಾಗಾಗಿ ಸುಮಾರು ಒಂದು ಇನ್ನೂರಿಂದ ಇನ್ನೂರೈವತ್ತು ಏನು ಆ್ಯನ್ಯುವಲ್ ಫ್ಲವರ್ಸ್ ಇದೆ ಅದರಲ್ಲಿ ನಾವು ಪ್ರಮುಖವಾಗಿ ವರ್ಗೀಕರಣ ಮಾಡಿಕೊಂಡು ಸಮ್ಮರ್ಗೆ ಯಾವ್ದು ಬೆಳೆಸ್ಬೇಕು ವಿಂಟರ್ಗೆ ಯಾವ್ದು ಬೆಳೆಸ್ಬೇಕು ಹೇಳಿ ಅದರ ಆಧಾರದ ಮೇಲೆ ನಾವು ಪ್ಲಾನಿಂಗ್ ಮಾಡ್ಕೊಳ್ತೀವಿ ಮೇಡಮ್ ಸರ್ ಹೂಗಳನ್ನು ಬಂದರೆ ರೋಸ್ ಎಲ್ರಿಗೂ ಗೊತ್ತಿರೋ ಹಾಗೆ ಕ್ಲೀನ್ ಆಫ್ ದ ಗಾರ್ಡನ್ ಅಂತ ಕರೀತಾರೆ ಮತ್ತೆ ಒಂದೊಂದು ದೇಶಕ್ಕೂ ಕೆಲವು ಸತಿ ಆ ಹೂಗಳಿಂದ ದೇಶಕ್ಕೆ ಹೆಸರು ಬಂದಿದೆ ಉದಾಹರಣೆಗೆ ಚೆರಿ ಬ್ಲಾಸಮ್ ಅಂದ ತಕ್ಷಣ ಎಲ್ಲ ಜಪಾನ್ ಅಂತೀವಿ ಅದೇ ಟ್ಯೂಲಿಪ್ ಅಂದ್ರೆ ಸ್ವಿಟ್ಜರ್ಲೆಂಡ್ ಮತ್ತೆ ನಮ್ಮಲ್ಲೂ ಕಾಶ್ಮೀರ ಜಾಗಗಳು ಒಂದೊಂದು ಹೂವಕ್ಕೂ ಆ ಜಾಗದ ಪ್ರಾಮುಖ್ಯತೆ ಅಂತೆಲ್ಲ ಬಂದಿದೆ ನಾವು ಭಾರತದ ಮಟ್ಟಿಗೆ ನೋಡ್ಬೇಕಂದಾಗ ಯೂಶಲಿ ಯಾವ್ದನ್ನ ನಾವು ಇಮಿರೇಟ್ ಆಗಿ ಅಸೋಸಿಯೇಷನ್ ಅಂತ ತಗೊಂಬೋದು ಸರ್ ದೋ ನಮ್ಮ ಲೋಟಸ್ ಈ ತರದೆಲ್ಲ ಲೋಟಸ್ ನ್ಯಾಷನಲ್ ಫ್ಲವರ್ ಮತ್ತೆ ಪ್ರಮುಖವಾಗಿ ನೀವು ಗುಲಾಬಿ ಇವತ್ತು ಅದು ಸರ್ವಕಾಲಿಕವಾಗಿ ಯಾವುದೇ ದೇಶಗಳಿಗೋದ್ರೂ ಕೂಡ ಅದು ಈವನ್ ನಮ್ಮ ಇಂಡಿಯಾನು ಕೂಡ ಆಗಿರ್ಬೋದು ಕರ್ನಾಟಕ ಇರ್ಬೋದು ಸೊ ದಟ್ ವಿಲ್ ಬಿಕಮ್ ದಿ ಒಂಥರ ಕ್ವೀನ್ ಆಫ್ ದಿ ಫ್ಲವರ್ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಅದು ಪ್ರಮುಖವಾದಂತ ಫ್ಲವರು ಅದನ್ನು ಹೊರತುಪಡಿಸಿದ್ರೆ ಮೇಡಮ್ ಈಗ ನಮ್ಮಲ್ಲಿ ಸಾಕಷ್ಟು ಕಮರ್ಷಿಯಲ್ ಫ್ಲವರ್ಸ್ ಬರ್ತಾ ಇದೆ ಈಗ ಜೆರ್ಬೆರಾಸ್ ಇದೆ ಆಮೇಲೆ ಕಾರ್ನೇಷನ್ಸ್ ಇದೆ ಆಮೇಲೆ ಆಂತೂರಿಯಂ ಕಟ್ ಫ್ಲವರ್ಸ್ ಮಾಡ್ತಾ ಇದ್ದಾರೆ ಆಮೇಲೆ ಬರ್ಡ್ ಆಫ್ ಪ್ಯಾರಾಡೈಸ್ ಇದೆ ಸೊ ಈ ತರ ಆಮೇಲೆ ತುಂಬಾ ತರಾವರಿ ಫ್ಲವರ್ಸ್ಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳಿ ಕೂಡ ಅವಕಾಶ ಇದೆ ಈಗ ಸೊ ಹಾಗಾಗಿ ನೀವು ಯು ಕ್ಯಾನ್ ಸಿ ನಾಟ್ ಲೆಸ್ ದ್ಯಾನ್ ತ್ರೀ ಡಸನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಮರ್ಷಿಯಲ್ ಫ್ಲವರ್ಸ್ ನಮ್ಮ ಆ್ಯನ್ಯುವಲ್ ಫ್ಲವರ್ಸ್ ಅಂತ ನಾನೀಗಾಗಲೇ ಹೇಳಿದಾಗೆ ಇನ್ನೂರೈವತ್ತರಿಂದ ಮುನ್ನೂರಕ್ಕೂ ಹೆಚ್ಚು ಫ್ಲವರ್ಸ್ ಇದೆ ಆಮೇಲೆ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ವೈವಿಧ್ಯಮಯವಾದಂಥ ವಾತಾವರಣ ಇರೋದ್ರಿಂದ ಬಹುಮುಖ್ಯವಾಗಿ ನಾನು ಈಗ ಊಟಿ ಹೇಳಿದೆ ಊಟಿನಲ್ಲಿ ನಮ್ಮ ಗಾರ್ಡನ್ ಇದೆ ಅಲ್ಲೆಲ್ಲ ಟೆಂಪ್ಲೇಟ್ ಫ್ಲವರ್ಸ್ ಬರುತ್ತೆ ಟೆಂಪ್ಲೇಟ್ ಅಲ್ಲಿ ಅಂದರೆ ಒಂದು ಶೀತ ವಲಯದಲ್ಲಿ ಅಂದರೆ ಎಲ್ಲ ಎಂದು ಟೆಂಪ್ರೇಚರು ನಿಮಗೆ ಏಳು ಡಿಗ್ರಿ ಎಂಟು ಡಿಗ್ರಿ ಹತ್ತು ಡಿಗ್ರಿ ಕೆಳಗಡೆ ಹೋದಾಗ ನಮ್ಮ ಫ್ಲವರ್ಸ್ ಯಾವುದೂ ಅಲ್ಲಿ ಬದುಕಲ್ಲ ಅಲ್ಲಿ ನಮಗೆ ಕ್ಯಾಲಾಲಿಲಿ ಅಥವಾ ಈಗ ರೆಡ್ ಆರ್ಟ್ ಪೋಕರ್ ಅಂತ ಇದೆ ಮತ್ತು ಇದು ಬೆಗೋನಿಯಾ ಪ್ಲ್ಯಾಂಟ್ಸ್ಗಳು ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಅಲ್ಲಿ ಸೊ ಮತ್ತು ಪೆಟೂನಿಯಾ ಕೂಡ ತುಂಬ ಚೆನ್ನಾಗಿ ಕಲರ್ ಪಿಗ್ಮೆಂಟ್ ಬರ್ತದೆ ಆಮೇಲೆ ಅಲ್ಲಿ ಫೂಶಿಯಾ ಗರ್ಲ್ ಅಂತ ಕರಿತೀವಿ ನಾವು ಆ ಥರದ ಹಲವಾರು ಭಾಳ ರೇರ್ ಫ್ಲವರ್ಸ್ ಇರುತ್ತೆ ಈ ಸ ಆವಾಗ ನಾವೇನು ಮಾಡ್ತೀವಿ ಪ್ರದರ್ಶನಕ್ಕೆ ಟೆಂಪ್ರೇಟ್ ಫ್ಲವರ್ಸೂ ಬರುತ್ತೆ ಟ್ರಾಪಿಕಲ್ ಸಬ್ ಟ್ರಾಪಿಕಲ್ ಎಲ್ಲ ಹೊಣದ ಫ್ಲವರ್ಸನ್ನು ಕೂಡ ತಂದು ಇಲ್ಲಿ ಎಕ್ಸಿಬಿಟ್ ಮಾಡ್ತೀವಿ ಅದು ಭಾಳ ವಿಶೇಷ ಅನ್ಸುತ್ತೆ ನೈಸ್ ಥ್ಯಾಂಕ್ ಯು ಸರ್ ಯಾಕೆಂದರೆ ವರ್ಷಕ್ಕೆ ಒಂದು ಸತಿ ಅಥವಾ ಜೀವಮಾನದಲ್ಲಿ ಒಂದು ನಾಲ್ಕೈದು ಸತಿ ಕರ್ನಾಟಕದವರಾಗಿ ಎಲ್ಲರೂ ಎಲ್ಲಿಂದಲೋ ಹುಡ್ಕೊಂಡು ಮಾತ್ರ ಒಂದು ಫ್ಲವರ್ ಶೋಗೆ ಇಷ್ಟೆಲ್ಲ ಹಿಂದೆ ಒಂದು ಆರ್ ಎನ್ ಡಿ ನಡೆಯುತ್ತೆ ಇವೆಲ್ಲ ಕುತೂಹಲಗಳು ನಮಗೆ ಹೇಗೆ ಅದು ಲೆಕ್ಕಾಚಾರಗಳು ಬರುತ್ತೆ ಅಂತೆಲ್ಲ ಹೇಳಿದ್ರಿ ಮತ್ತೆ ಇನ್ನೊಂದು ಮೇಡಮ್ ನೀವು ಹೇಳಿದಾಗೆ ಥೀಮ್ ಥಿಮ್ಯಾಟಿಕ್ ಹೇಗೆ ಬಂತು ಅಂತ ಸೊ ಇಷ್ಟೊಂದು ಲಾಂಗೆಸ್ಟ್ ಫ್ಲವರ್ ಶೋಗಳಲ್ಲಿ ಏನಾಗ್ತಿತ್ತು ಪ್ರಾಟ್ ಗ್ರೋನ್ ಫ್ಲವರ್ಸ್ ಫ್ಲವರ್ಸನ್ನು ವೆಜಿಟೇಬಲ್ಸು ಮೆಡಿಷನಲ್ ಪ್ಲಾಂಟ್ಸು ತರಕಾರಿ ಗಿಡಗಳನ್ನ ನಾವು ಎಕ್ಸಿಬಿಟ್ ಮಾಡ್ತಕ್ಕಂಥದ್ದು ಪದ್ಧತಿ ಇತ್ತು ನಾವು ಆಕ್ಚುಲಿ ಟೂ ತೌಸಂಡ್ ಟ್ವೆಲ್ಲಲ್ಲಿ ಜಿ ಎಚ್ ಕುರುಂಬಿಗಲ್ ಅಂತ ಹೇಳಿ ಎಸ್ತನ್ ಕುಂಬಿಗಲ್ ಫಸ್ಟ್ ಗಾರ್ಡನ್ ಸೂಪರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲಾವಧಿನಲ್ಲಿ ಸೊ ಅವರ ಕಾಲಘಟ್ಟದಲ್ಲಿ ಹೆಡ್ಡಿಂಗ್ ಆಲ್ ದಿ ಗಾರ್ಡನ್ಸ್ ಆಫ್ ಕರ್ನಾಟಕ ಸ್ಟೇಟ್ ವಿಶೇಷವಾಗಿ ಗಾರ್ಡನ್ಸ್ ಡೆವಲಪ್ ಮಾಡ್ತಾರೆ ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್ ಈ ಬೆಂಗಳೂರು ಸಿಟಿ ಕೊಡ್ತಾರೆ ಅವ್ರದ್ದು ನೂರೈವತ್ತನೇ ವರ್ಷದ ಜನ್ಮಾಚರಣೆ ಆದಂತಹ ಸಂದರ್ಭದಲ್ಲಿ ನಾವು ಒಂದು ಆಲೋಚನೆ ಬಂತು ಬಿಕಾಸ್ ಅಲ್ಲಿ ಮೈಸೂರು ಹಾರ್ಟಿಕಲ್ಚರ್ ಸೊಸೈಟಿ ಅಂತ ಹೇಳಿ ಆ ಕಾಲಘಟ್ಟದಲ್ಲಿ ಈ ಒಂದು ಆರ್ನಮೆಂಟಲ್ ಹಾರ್ಟಿಕಲ್ಚರ್ ಕಾನ್ಸೆಪ್ಟ್ ನಮ್ ಜನಕ್ಕೆ ಇರಲಿಲ್ಲ ಸೊ ಏನು ಬೇಕಾದಂತ ಊಟ ಬೇಕು ಅದಕ್ಕೆ ಏನ್ ಬೇಕು ಅಂತಕ್ಕಂಥ ಒಂದು ಪರಿಸ್ಥಿತಿ ಇತ್ತು ಅವರೆಲ್ಲ ವೆಸ್ಟರ್ನ್ ಕಲ್ಚರ್ ಇದ್ದಿದ್ದರಿಂದ ಅವರು ಖಂಡಿತ ಆರ್ನಮೆಂಟಲ್ ಹಾರ್ಟಿಕಲ್ಚರ್ಗೆ ಹೆಚ್ಚು ಒತ್ತು ಕೊಡ್ತಾಯಿದ್ರು ಅವರು ಆ್ಯಕ್ಚುಲಿ ಈ ಆರ್ನಮೆಂಟಲ್ ಹಾರ್ಟಿಕಲ್ಚರ್ ಒತ್ತು ಕೊಡಲಿಕ್ಕೆ ಒಂದು ಸೊಸೈಟಿ ಮಾಡಿ ಅಲ್ಲಿ ಫ್ಲವರ್ ಶೋಗಳನ್ನ ಮಾಡ್ತಕ್ಕಂಥದ್ದು ಆಮೇಲೆ ಮನೆಯಲ್ಲಿ ಬೆಳೆದಂಥ ಹಣ್ಣು ತರಕಾರಿ ಕುಂಡಗಳನ್ನು ಇಲ್ಲಿ ಪ್ರದರ್ಶನ ಮಾಡಿ ಅವರಿಗೆ ಬಹುಮಾನವನ್ನು ಕೊಡೋದು ಮುಖಾಂತರ ಎನ್ಕರೇಜ್ ಮಾಡೋದು ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ನ ಗುರುತಿಸಿ ನಾವೇನು ಮಾಡಿದ್ವಿ ಫಸ್ಟ್ ಕ್ರುಂಬಿಗಲ್ ಶೋ ಅಂತ ಮಾಡಿದ್ವಿ ಅಂದರೆ ಅವರು ಹುಟ್ಟಿದ್ದು ಜರ್ಮನಿನಲ್ಲಿ ಗುಸ್ತಾ ಹೊರ್ಮನ್ ಅಂತ ಅವರ ಮನೆಯೇ ಒಂದು ಫ್ಲೋರಲ್ ರೆಪ್ಲಿಕಾ ಮಾಡಿ ಆಮೇಲೆ ಅವರ ಒಂದು ಕಾಂಟ್ರಿಬ್ಯೂಷನ್ಸ್ ಟು ದಿ ಸ್ಟೇಟ್ ಆ್ಯಂಡ್ ನೇಷನ್ ಅದೆಲ್ಲವೂ ಎಕ್ಸಿಬಿಟ್ ಮಾಡಿದ್ವಿ ಸೊ ಅವತ್ತಿಂದ ಕೂಡ ಹೇಳ್ದಂಗೆ ಮೈಸೂರು ಮಹಾರಾಜರ ಆರ್ನೂರು ವರ್ಷಗಳ ಇತಿಹಾಸವನ್ನು ಬಗ್ಗೆ ಮಹಾತ್ಮ ಅವರ ಬಗ್ಗೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಇತ್ತೀಚೆಗೆ ಒಂದು ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ವಿ ಮತ್ತೆ ಇಟ್ ಈಸ್ ವೆರಿ ಯುನೀಕ್ ಮೇಡಮ್ ಪ್ರಪಂಚದ ಯಾವುದೇ ಮೂಲೆಗಳಲ್ಲೂ ಕೂಡ ಈ ತರದ ಇಲ್ಲ ಸೊ ಏನಿದ್ರು ಕೂಡ ಫ್ಲವರ್ ಅಂಡ್ ಶೋ ಎಕ್ಸಿಬಿಷನ್ಸ್ ಇರುತ್ತೆ ಬಟ್ ಈ ತರದ್ದು ಬಹಳ ಯುನೀಕ್ ಅನ್ಸುತ್ತೆ ಈ ಬಾರಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಷಯಾಧಾರಿತವಾಗಿ ನಾವು ಮಾಡ್ತಾ ನೈಸ್ ಸರ್ ಆ್ಯಕ್ಚುಲಿ ಈ ಫ್ಲವರ್ ಶೋ ಲಕ್ಷಾಂತರ ಜನ ಬಂದ್ರು ಇಷ್ಟು ಟಿಕೆಟ್ ದುಡ್ಡು ಕಲೆಕ್ಟ್ ಆಯಿತು ಅಂತೆಲ್ಲ ಇವೆಲ್ಲ ಆಮೇಲೆ ನಮಗೆ ಸಿಗುತ್ತೆ ಹೌದು ಸರ್ಕಾರ ಪ್ರತಿ ವರ್ಷ ಫ್ಲವರ್ ಶೋಗೆ ಸೈಡಿಗೆ ಎಷ್ಟು ದುಡ್ಡು ಎತ್ತಿಡುತ್ತೆ ಸರ್ ಪ್ರಮುಖವಾಗಿ ಕರ್ನಾಟಕ ಇದು ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಒಂದು ಮೂರು ಕೋಟಿ ರೂಪಾಯಿ ಇದಕ್ಕೋಸ್ಕರ ಅನುದಾನ ಮೀಸಲಿರುತ್ತೆ ಮೇಡಮ್ ಕನಿಷ್ಠ ಅಂದ್ರೆ ಎರಡು ಪಾಯಿಂಟ್ ಅಂದ್ರೆ ಮೂರು ಕೋಟಿ ಇರುತ್ತೆ ಮತ್ತೆ ಜೊತೆಗೆ ನಮಗೆ ಸಾಕಷ್ಟು ಪ್ರಾಯೋಜಕತ್ವದ ಮುಖಾಂತರ ಸಹಕಾರ ನೀಡ್ತಾರೆ ಪ್ರೈವೇಟ್ ದೋಸ್ ಇಂಟ್ರೆಸ್ಟೆಡ್ ಅವರು ಮಾಡೆಲ್ಸ್ಗಳು ಮಾಡಬಹುದು ಅಥವಾ ನಮ್ಮ ಫ್ಲೋರ್ಸ್ ನಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನ ಎಕ್ಸಿಬಿಟ್ ಮಾಡ್ಬೋದು ಸೊ ಆ ಥರದ ಮೂಲಕ ನಮಗೆ ಪ್ರಾಯೋಜಕನೂ ಕೂಡ ದೊರೆಯುತ್ತೆ ಈ ಮೂರು ಕೋಟಿನಲ್ಲೇ ಫುಲ್ ಎಲ್ಲ ಕೆಲಸಗಳು ಕಂಪ್ಲೀಟ್ ಸ್ಟಾರ್ಟಿಂಗ್ ಇಂದ ಗಿಡಗಳನ್ನ ಬೇರೆ ಬೇರೆ ಕಡೆಯಿಂದ ತಿಂಗಳು ನರ್ಚರ್ ಮಾಡ್ತಕ್ಕಂಥದ್ದು ಮತ್ತೆ ಕೆಲವು ರೇರ್ ನಾವು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡೋದು ಅಥವಾ ತರಿಸ್ಕೊಳ್ತಕ್ಕಂಥದ್ದು ಎಲ್ಲ ಆಕ್ಟಿವಿಟಿ ಸೇರಿ ನಮಗೆ ಇಷ್ಟು ಹಣ ಬೇಕಾಗುತ್ತೆ ಓಕೆ ಮತ್ತೆ ಈ ಥೀಮ್ಸ್ ಯಾರು ಸೆಲೆಕ್ಟ್ ಮಾಡ್ತಾರೆ ಸರ್ ಈಗ ಉದಾಹರಣೆಗೆ ಈ ಅಂಬೇಡ್ಕರ್ ಸರ್ ಥೀಮ್ ಅಲ್ವಾ ಈ ಹೇಗಾಗುತ್ತೆ ಪ್ರಮುಖವಾಗಿ ನಾವು ಒಂದಷ್ಟು ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ಥೀಮ್ಗಳು ಲಿಸ್ಟ್ ಮಾಡ್ತೀವಿ ಒಂದು ತಿಂಕ್ ಟ್ಯಾಂಕ್ ಅಂತ ಮಾಡ್ಕೊಂಡಿದ್ದೀವಿ ಸೊ ಭಾಳಷ್ಟು ಅಂದರೆ ಪರಿಣಿತರು ಪರಿಣಿತರನ್ನು ನಮ್ಮ ಕ ಏನು ಲಾಲ್ಬಾಗೆ ಕರೆಸಿ ಸೊ ಯಾವ್ಯಾವದ್ರ ಬಗ್ಗೆ ಫಲಪುಷ್ಪ ಪ್ರದರ್ಶನವನ್ನು ಮಾಡ್ಬೋದು ವಿಶೇಷವಾಗಿ ಏನಾಗಿತ್ತು ಅಂದರೆ ಇವತ್ತಿನ ಒಂದು ಜ ಯಂಗ್ ಮ ಮೈಂಡ್ಸ್ಗೆ ಯಾವ ಆದರ್ಶಗಳನ್ನ ತೋರಿಸ್ಬೋದು ಫಲಪುಷ್ಪ ಪ್ರದರ್ಶನಗಳ ಜೊತೆಗೆ ಏನು ತೋರಿಸ್ಬೋದು ಅಂಥೇಳಿ ಅದನ್ನು ಗಮನದಲ್ಲಿಟ್ಕೊಂಡು ಒಂದು ನೂರೈವತ್ತರಿಂದ ಇನ್ನೂರು ತಿಮ್ಗಳ್ನ ಲಿಸ್ಟ್ ಮಾಡಿರ್ತೀವಿ ಎಂಟೈರ್ ಲಿಸ್ಟನ್ನ ನಾವು ಆ್ಯಕ್ಚುಲಿ ನಮ್ಮ ತೋಟಗಾರಿಕೆ ನಿರ್ದೇಶಕರು ಸೆಕ್ರೆಟರಿ ಕಾರ್ಯದರ್ಶಿಗಳ ಮುಖಾಂತರ ಸರ್ಕಾರಕ್ಕೆ ಹೋಗುತ್ತೆ ಅಲ್ಲಿ ಮಾನ್ಯ ತೋಟಗಾರಿಕೆ ಸಚಿವರು ಅದನ್ನು ಪರಾಮರ್ಶೆ ಮಾಡಿ ಒಂದು ಥೀಮ್ನ ನಮಗೆ ಆಯ್ಕೆ ಮಾಡಿಕೊಡ್ತಾರೆ ಸೊ ಈ ಬಾರಿ ನಮಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಥೀಮ್ ಆಯ್ಕೆ ಆಯಿತು ಅದಕ್ಕೆ ನಾವೀಗ ಸುಮಾರು ಕಳೆದ ಒಂದು ತಿಂಗಳಿಂದ ಒಂದು ನೂರ ಎಪ್ಪತ್ತು ಜನ ಪರಿಣಿತರು ತಜ್ಞರು ಕರ್ನಾಟಕದ ಎಲ್ಲ ಉದ್ದಗಳಕ್ಕೂ ಅದರ ಬಗ್ಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಆಳ್ವಾಗಿ ತಿಳ್ಕೊಂಡಿರ್ತಕ್ಕಂಥ ಎಕ್ಸ್ಪರ್ಟ್ಸನ್ನು ಕರೆಸಿ ಅವರಿಂದ ಅಂಬೇಡ್ಕರ್ ಅವ್ರನ್ನ ಹೇಗೆ ನಮ್ಮ ಸಮಾಜಕ್ಕೆ ಅವರ ಬದುಕು ಮತ್ತು ಅವರ ಪಟ್ಟಂಥ ಕಷ್ಟಗಳು ಮತ್ತು ಅವ್ರ ಕೋ ನೀಡಿದಂಥ ಸಾಧನೆಗಳು ಅದನ್ನು ಹೇಗೆ ತೋರಿಸ್ಬೋದು ಅಂಥೇಳಿ ಒಂದು ಎನ್ಲಿಸ್ಟ್ ಮಾಡಿಕೊಂಡು ಅದ್ರ ಮೇಲ್ಗಡೆ ನಾವು ಪರಿಕಲ್ಪನೆಯನ್ನು ಮಾಡ್ತಕ್ಕಂಥದ್ದು ವೆರಿ ನೈಸ್ ಸೊ ಪ್ರತಿ ಸತಿ ಫ್ಲವರ್ ಶೋ ನ್ಯೂಸ್ ಪೇಪರಲ್ಲಿ ಹೆಡ್ಲೈನ್ಸ್ ಆಗುತ್ತೆ ಇಷ್ಟು ಜನ ಬಂದರು ಸೊ ಜನಗಳ ಎಂಟ್ರಿ ಫೀ ಇಂದ ಏನು ಕಟ್ತಾರೆ ಅದು ಈ ಸತಿ ಎಷ್ಟಿಟ್ಟಿದ್ದೀರಾ ಟಿಕೆಟ್ ಪ್ರೈಸು ಈ ಈ ಬಾರಿ ಆ್ಯಕ್ಚುಲಿ ನಾವು ಅಡಲ್ಟ್ಸ್ಗೆ ರಜಾ ದಿನಗಳಲ್ಲಿ ಹಂಡ್ರೆಡ್ ರುಪೀಸ್ ಇದೆ ಮತ್ತು ಅದು ನಾರ್ಮಲ್ ಡೇನಲ್ಲಿ ಏಯ್ಟಿ ರುಪೀಸ್ ಇದೆ ಸೊ ಮತ್ತು ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶ ಸೊ ಎಲ್ಲ ಶಾಲಾ ಮಕ್ಕಳು ಏನು ಬರ್ತಾರೆ ಶೋ ಡೇಸ್ನಲ್ಲಿ ಸಂಪೂರ್ಣವಾಗಿ ನಾವು ಉಚಿತ ಪ್ರವೇಶವನ್ನು ಕಲ್ಪಿಸಿದ್ದೀವಿ ಮೇಡಮ್ ಯಾಕೆಂದ್ರೆ ಎಲ್ಲ ಭಾಗ್ಯಗಳ ಜಮಾನ ಸರ್ ಇದು ಬಸ್ ಅಲ್ಲಿ ಫ್ರೀ ಅದು ಫ್ರೀ ಇದು ಫ್ರೀ ಸೊ ಅಂದ್ರೆ ಒಂದು ಕುತೂಹಲ ಇದ್ದೇ ಇರತ್ತೆ ಈ ಕಲೆಕ್ಷನ್ ಟೈಮ್ ಅಲ್ಲಿ ಅಂದ್ರೆ ಇಷ್ಟೆಲ್ಲ ಜನ ಬರ್ತಾರಲ್ಲ ಟಿಕೆಟೆಡ್ ಮನಿ ಎಷ್ಟು ಕಲೆಕ್ಷನ್ ಆಗುತ್ತೆ ಅಂತ ಯು ಕಂಫರ್ಟಬಲ್ ರಿವೀಲಿಂಗ್ ದೋಸ್ ನಂಬರ್ ಸರ್ ಡೆಫಿನೆಟ್ಲಿ ಬಟ್ ಈಗ ಏನಾಗ್ತದೆ ಮೇಡಮ್ ಈಗ ಬೇರೆ ಬೇರೆ ಶೋಗಳಲ್ಲಿ ಒಂದೊಂದು ರೀತಿ ಇದೆ ಸುಮಾರು ಕನಿಷ್ಠ ಆವರೇಜ್ ಅಂದ್ರೂ ಕೂಡ ಆರರಿಂದ ಏಳು ಲಕ್ಷ ಜನ ಬರ್ತಕ್ಕಂಥದ್ದು ನಮ್ಮ ಇತ್ತೀಚಿನ ಶೋಗಳಿಗೆ ಅಂದ್ರೆ ಪ್ರಾರಂಭವಾಗಿ ನಾವು ಸುಮಾರು ಟೂ ತೌಸಂಡನ್ನು ಎರಡು ಸಾವಿರದ ಇಸ್ವಿಯಿಂದ ಹಿಂದಕ್ಕೆ ತಗೊಳ್ಳೋದಾದರೆ ಲಾಲ್ಬಾಗಿನ ಫಲಪುಷ್ಪ ಪ್ರದರ್ಶನಗಳಿಗೆ ಕೇವಲ ಒಂದರಿಂದ ಒಂದೂವರೆ ಲಕ್ಷ ಜನ ಎರಡು ಲಕ್ಷದ ಒಳಗಡೆ ಬರ್ತಾಯಿದ್ರು ಟೋಟಲಿ ಆಮೇಲೆ ಹಣ ಸಂಗ್ರಹ ಕೂಡ ಮೂವತ್ತರಿಂದ ಮೂವತ್ತೈದು ಲಕ್ಷ ಅರುವತ್ತು ಲಕ್ಷ ಈ ಹಂತದಲ್ಲಿತ್ತು ಇತ್ತೀಚೆಗೆ ಒಂದು ಲಾಲ್ಬಾಗ್ ಫ್ಲೋರ್ ಶೋ ಆ ಒಂದು ನಡೀತಾ ಇರ್ತಕ್ಕಂಥ ಚೌಕಟ್ಟು ಪರಿಮಾಣ ಮತ್ತು ಅದರ ಒಂದು ಒಟ್ಟಾರೆ ಆಕರ್ಷಣೆ ಏನಿದೆ ಮತ್ತು ಥೀಮ್ಯಾ ಥಿಮ್ಯಾಟಿಕ್ ಎಲ್ಲ ನಾವು ಮಾಡಿದ್ವಲ್ಲ ಈಗ ಇದು ತುಂಬ ಪಾಪ್ಯುಲರ್ ಆಗಿದೆ ಸೊ ನಮಗೆ ಲಾಸ್ಟ್ ಟೈಮು ಬಸವಣ್ಣ ಒಂದು ಥೀಮ್ ಇಟ್ಕೊಂಡು ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಹನ್ನೊಂದು ಲಕ್ಷಕ್ಕೂ ಅಧಿಕ ಜನರು ಪ್ರದರ್ಶನವನ್ನು ಕಣ್ ಆದ್ದರಿಂದ ಸುಮಾರು ನಮಗೆ ಏನು ಹಣ ಕೂಡ ನಮಗೆ ಮೂರು ಪಾಯಿಂಟ್ ಒಂಬತ್ತು ಕೋಟಿ ಹಣ ಸಂಗ್ರಹ ಆಯಿತು ಸೊ ಹೀಗೆ ಪ್ರದರ್ಶನ ಪ್ರತಿ ವರ್ಷದಿಂದ ವರ್ಷಕ್ಕೆ ಒಂದು ಪಾಪುಲಾರಿಟಿಯನ್ನು ತೆಗೆದುಕೊಳ್ತಾ ಇದೆ ಹಾಗಾಗಿ ಹೆಚ್ಚು ಹೆಚ್ಚು ಜನ ಬರ್ತಾ ಇದ್ದಾರೆ ಮೇಡಮ್ ಹೋಗುತ್ತೆ ಇಲ್ಲಿ ನಮ್ಮಲ್ಲಿ ಏನು ಮಾಡಿದೀವಿ ಅಂದರೆ ತೋಟಗಾರಿಕೆ ಇಲಾಖೆಯಲ್ಲಿ ಒಂದು ಸುವರ್ಣ ಕರ್ನಾಟಕ ಉದ್ಯಾನವನಗಳ ಪ್ರತಿಷ್ಠಾನ ಅಂತಿದೆ ಅಂದರೆ ರಾಜ್ಯ ವ್ಯಾಪ್ತಿನಲ್ಲಿ ತೋಟಗಾರಿಕೆ ಇಲಾಖೆ ವ್ಯಾಪ್ತಿನಲ್ಲಿ ಐದು ಸಸ್ಯಶಾಸ್ತ್ರೀಯ ತೋಟಗಳು ಮೂರು ಹಿಲ್ ಸ್ಟೇಷನ್ಸ್ ಮತ್ತೆ ಹದಿನೆಂಟು ಗಾರ್ಡನ್ಸ್ ಇದೆ ಲಾಲ್ಬಾಗ್ ಕಬ್ಬನ್ ಪಾರ್ಕು ನಂದಿಲ್ಸು ಕೆಮ್ಮಣ್ಣಗುಂಡಿ ಊಟಿ ಹೀಗೆ ಅಂತ ಬಂದಂತಹ ಹಣನ ಈ ಪ್ರತಿಷ್ಠಾನಕ್ಕೆ ನಾವು ಜಮೆ ಮಾಡ್ತೇವೆ ಆ ಪ್ರತಿಷ್ಠಾನದಲ್ಲಿ ಹಣ ಇರುತ್ತದು ಅದನ್ನು ಮಾನ್ಯ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ನಿಯಮಾನುಸಾರ ಸಭೆ ಮಾಡಿ ವಿನವರ್ ವಿ ನೀಡ್ ಇಟ್ ಫಾರ್ ದಿ ಏನು ಮೇಂಟೆನೆನ್ಸ್ ಅಂಡ್ ಡೆವಲಪ್ಮೆಂಟ್ ತಗೊಳ್ತಕ್ಕಂಥದ್ದು ಪ್ರತೀತಿ ಆ ಒಂದು ಹಣವನ್ನು ನಾವು ಇದಕ್ಕೆ ಬಳಸ್ತೀವಿ ಮತ್ತೆ ಬಂದಂಥ ಹಣನೂ ಕೂಡ ಟ್ರಸ್ಟ್ಗೆ ಜಮಾ ಮಾಡ್ತೀವಿ ಸೊ ನಮಗೆ ಶೋನಿಂದ ಹಣ ತಗೊಳ್ತೀವಿ ಖರ್ಚು ಮಾಡಲಿಕ್ಕೆ ಇಮಿಡಿಯೇಟ್ ವಿತ್ ಇನ್ ಟ್ವೆಲ್ ಡೇಸ್ ನಮ್ಗೆ ಹಣ ಹಾಗೆ ಮತ್ತೆ ಇದೆಲ್ಲ ವ್ಯವಸ್ಥೆ ಎಲ್ಲ ಎಂಪ್ಲಾಯೀಸ್ಗಳೇ ಮಾಡುವಂಥದ್ದು ಅಥವಾ ಇದಕ್ಕೆ ಸಪರೇಟ್ ಕಾಂಟ್ರಾಕ್ಚಲ್ ಇದು ಅಂತ ಇಲ್ಲ ಪ್ರಮುಖವಾಗಿ ಮೇಡಮ್ ಈಗ ಲಾಲ್ಬಾಗ್ ಅಂತಂದರೆ ಲಾಲ್ಬಾಗ್ ಬಟಾನಿಕಲ್ ಗಾರ್ಡನ್ಗೆ ಲಾಲ್ಬಾಗ್ ತೋಟಗಾರಿಕೆ ಉಪನಿರ್ದೇಶಕರು ಇನ್ಚಾರ್ಜ್ ಇರ್ತಾರೆ ಈಗ ಪ್ರಸ್ತುತ ಕುಸುಮಾ ಅಂತಿದ್ದಾರೆ ಅವರು ಅದರ ಇನ್ಚಾರ್ಜು ಅವರು ಅಂಡರ್ ಆ್ಯಕ್ಚುಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸು ಮತ್ತು ಆರ್ಟಿಕಲ್ಚರ್ ಅಸಿಸ್ಟೆಂಟ್ಸ್ ಇರ್ತಾರೆ ಸುಮಾರು ಒಂದು ನೂರೈವತ್ತು ಜನ ತೋಟಗಾರರಿದ್ದಾರೆ ಆಮೇಲೆ ನಮಗೆ ಎವರ್ ವಿ ನೀಡ್ ಅರೈಸು ಆಗಿ ನಮಗೆ ಬೇಕಾದಾಗ ಈ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೂಡ ನಾವು ಹೆಚ್ಚುವರಿ ಮಾನವ ದಿನಗಳನ್ನ ತಗೊಳ್ತೀವಿ ಸೊ ಇವರೆಲ್ಲರೂ ಸೇರಿ ಈ ವರ್ಕನ್ನ ಭಾಳ ಒಂದು ನಾಲ್ಕೈದು ತಿಂಗಳ ಎಫರ್ಟ್ ಇದು ಮತ್ತು ವಿಶೇಷವಾಗಿ ಫಲಪುಷ್ಪ ಪ್ರದರ್ಶನ ಇನ್ನೇನು ಪ್ರಾರಂಭ ಆಗಲಿಕ್ಕೆ ಒಂದು ಟೆನ್ ಡೇಸ್ ಬಿಫೋರ್ ಅಥವಾ ಫಿಫ್ಟೀನ್ ಡೇಸ್ ಬಿಫೋರು ನಮ್ಮ ರಾಜ್ಯ ರಾಜ್ಯವ್ಯಾಪ್ತಿನಲ್ಲಿರ್ತಕ್ಕಂಥ ನಾನು ಈಗಾಗಲೇ ಹೇಳಿದಂಥ ಹಿಲ್ ಸ್ಟೇಷನ್ಸು ಬೇರೆ ಬೇರೆ ಬಟಾನಿಕಲ್ ಗಾರ್ಡನಲ್ಲಿ ತುಂಬ ಎಕ್ಸ್ಪರ್ಟ್ ಆಫೀಸರ್ಸ್ ಇದ್ದಾರೆ ತುಂಬ ಪರಿಣಿತಿ ಹೊಂದಿರತಕ್ಕಂಥ ನೌಕರರಿದ್ದಾರೆ ಅವರೆಲ್ಲರೂ ಕೂಡ ಒಂದು ಐವತ್ತು ಜನನ ನಾವು ಒಂದು ಕಡೆ ಪೂಲ್ ಮಾಡ್ಕೊಳ್ತೀವಿ ಅದು ಎಲ್ಲ ಡಿವೈಡ್ ಮಾಡಿ ಇಂತಿಂಥ ವರ್ಕನ್ನು ನೀವು ಜವಾಬ್ದಾರಿ ವಹಿಸಬೇಕು ಅಂಥೇಳಿ ನಾವು ಡೈರೆಕ್ಷನ್ಸನ್ನು ಕೊಟ್ಟು ಅವ್ರಿಗೆ ಮಾರ್ಗದರ್ಶನ ನೀಡಿ ಸೊ ಅವರ ಉಸ್ತುವಾರಿನಲ್ಲಿ ಆ ಕೆಲಸಗಳು ನಡೆಯುತ್ತೆ ಸೊ ಹೀಗೆ ಇದು ಒಂದು ಒಂದು ರೀತಿ ಒಂಥರ ಕೋಆರ್ಡಿನೇಟೆಡ್ ಎಫೆಕ್ಟ್ ಮತ್ತು ಜೊತೆಗೆ ನಮ್ಮ ಕಬ್ಬನ್ ಪಾರ್ಕ್ನಲ್ಲಿ ಭಾಳಷ್ಟು ಪರಿಣಿತಿ ಇರತಕ್ಕಂಥ ತೋಟಗಾರಿದ್ದಾರೆ ಅಧಿಕಾರಿಗಳಿದ್ದಾರೆ ಸೊ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದಲೂ ಕೂಡ ಜನಗಳನ್ನ ಮತ್ತು ನಮ್ಮ ಅಧಿಕಾರಿಗಳನ್ನ ಮತ್ತು ಎಕ್ಸ್ಪರ್ಟ್ಸನ್ನು ತೊಗೊಂಡು ಈ ಫ್ಲೋವರ್ಷನ್ನು ಮಾಡ್ತೀವಿ ಮೇಡಮ್ ವೆರಿ ನೈಸ್ ಲಾಲ್ಬಾಗ್ ಅಂದ ತಕ್ಷಣ ಒಂದಷ್ಟು ಫ್ಯಾಕ್ಟರ್ಸ್ ಫ್ಯಾಕ್ಟರ್ಸ್ಗಳು ಸಾಕಷ್ಟು ಇತ್ತು ಇದರಲ್ಲಿ ಎಷ್ಟು ನಿಜಾನೋ ಸುಳ್ಳು ನಂಗೆ ಗೊತ್ತಿಲ್ಲ ನೀವೇ ಹೇಳಬೇಕು ಅಂದರೆ ಇವತ್ತಿಗೂ ಅಲ್ಲಿ ಮೂರು ಮ್ಯಾಂಗೋ ಮರಗಳಿದೆ ಇದು ಇನ್ನೂರೈವತ್ತಕ್ಕೂ ಹಳೆ ಇನ್ನೂರೈವತ್ತು ಐವತ್ತು ವರ್ಷಕ್ಕೂ ಹಳೆಯದು ಅಂದ್ರೆ ಹೈದರಲ್ಲಿ ಟಿಪ್ಪು ಸುಲ್ತಾನ್ರ ಕಾಲದಿಂದ ಇರುವಂತ ಮಾವಿನ ಮರ ಅಂತ ಇದು ನಿಜಾನ ಸರ್ ಖಂಡಿತ ಅದೇನಂದ್ರೆ ಮೂಲತಃ ನೀವು ಹೇಳಿದ ಸೆವೆಂಟೀನ್ ಅಲ್ಲಿ ನಲವತ್ತು ಎಕರೆ ಪ್ರದೇಶ ಇದು ಏನು ಹೈದರಾಲಿ ಅವರ ಪರ್ಸನಲ್ ಗಾರ್ಡನ್ ಆಗಿತ್ತು ನಂತರ ಅದು ಟಿಪ್ಪು ಅವ್ರಿಗೆ ಬಂತು ಮತ್ತೆ ಅವರ ಏನು ಅಂತ್ಯದ ನಂತರ ಆಕ್ಚುಲಿ ಏನು ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟು ಹೌದು ಆ ಟೈಮಲ್ಲಿ ಏನಂದ್ರೆ ವಾಸ್ ಸಪೋಸ್ ಟು ಬಿ ಪ್ಲಾಂಟೆಡ್ ಡ್ಯೂರಿಂಗ್ ಟಿಪ್ಪುಸ್ ಬರ್ಡೇ ಅಂತ ಹೇಳ್ತಾರೆ ಬಟ್ ನಮಗೆ ನಿಖರವಾದಂಥ ದಾಖಲೆಗಳು ಬಟ್ ಆ ಕಾಲಘಟ್ಟದಲ್ಲಿ ಪ್ಲಾಂಟ್ ಮಾಡಿದಂತ ಮೂರು ಮರಗಳಿತ್ತು ಇನ್ನೂರೈವತ್ತು ವರ್ಷಕ್ಕೂ ಹಳೆದಾದಂಥದ್ದು ಅದರಲ್ಲಿ ಈಗ ಒಂದೇ ಒಂದು ಮರ ಉಳಿದಿದೆ ಮತ್ತು ಇನ್ನು ರಿಮೈನಿಂಗ್ ಎರಡು ಮರಗಳು ಬಿತ್ತು ಅದಕ್ಕೆ ನಾವೇನು ಮಾಡಿದ್ವಿ ಆ ಬಿದ್ದಂಥ ಮರವನ್ನು ಒಂದು ವುಡ್ ಕಾರ್ವಿಂಗ್ ಮಾಡಿ ಅದು ಮರದ ಒಂದು ವಾಸ್ತುಶಿಲ್ಪ ಏನು ಒಂದು ವುಡ್ ಸ್ಕಲ್ಪ್ಚರ್ಸನ್ನು ಅನ್ನು ಮಾಡಿ ಗಾಜಿನ ಮನೆ ಹಿಂಭಾಗದ ಪ್ರದೇಶದಲ್ಲಿ ಓಪನ್ ಏರ್ ವುಡ್ ಮ್ಯೂಸಿಯಂ ಮಾಡಿದ್ವಿ ಅದೇ ರೀತಿ ಬ್ರಿಟಿಷರ್ಸ್ ಭಾರತಕ್ಕೆ ಫಸ್ಟ್ ಟೈಮು ಒಂದು ನೀಲಗಿರಿ ಮರವನ್ನು ತರ್ತಾರೆ ಅವರು ಒಂದು ನಂದಿಲ್ಸಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಲಾಲ್ಬಾಗ್ ಕಬ್ಬನ್ ಪಾರ್ಕ್ದಲ್ಲಿ ಸ್ಯಾಂಪಲ್ ನಂಬರ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಪ್ರಮುಖವಾಗಿ ನಮ್ಮ ನೀಲಗಿರಿ ತಮಿಳ್ನಾಡಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅದು ಆಸ್ಟ್ರೇಲಿಯಾದಿಂದ ಬರುತ್ತೆ ಅಂಥ ಒಂದು ಇನ್ನೂರು ವರ್ಷಕ್ಕೂ ಹಳೆಯ ನೀಲಗಿರಿ ಮರ ಬಿದ್ದಾಗ ಅದನ್ನು ಕೂಡ ನಾವು ವುಡ್ ಸ್ಕಲ್ಪ್ಚರ್ ಮಾಡಿದ್ದೀವಿ ಒಂದು ಓಪನ್ ಏರ್ ವುಡ್ ಮ್ಯೂಸಿಯಮನ್ನು ಸ್ಥಾಪನೆ ಮಾಡಿದ್ದೀವಿ ಅದು ಇಡೀ ಭಾರತದಲ್ಲೇ ಮೊದಲ ಓಪನ್ ಏರ್ ವುಡ್ ಮ್ಯೂಸಿಯಂ ಸೊ ಮತ್ತೆ ನಾವು ವೆನೆರ್ ಈ ತರ ವ್ಯಾಲ್ಯೂಬಲ್ ಟ್ರೀಸ್ ಬಿದ್ದಾಗ ಅದನ್ನ ಸ್ಕಲ್ಪ್ಚರ್ ಮಾಡಿ ವಿಲ್ ಜಸ್ಟ್ ಕೀಪ್ ಆನ್ ಆಡ್ ಟು ದಿ ಓಪನ್ ಡೆಫಿನೆಟ್ಲಿ ಅದು ಬಹಳ ನೋಡಿ ಅದು ವುಡ್ನ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಅದೊಂದು ದೊಡ್ಡ ಲಾಲ್ಬಾಗ್ ನಲ್ಲಿ ಅಷ್ಟು ದೊಡ್ಡ ದೊಡ್ಡ ಮರಗಳನ್ನ ಈಗ ನಾವು ಅದನ್ನ ಹೋಲ್ಸಮ್ ಆಗಿ ಕೊಟ್ಟರೆ ಒಂದು ಫೈರ್ ಗೋ ಬೇರೆ ಪರ್ಪಸ್ ಬಳಸ್ತಾರೆ ಅದನ್ನ ಫ್ಯೂ ತೌಸಂಡ್ಸ್ ಲ್ಯಾಕ್ಸ್ ಆಗುತ್ತೆ ವುಡ್ ಕಾರ್ವಿಂಗ್ ಮಾಡಿದ್ರೆ ಒಂದೊಂದೇ ಕಾರ್ವಿಂಗ್ ನಿಮಗೆ ಇಟ್ ವ್ಯಾಲ್ಯೂ ಮೋರ್ ದೆನ್ ಟೆನ್ ಲ್ಯಾಕ್ಸ್ ಫಿಫ್ಟೀನ್ ಲ್ಯಾಕ್ಸ್ ಅದು ಹಣಕ್ಕಿಂತ ಹೆಚ್ಚಾಗಿ ಹೇಗೆ ಅದಕ್ಕೆ ರೂಪ ಕೊಡಬಹುದು ಬಳಸಬಹುದು ಅಂತ ಹೇಳಿ ಹಿರಿಮೆ ಸರ್ ನಮ್ಮದು ಇಷ್ಟು ವರ್ಷಗಳ ಇತಿಹಾಸ ಇರುವಂತಹ ಒಂದು ಇದು ಅಂತ ಸರ್ ಈ ಕಾಡು ಫುಲ್ ಫ್ಲವರ್ ಅಂತ ಒಂದಿದೆ ಕೇಳಿದೀರಾ ಸರ್ ಬಗ್ಗೆ ಫ್ಲವರ್ ಅಂತೆ ನಾನು ಅಂದ್ರೆ ಒಂದು ಕುತೂಹಲ ಇರತ್ತಲ್ಲ ಈಗ ಲಾಲ್ ಬಾಗ್ ಪ್ರೈಟ್ ಗ್ಲಾಸ್ ಹೌಸ್ ಬಾಂಜಾಯಿ ಗಾರ್ಡನ್ ಅಂತೆಲ್ಲ ಏನೇನಿದೆ ಈ ಕಾಡು ಪುಲ್ ಫ್ಲವರ್ ಅಂತ ಒಂದು ಮೋಸ್ಟ್ ಎಕ್ಸ್ಪೆನ್ಸಿವ್ ಫ್ಲವರ್ ಇನ್ ಇಂಡಿಯಾ ಅಂತೆ ಅಂದ್ರೆ ಇದು ಕ್ಯಾಕ್ಟಸ್ ರೂಟ್ ಇರುತ್ತೆ ಬಹಳ ಶಾರ್ಟ್ ಲೈಫ್ ಸ್ಪ್ಯಾನು ತುಂಬಾ ಒಂದೇ ಆ ತರ ಏನೋ ಅಂದರೆ ಈ ಥರದೆಲ್ಲ ಒಂದಷ್ಟು ವಾವ್ ಫ್ಯಾಕ್ಟರ್ಸ್ಗಳಿರುತ್ತಲ್ಲ ಈ ಏನಾದರೂ ಸದ್ಯಕ್ಕೆ ಲಾಲ್ಬಾಗ್ನ ಒಂದು ಪ್ರೈಡ್ ಅಂತ ಹೇಳುವಂಥದ್ದು ಅಲ್ಲ ಡೆಫಿನೆಟ್ಲಿ ಈಗ ನೀವು ಹೇಳಿದಾಗೆ ಅದು ಆ್ಯಕ್ಚುಲಿ ಭಾಳಷ್ಟು ಡೆಸರ್ಟ್ನಲ್ಲಿ ಬೇರೆ ಬೇರೆ ಕಡೆ ನಾವು ನೋಡ್ತೇವೆ ತಕ್ಷಣ ಹೂವು ಬರುತ್ತೆ ಒಂದು ದಿವಸ ಇದು ಹೋಗುತ್ತೆ ಈಗ ನಮ್ಮಲ್ಲಿ ಒಂದು ಅಡಿನ್ಸೋನಿಯಾ ಡಿಜಿಟೇಟಾ ಅಂತ ಇದೆ ಅದು ನಾವು ಆ್ಯಕ್ಚುಲಿ ಬಾಬ್ ಟ್ರೀ ಅಂತ ಕರಿತೀವಿ ಅದನ್ನು ಕನ್ನಡದಲ್ಲಿ ಆನೆ ಹುಣಸಿ ಅಂತ ಕರಿತೀವಿ ದಟ್ ಈಸ್ ಅ ಲಾಂಗ್ ಲಿವಿಂಗ್ ಟ್ರೀ ಆನ್ ದಿ ಅರ್ತ್ ಇಟ್ ಕ್ಯಾನ್ ಲಿವ್ ಮೋರ್ ದ್ಯಾನ್ ಫೈವ್ ತೌಸಂಡ್ ಇಯರ್ಸ್ ಸೊ ಮತ್ತೆ ಇನ್ನೊಂದು ವಿಶೇಷ ಅಂದರೆ ಈಗ ಹುಣಸೂರು ಅಂತ ಏನು ಹೇಳ್ತೀವಲ್ಲ ಅಲ್ಲೇ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆಯಿಂದನೂ ಕೂಡ ಇರತಕ್ಕಂಥ ಮರ ಇದೆ ಕರ್ನಾಟಕದಲ್ಲಿ ಆಮೇಲೆ ದೇಶದ ಬೇರೆ ಭಾಗದಲ್ಲೂ ಕೂಡ ಅದನ್ನು ನಾವು ಕಾಣ್ಬೋದು ಆಮೇಲೆ ಅದರ ವಿಶೇಷ ಅಂತಂದರೆ ಸುಮಾರು ಈಗ ಒಂದು ಐವತ್ತಡಿ ಮೇಲ್ಗಡೆ ಅದು ಶೂಟ್ ಸಿಸ್ಟಮ್ ಬಂದಿದ್ರೆ ರೂಟ್ ಸಿಸ್ಟಮ್ ಕೂಡ ಎಕ್ಸಾಕ್ಟ್ಲಿ ಫಿಫ್ಟಿ ಫೀಟ್ ಹೋಗುತ್ತೆ ಮತ್ತು ಎರಡನೇದು ಅದರ ಒಂದು ಕಾಂಡದಲ್ಲಿ ಸುಮಾರು ಎಂಟೂವರೆ ಸಾವಿರದ ಗ್ಯಾಲನ್ನಷ್ಟು ನೀರನ್ನು ತುಂಬಿಕೊಳ್ತಕ್ಕಂಥ ಚೈತನ್ಯ ಹೊಂದಿದೆ ಅದು ಆಮೇಲೆ ಕೆಲವು ಕಡೆ ನೀರು ಸ್ಕೇರಿಟಿ ಸ್ಕೇರ್ಸಿಟಿ ಸಿಟಿ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಕಾಂಡವನ್ನು ತೆಗೆದು ನೀರನ್ನು ಬಳಸ್ತಾರೆ ಮತ್ತೆ ಎಗೇನದು ರೀಕೂಪ್ ಆಗ್ತದೆ ಸೊ ಇಟ್ ಈಸ್ ಕಾಲ್ಡ್ ಎಸ್ ಎ ರೆಫರ್ಡ್ ಎಸ್ ಎ ಲಿವಿಂಗ್ ಬೋರ್ವೆಲ್

ಬಿಕಾಸ್ ಅದು ಬಹಳ ವಿಶಾಲವಾದಂತಹ ನಮ್ಗೆ ಲಾನ್ ಇದೆ ಅಲ್ಲಿ ಜನಗಳು ಹತ್ತಿರದಿಂದ ವೀಕ್ಷಣೆ ಮಾಡಬಹುದು ಹೀಗೆ ಸುಮಾರು ಒಂದು ಐವತ್ತಕ್ಕೂ ಹೆಚ್ಚು ಬಹಳ ವಿಶೇಷವಾದಂತಹ ಅಲ್ಲಿ ವೆರಿ ನೈಸ್ ಯಾಕಂದ್ರೆ ಲಾಲ್ಬಾಗ್ ಅಂದ್ರೆ ನಾವು ತಮಾಷೆಗೆ ಬೆಳಗ್ಗೆ ವಾಕಿಂಗ್ ಹೋಗೋರು ಚಾಟ್ ಮಾಡಿಕೊಂಡು ಗೋಸೆಪ್ ಮಾಡಿಕೊಂಡು ಸುತ್ತ ಏನೋ ವನ್ಯ ರಾಶಿ ಇದ್ರೂ ಆ ರಾಶಿ ಇತಿಹಾಸ ಏನು ಎಲ್ಲೆಲ್ಲಿ ಏನು ಗೊತ್ತೇ ಇನ್ಫ್ಯಾಕ್ಟ್ ನಾನು ಓದೋಕ್ಕೆ ಅಂತ ಕೂತ್ಕೊಂಡಾಗ ನಾನು ಬಸವನಗುಡಿ ಹುಡುಗಿ ಗಾಂಧಿ ಬಜಾರ್ ಅಂದ್ರೆ ಲಾಲ್ಬಾಗ್ ಹತ್ರಾನೇ ಅವಲ್ಲ ಓಡಾಡಿದ್ ಈಗ ಒಂದು ಹದಿನೆಂಟು ಇಪ್ಪತ್ತು ವರ್ಷದ ಮಾತು ಸರ್ ಬಟ್ ಆಮೇಲೆ ಎಲ್ಲಿ ಬೆಳೀತಾ ಬೆಳೀತಾ ಎಲ್ಲ ಎಷ್ಟು ಬಿಜಿ ಆಗ್ತೀವಿ ಹೆಂಗಾಗಿದೆ ಬೆಂಗಳೂರು ಟ್ರಾಫಿಕ್ ಅಂದ್ರೆ ಸರ್ ಬೆಳಗಿನ ಜಾವ ನಮ್ಮ ಅಪಾರ್ಟ್ಮೆಂಟ್ ಕಮ್ಯುನಿಟಿನ ಅಲ್ಲೆಲ್ಲೋ ಒಂದು ನಾಲ್ಕು ಹೆಜ್ಜೆ ಇಟ್ಟರೆ ಹಿಂಗಾಗಿ ಹೋಗ್ತಾ ಇದೆ ಬರ್ತಾ ಬರ್ತಾ ಮೇಡಮ್ ಅಲ್ಲಿ ನಾನು ಮರದ ಜ್ಞಾಪಕ ಬಂದಾಗ ಅಲ್ಲಿ ಒಂದು ಸೆಂಚುರಿ ಪಾಮ್ ಅಂತಿದೆ ಅದರ ನಾವು ವೈಜ್ಞಾನಿಕವಾಗಿ ಕೋರಿಫಾ ಅಂಬ್ರೇಕಾ ಅಂತ ಕರಿತೀವಿ ಅದರ ಮೂಲ ಸಿಲೋನ್ ಶ್ರೀಲಂಕಾ ಅದರ ವಿಶೇಷತೆ ಏನಂತಂದರೆ ಆ ಪಾಮ್ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತಡಿ ಎತ್ತರಿಗೆ ಬೆಳೆಯುತ್ತೆ ನಂತರ ಅದು ನೂರು ವರ್ಷ ತುಂಬಿದ ಮೇಲೆ ಒಂದು ಗ್ರೆಗೇರಿಯಸ್ ಇನ್ಫ್ಲೂಯನ್ಸೆನ್ಸ್ ಬರುತ್ತೆ ಟಿಪಿಕಲ್ ಅಂದರೆ ಟಾಪ್ನಲ್ಲಿ ಸುಮಾರು ಮೂರಿಂದ ನಾಲ್ಕು ಟನ್ ವೆಯ್ಟ್ ಇರ್ತಕ್ಕಂಥ ಫ್ಲವರು ದೊಡ್ಡ ಇನ್ಫ್ಲೂರಸೆನ್ಸು ಇಟ್ ವಿಲ್ ಸೆಟ್ ಮೋರ್ ದ್ಯಾನ್ ಟೂ ಟು ತ್ರೀ ಮಿಲಿಯನ್ ಸೀಡ್ಸ್ ಮತ್ತು ಅದು ಏನಂದ್ರೆ ಬೀಜಗಳೆಲ್ಲವೂ ಕೂಡ ಅದು ಬ ಬಲಿತು ಅದು ಕೆಳಗಡೆ ಬಿದ್ದ ಮೇಲೆ ಇಡೀ ಮರ ಒಣಗಿ ಸತ್ತು ಹೋಗ್ತದೆ ಸೊ ಇಟ್ ಲೇನ್ಸ್ ಇಸ್ ಲೈಫ್ ಸೊ ಈ ಥರದ ಬಹಳ ಯುನೀಕ್ ಸ್ಪೀಸಿಸ್ ಇದೆ ಲಾಲ್ಬಾಗ್ನಲ್ಲಿ ಸರಿ ಇದೆಲ್ಲ ಕೇಳಿದಾಗ ಇವತ್ತು ನನಗೆ ನೀವು ಮಾತಿಗೆ ಸಿಕ್ಕಿದ್ರಿ ಇದ್ರ ಮೂಲಕ ನಾವು ಲಾಲ್ಬಾಗ್ನ ಹೊಸ ಹೊಸ ಆವಿಷ್ಕಾರಗಳು ಅಥವಾ ಹಳೇದೇ ನಮ್ಮ ಕಣ್ಣಿಗೆ ಇರೋದೆಲ್ಲ ನಾವು ಕೇಳಿ ತಿಳ್ಕೊತಾ ಇದೀವಿ ಇದ್ದೀವಿ ಏನಾದ್ರೂ ಕೆಲವು ಮಾನ್ಯುಮೆಂಟ್ಸ್ ಹೋದರೆ ಒಂದು ಆಡಿಯೋ ಗೈಡ್ ಅಂತ ಬರುತ್ತೆ ನೋಡಿ ಎಕ್ಸಾಕ್ಟ್ಲಿ ಮೇಡಮ್ ಅಲ್ಲಿ ಹೋದಾಗ ಅದೆಲ್ಲ ಹೇಳುತ್ತೆ ಈ ಪಾಯಿಂಟ್ ನಂಬರ್ ಒನ್ ಏನು ವಿಶೇಷ ಆ ತರ ಲಾಲ್ಬಾಗೂ ಆಗಿದ್ದು ಉಂಟು ಖಂಡಿತ ಈಗ ನಾವೇನ್ ಮಾಡ್ತಿದ್ವಿ ಮೇಡಮ್ ಪ್ರಮುಖವಾಗಿ ಪ್ಲಾಂಟ್ ವೆಲ್ತ್ ಡಾಕ್ಯುಮೆಂಟ್ ಮಾಡ್ತಿದೀವಿ ಈಗ ಎಕ್ಸ್ಪರ್ಟ್ ಪ್ಲಾಂಟ್ ಎಕ್ಸ್ಪರ್ಟ್ ಇಟ್ಕೊಂಡು ಟ್ಯಾಕ್ಸಾನಮಿಸ್ಟ ಇಟ್ಕೊಂಡು ಪ್ಲಾಂಟ್ ವೆಲ್ತನ್ನ ಬಹುಶಃ ಇನ್ನು ಒಂದು ಎಂಟರಿಂದ ಒಂಬತ್ತು ಅಥವಾ ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತೀವಿ ತದನಂತರ ನಾವೀಗ ಆಡಿಯೋ ಗೈಡ್ಸ್ ಅದು ಒಂದು ಮಾಡಬೇಕು ಅಂತೇಳಿ ಮತ್ತೆ ಕ್ಯೂ ಆರ್ ಕೋಡ್ಸ್ ಯಾವ್ಯಾವ್ದು ಯುನೀಕ್ ಟ್ರೀಸ್ ಇದೆ ಅಂಥ ಸೆಲೆಕ್ಟೆಡ್ ಟ್ರೀಸ್ಗೆ ಕ್ಯೂ ಆರ್ ಕೋಡ್ಸ್ ಅನ್ನು ಈಗ ನಾವು ಅಲ್ಲಿರ್ತಕ್ಕಂಥ ಹಿಸ್ಟಾರಿಕಲ್ ಪ್ಲೇಸಿಗೆ ಮಾಡಿದ್ದೀವಿ ಈಗ ಗಾಜನ್ಮರೆ ಇರ್ಬೋದು ನಮ್ಮ ಲಾಲ್ಬಾಗ್ ರಾಕ್ ಇರ್ಬೋದು ಲೇಕ್ ಇರ್ಬೋದು ಇದಕ್ಕೆ ಮಾಡಿದ್ದೇವೆ ಈಗ ಪ್ಲ್ಯಾಂಟ್ಸ್ಗೆ ನಾವೀಗ ಸೆಲೆಕ್ಟ್ ಮಾಡ್ತಾ ಇದ್ದೇವೆ ಅದನ್ನು ಕ್ಯೂ ಆರ್ ಕೋಡ್ಸನ್ನು ಅಟ್ ಅಟ್ಲೀಸ್ಟ್ ಸೆಲೆಕ್ಟೆಡ್ ಯುನೀಕ್ ಟ್ರೀಸ್ಗೆ ಮಾಡೋದ್ರ ಮುಖಾಂತರ ಜನಗಳಿಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳಿಕ್ಕೆ ಅವನು ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನ ಆಗ್ತಾ ಇದೆ ಬಿಕಾಸ್ ಇದನ್ನು ಒನ್ ಪಾರ್ಟ್ ಆಫ್ ಇಟ್ ಹರ್ಬೇರಿಯಂ ಅಂತಲೂ ಕರೀತಾರಲ್ಲ ಅಂದರೆ ಅದನ್ನು ತಳೀನ ತಗೊಂಡು ಹಾಕಿ ಒಂದು ಒಂದು ಲೈಬ್ರರಿ ತರ ಡಾಕ್ಯುಮೆಂಟ್ ಅಂತ ಮಾಡೋದು ಎಕ್ಸಾಕ್ಟ್ಲಿ ಈಗ ಇತ್ತೀಚೆಗೆ ಒಂದು ಹರ್ಬೇರಿಯಂ ಅದು ಬ್ರಿಟಿಷ್ ಕಾಲಘಟ್ಟದಲ್ಲಿ ಮಾಡಿದ್ರು ಅಂದ್ರೆ ಈಗ ಟಿಪ್ಪು ಅವರು ಫಾರ್ಟಿ ಏಕರ್ ಏನ್ ಮಾಡಿದ್ರು ಬ್ರಿಟಿಷ್ ಕಾಲಘಟ್ಟದಲ್ಲಿ ಏಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಇದು ದೇ ಡಿಕ್ಲೇರ್ ಇಟ್ ಆಸ್ ಎ ಫಸ್ಟ್ ಗವರ್ಮೆಂಟ್ ಬಟಾನಿಕಲ್ ಗಾರ್ಡನ್ ಅದು ಜಾನ್ ಕೆಮರಾನ್ ಅವರ ಪೀರಿಯಡ್ನಲ್ಲಿ ಮಾರ್ಕಬ್ಬನ್ ಅವರ ಆಡಳಿತಾವಧಿನಲ್ಲಿ ಮಾಡಿದ್ರು ಅದಾದ ನಂತರ ಅದು ಡಾಕ್ಟರ್ ಎಂ ಎಚ್ ಮರಿಗೌಡರ ಟೈಮ್ನಲ್ಲಿ ಒನ್ ಫಾರ್ಟಿ ಟು ಟೂ ಫಾರ್ಟಿ ಏಕರ್ ಆಯಿತು ಇವತ್ತಿನ ಪ್ರದೇಶ ಅಂದ್ರೆ ಟೂ ಫಾರ್ಟಿ ಏಕರ್ ಇದೆ ಪ್ರಾರಂಭಿಕವಾಗಿ ಸಣ್ಣ ಪ್ರಮಾಣದಲ್ಲಿ ಹರ್ಬೇರಿ ಮಾಡಿದರು ಈಗ ನಾವು ಒಂದು ಪ್ರತ್ಯೇಕವಾದಂಥ ವೈಜ್ಞಾನಿಕವಾಗಿ ನಾವು ಹರ್ಬೇರಿಮನ್ನು ಮಾಡ್ತಾ ಇದ್ದೇವೆ ಸುಮಾರು ಒಂದು ಸಾವಿರ ಹರ್ಬೇಮಿಯಮ್ನ ಕಲೆಕ್ಟ್ ಮಾಡಿದ್ದೇವೆ ಅದಕ್ಕೆ ತಜ್ಞರ ಸೂಪರ್ವಿಷನ್ ಇದೆ ಸೊ ಒಂದು ಪ್ಲ್ಯಾಂಟ್ ಸ್ಪೀಸಿಸ್ದು ಎಲೆ ಇರ್ಬೋದು ಹೂವಿರ್ಬೋದು ಅದರ ಪ್ರಮುಖವಾದ ಎಕನಾಮಿಕಲ್ ಪಾರ್ಟ್ ಏನಿದೆ ಅದೆಲ್ಲವನ್ನು ಡ್ರೈ ಮಾಡಿ ವೈಜ್ಞಾನಿಕವಾಗಿ ಒಂದು ಬ್ಲಾಟಿಂಗ್ ಪೇಪರ್ ಮೇಲ್ಗಡೆ ಅದನ್ನು ಆ್ಯಕ್ಚುಲಿ ಒಂದು ಪ್ರತ್ಯೇಕವಾದಂಥ ಪೇಪರ್ ಮೇಲೆ ಅದನ್ನು ಹಂಟಿಸಿ ಅದು ಅದೊಂದು ವೈಜ್ಞಾನಿಕವಾದಂಥ ವಿಧಾನ ಇದೆ ಮತ್ತು ಎಲ್ಲ ಸೈಂಟಿಫಿಕ್ ಇನ್ಫಾರ್ಮೇಷನ್ ಬರೆದು ಅದನ್ನು ಪ್ರಿಸರ್ವ್ ಮಾಡ್ತಾ ಇದ್ದೀವಿ ಸೊ ಜನಗಳು ಬಂದಾಗ ಐಡೆಂಟಿಫಿಕೇಶನ್ ಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಟ್ಯಾಕ್ಸನಮಿಸ್ಟ್ ಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಮೇಡಂ ಟ್ಯಾಕ್ಸನಮಿಸ್ಟಾ ಹೌದು ಅವರು ಹೆಂಗೆ ಸರ್ ಅಂದ್ರೆ ಅದು ಹೆಂಗೆ ವರ್ಕ್ ಆಗುತ್ತೆ ಅಂದ್ರೆ ಲೈಕ್ एक्चुअली ಈಗ ಒಂದು ಪ್ಲಾಂಟನ್ನು ಐಡೆಂಟಿಫೈ ಮಾಡ್ತಾರಲ್ಲ ಈಗ ನೋಡಿ ಪ್ರತಿಯೊಂದು ಕೂಡ ಮ ಗಿಡಕ್ಕೂ ಕೂಡ ತನ್ನದೇ ಆದಂಥ ಲೋಕಲ್ ಭಾಷೆ ಇರುತ್ತೆ ಈಗ ನಾವು ಹೊಂಗೆ ಮರ ಅಂತೀವಿ ಕನ್ನಡದಲ್ಲಿ ಹೊಂಗೆ ಮರ ಅಂತೀವಿ ತಮಿಳ್ನಾಡಿನಲ್ಲಿ ಅವರದೇ ಆದಂಥ ಭಾಷೆನಲ್ಲಿ ಕರೀತಾರೆ ಆದರೆ ಅದಕ್ಕೆ ವೈಜ್ಞಾನಿಕ ಹೆಸರು ಪೊಂಗೇಮಿಯ ಪಿನ್ನೇಟ ಅಂತ ಈಗ ಅದನ್ನು ಏನು ಮಾಡ್ತಾರೆ ಲಂಡನ್ನಲ್ಲಿರ್ತಕ್ಕಂಥ ಏನು ಟ್ಯಾಕ್ಸಾನಮಿ ಒಂದು ವಿಂಗಿಂದ ಅಥವಾ ಕ್ಯೂ ಗಾರ್ಡನ್ಸಲ್ಲಿ ಎಲ್ಲ ಫೇಮಸ್ ಟ್ಯಾಕ್ಸಾನಮಿಸ್ಟು ಅದನ್ನು ಆಳವಾಗಿ ಎಕ್ಸಾಮಿನ್ ಮಾಡಿ ಇತ್ತೀಚೆಗೆ ಡೆರಿಸ್ ಇಂಡಿಕಾ ಅಂತ ಚೇಂಜ್ ಮಾಡಿದ್ದಾರೆ ಅದು ಡಿಪೆಂಡಿಂಗ್ ಆನ್ ದಿ ಡಿಫ್ರೆಂಟ್ ನಮ್ಮ ಏನು ಬಟಾನಿಕಲ್ ಕ್ಯಾರೆಕ್ಟರ್ಸು ಲೀಫು ಲೀವ್ ಮತ್ತು ಫ್ಲೋರಲ್ ಕ್ಯಾರೆಕ್ಟರು ನೋಡಿ ಅದಕ್ಕೊಂದು ವೈಜ್ಞಾನಿಕ ಹೆಸರನ್ನು ಕೊಡ್ತಾರೆ ಈ ವೈಜ್ಞಾನಿಕ ಹೆಸರು ಥ್ರೋಡ್ ದಿ ವರ್ಡ್ ಒಂದೇ ಇರುತ್ತೆ ಬಟ್ ಕಾಮನ್ ನೇಮ್ಸ್ ಮಾತ್ರ ಲೋಕಲಿ ಚೇಂಜ್ ಆಗುತ್ತೆ ಸೊ ಇಟ್ ಈಸ್ ಈಸಿ ಫಾರ್ ಐಡೆಂಟಿಫಿಕೇಷನು ಸೊ ಹಾಗಾಗಿ ಒಂದು ಟ್ಯಾಕ್ಸಾನಮಿಸ್ಟ್ ಕೂಡ ಇದ್ರ ಬಗ್ಗೆ ವರ್ಕ್ ಮಾಡಲಿಕ್ಕೆ ತುಂಬ ಅವಕಾಶ ಇರುತ್ತೆ ಮೇಡಮ್ ಸೊ ಇಂಟ್ರೆಸ್ಟಿಂಗ್ ಎಷ್ಟು ಆಳಕ್ಕಿಳಿದ್ ನೋಡಿದ್ರೆ ನಮ್ಗೆಷ್ಟು ಕಮ್ಮಿ ಗೊತ್ತು ಅಂತ ಇದರಿಂದ ಗೊತ್ತಾಗ್ತಾ ಇದೆ ಸರ್ ಈ ಮಧ್ಯ ಲಾಲ್ಬಾಗ್ ಅಂದ ತಕ್ಷಣ ಎಲ್ಲರಿಗೂ ಮನ್ಸಿಗೆ ಬರೋದು ಒಂದು ಗ್ಲಾಸ್ ಹೌಸು ಅವೆಲ್ಲ ಆಬ್ವಿಯಸ್ ವಿಚಾರಗಳನ್ನೆಲ್ಲ ಬಿಟ್ಟು ನಾನು ನನ್ನ ಫೇವ್ರೆಟ್ ಬಾನ್ಝಾಯ್ ಬಿಕಾಸ್ ಇಲ್ಲೇ ಒಂದು ನೋಡ್ತಾ ಇದ್ದೀರಾ ಒಂದಿದೆ ನಮ್ಮ ಮನೆಯಲ್ಲಿ ಒಂದು ಎರಡು ಮೂರಿದೆ ಬಾನ್ಝಾಯ್ ಒಂದರಿಂದ ಮೂವತ್ತೈದು ವರ್ಷದವರೆಗಿರುವಂತಹ ಬಾಂಜಾಯಿನ ಏಳ್ನೂರಕ್ಕೂ ಹೆಚ್ಚು ವೆರೈಟಿ ಸದ್ಯಕ್ಕೆ ಒಂದು ಸ್ಟಾಕ್ ಇದೆ ಅಂತ ಆನ್ಲೈನ್ ಡೀಟೇಲ್ಸ್ ಇದೆ ಈ ಬಾನ್ಜಾಯ್ ಗಾರ್ಡನ್ ಇವೆಲ್ಲ ಎಲ್ಲಿಂದ ತರ್ತೀರಾ ನಿಮ್ಮ ಸ್ಯಾಂಪಲ್ಸ್ ಎಲ್ಲ ಹೇಗೆ ಅಂದ್ರೆ ಪ್ರಮುಖವಾಗಿ ಮೇಡಮ್ ಈಗ ಬೋನ್ಸಾಯ್ ತಮಗೆ ತಿಳಿದಿರುವ ಹಾಗೆ ಎರಡು ಮೂರು ವೇ ಇದೆ ಮೇಡಮ್ ವೈಕಪ್ ಟು ಫ್ರೆಶ್ ಐಡಿಯಾಸ್ ರೀಪೋಸ್ ಒಂದು ಈಗ ನಮ್ಮ ಯಾವುದು ಹಾರ್ಡ್ ರಾಕ್ ಇರುತ್ತೆ ಈ ಕ್ರಾಕ್ ಕ್ರ್ಯಾಕ್ ಕ್ರ್ಯಾಕ್ಸ್ ಅಂಡ್ ಕ್ರಿವಿಸಸ್ನಲ್ಲಿ ಗಿಡಗಳು ಬೆಳ್ಕೊಂಡಿರ್ತದೆ ಅದರೊಳಗೆ ಸ್ವಲ್ಪ ಮಾತ್ರ ಸಾಯಿಲ್ ಇರುತ್ತೆ ಸೊ ರೂಟ್ಸ್ ಎಲ್ಲ ಕಾಯಿಲಾಗಿರ್ತದೆ ಬಟ್ ಅದಕ್ಕೆ ಒಂದು ಐವತ್ತು ವರ್ಷನೂ ಅರವತ್ತು ವರ್ಷವೂ ಆಗಿರುತ್ತೆ ಅದನ್ನು ವಿ ಕ್ಯಾನ್ ಸ್ಕೂಪ್ ಔಟ್ ಅದನ್ನು ತೊಗೊಂಡು ಅದಕ್ಕೆ ಶೇಪಿಂಗ್ ಕೊಡ್ಬೋದು ಇಲ್ಲಾಂದರೆ ನಮಗೆ ಬೇಕಾದಂಥ ಅಂದರೆ ಕೆಲವು ಸಸ್ಯ ಪ್ರಭೇದಗಳು ಬೋನ್ಸ್ ತುಂಬಾ ತುಂಬ ಚೆನ್ನಾಗಿರ್ತದೆ ಯಾವುದು ಫಾಸ್ಟ್ ಗ್ರೋಯಿಂಗ್ ಆ್ಯಂಡ್ ಎರೆಕ್ಟ್ ಗ್ರೋಯಿಂಗ್ ಇರುತ್ತಲ್ಲ ಅದು ನೀವು ಕಟ್ ಮಾಡಿದರೆ ತಕ್ಷಣ ಒಂದು ಮಂತಲ್ಲೇ ಐದು ಅಡಿ ಬೆಳೆದು ಬಿಟ್ಟರೆ ಅದು ಬೋನ್ಸಾಯಿಗೆ ಸೂಕ್ತ ಆಗೋಲ್ಲ ಸೊ ಆ ಥರದ ಸ್ಪೀಸೀಸನ್ನು ಫಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಶಾಲೋ ಕಂಟೈನರಲ್ಲಿ ಹಾಕ್ತೀವಿ ಅಂದರೆ ಮೇಯ್ನಾಗಿ ರೂಟ್ ಗ್ರೋತನ್ನು ಕಂಟ್ರೋಲ್ ಮಾಡಬೇಕು ಶೂಟ್ ಗ್ರೋತನ್ನು ಕಂಟನ್ ಕಂಟ್ರೋಲ್ ಮಾಡಬೇಕು ಮತ್ತು ಬೆಂಡಿಂಗ್ ವೈರಿಂಗ್ ಸೊ ಅದೆಲ್ಲವನ್ನೂ ಮಾಡಿಕೊಂಡ್ರೆ ಅದಕ್ಕೆ ಹಾಗೆ ಇಟ್ಟಾಗ ಒಂದು ಒಂದು ಪರ್ಟಿಕ್ಯುಲರ್ ಶೇಪ್ ಬರುತ್ತೆ ಈಗ ಆಲದ ಮರ ಅಂದರೆ ಅದಕ್ಕೆ ಬೀಳಲು ಬೇರುಗಳು ಕೂಡ ಇರುತ್ತದೆ ಹೇಗೆ ನೇಚರಲ್ಲಿ ದೊಡ್ಡ ಆಲದ ಮರವನ್ನು ನೋಡ್ತೇವೋ ಅದೇ ರೀತಿ ಬೋನ್ಸಾಯನ್ನು ನಾವು ಮಿನಿಯೇಚರಲ್ಲಿ ನೋಡ್ಬೋದು ಸೊ ಈ ರೀತಿ ನಾವೀಗಾಗಲೇ ನಮಗೆ ಡಾಕ್ಟರ್ ಅನುಪಮಾ ಅಂತೇಳಿ ಭಾಳ ಇಂಟರ್ನ್ಯಾಷನಲಿ ರಿನೋಂಡ್ ಬೋನ್ಸಾಯ್ ಎಕ್ಸ್ಪರ್ಟ್ ಇದ್ದಾರೆ ಅವರ ಒಂದು ಅಡ್ವೈಸಲ್ಲಿ ಲಾಲ್ಬಾಗಿನ ಬೊಟಾನಿಕಲ್ ಬಟಾನಿಕಲ್ ಗಾರ್ಡನ್ ಇರ್ತಕ್ಕಂಥ ಬೋನ್ಸಾಯಿ ಪಾರ್ಕನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಅದನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ಕೆಲಸಗಳು ಹಾಕ್ತಾಯಿದೆ ಮೇಡಮ್ ಸೊ ಅದನ್ನೆಲ್ಲ ಈಗ ಒಂದು ಬೋನ್ಸೈ ಸ್ಟುಡಿಯೋ ಮಾಡಿದೀವಿ ಮತ್ತೆ ಈ ಕಡೆ ಒಂದು ಬೋನ್ ಸೈ ಡಿಸ್ಪ್ಲೇ ಇದೆ ಬಂದಂತವ್ರಿಗೆ ಮುಂದೆ ನಾವು ತರಬೇತಿನೂ ಕೊಡಬೇಕು ಅಂತಕ್ಕಂಥ ಆಲೋಚನೆ ಅದೇ ನೆಕ್ಸ್ಟ್ ಪ್ರಶ್ನೆ ಪ್ರೈವೇಟಲೆಲ್ಲ ಇದು ಕ್ಲಾಸಸ್ಗಳೆಲ್ಲ ಮಾಡ್ತಾರೆ ಆನ್ಲೈನ್ ಎಲ್ಲ ಇದೆ ಆ ಸೊ ಜನಗಳಿಗೆ ಈ ತೋಟಗಾರಿಕೆ ಆಗಿರ್ಲಿ ಅವ್ರವ್ರ ಚಿಕ್ಕ ಗಾರ್ಡನ್ ನಾಲ್ಕನಿ ಆಗಿರ್ಲಿ ಇದನ್ನ ನಾವು ಸ್ವಲ್ಪ ಒಂದು ಅಭ್ಯಾಸನ ಮನೆ ಮನೆಗೂ ಒಂದು ಒಂದೇ ಒಂದು ಪಾಟ್ ಅಂತ ಆದ್ರೂ ಅದನ್ನ ಹೆಚ್ಚು ಮಾಡಿಸೋದಕ್ಕೆ ಲಾಲ್ಬಾಗ್ ಪ್ಲಾನ್ಸ್ ಎಲ್ಲ ಏನಿದೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲ ಡೆಫಿನೆಟ್ಲಿ ಅದೇ ಈಗ ಬೋನ್ಸಾಯಿ ಪಾರ್ಕ್ ಆ್ಯಕ್ಚುಲಿ ಈಗ ಒಂದು ರಿನೋವೇಷನ್ ಆಗ್ತಿದೆ ಮೇಡಮ್ ಅದಕ್ಕೆ ಒಂದು ಬೇರೆ ಒಂದು ಅಟ್ರಾಕ್ಟಿವ್ ಶೇಪ್ ಕೊಡಲಿಕ್ಕೆ ನಾನು ಈಗಾಗಲೇ ಹೇಳಿದಂಗೆ ಬೋನ್ಸಾಯಿ ಅಡ್ವೈಸರ್ ಇದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಸೊ ಈಗಾಗಲೇ ಐದಾರು ಪ್ರಮುಖ ಕೆಲಸಗಳು ಈಗ ಪ್ರೋಗ್ರೆಸ್ ಅಲ್ಲಿ ಇದೆ ನದರ್ ಸಿಕ್ಸ್ ಟು ಸೆವೆನ್ ಮಂತ್ಸಲ್ಲಿ ನಾವೆಲ್ಲವನ್ನು ಕಂಪ್ಲೀಟ್ ಮಾಡ್ತೀವಿ ತದನಂತರ ಟ್ರೈನಿಂಗು ಮತ್ತೆ ಅದಕ್ಕೆ ಬೇಕಾದಂಥ ಲಿಟ್ರೇಚರು ಅವೆಲ್ಲ ಕೊಡ್ಲಿಕ್ಕೆ ಒಂದು ಕ್ರಮ ತೆಗೆದುಕೊಳ್ತೀವಿ ಮತ್ತು ಇನ್ನು ಕೆಲವು ಬೇಸಿಕ್ ಕ್ವೆಶನ್ಸ್ ಅಬೌಟ್ ಲಾಲ್ಬಾಗ್ ಇರೋ ಟೈಮ್ ಬೇಸಿಕ್ಲಿ ಆರು ಗಂಟೆ ಬೆಳಗ್ಗೆಯಿಂದ ಸಾಯಂಕಾಲ ಏಳು ಗಂಟೆ ಇವತ್ತೆಲ್ಲ ಬೆಳೀತಾ ಇರೋ ಬೆಂಗಳೂರು ಬದಲಾಗ್ತಾ ಇರೋವಂಥ ಬೆಂಗಳೂರಿನ ಜನಸಂಖ್ಯೆ ಜನಗಳ ಒಂದು ಪ್ರೊಫೈಲ್ ಮೊದಲಲ್ಲಾದ್ರೆ ಬೆಂಗಳೂರಲ್ಲಿ ಯಾರು ಇದ್ರು ಕನ್ನಡಿಗರು ಇವತ್ತು ಕೆಲವು ಭಾಗಗಳಿಗೆ ಹೋಗ್ಬಿಟ್ರೆ ಕನ್ನಡ ಬರತ್ತಾ ಇಷ್ಟು ಬೆಳೀತಾ ಇರೋ ಇಷ್ಟು ಬೆಳೀತಾ ಇರೋ ಇದರಲ್ಲಿ ನಮಗೆಲ್ಲ ಒಂದು ಆಸೆ ಹಂಡ್ರೆಡ್ ಪರ್ಸೆಂಟ್ ಇದು ಅಟ್ಲೀಸ್ಟ್ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಲಾಲ್ಬಾಗು ಓಪನ್ ಇರುತ್ತಾ ಬಿಕಾಸ್ ಬೇರೆ ಕಡೆ ಎಲ್ಲ ಹೋದಾಗ ಸಿಂಗಾಪುರ್ ಅಂತಂಥ ಜಾಗಗಳಲ್ಲೆಲ್ಲ ನೈಟ್ ಸಫಾರಿ ಇದೆ ನೈಟ್ ಝೂ ಈ ಥರ ಎಲ್ಲ ಇದೆ ಈ ಥರ ಎಲ್ಲ ಪ್ಲಾನ್ಸ್ ಇದೆಯಾ ಸರ್ ಇಲ್ಲ ಪ್ರಮುಖವಾಗಿ ಏನಾಗಿದೆ ಮೇಡಮ್ ಈಗ ಲಾಲ್ಬಾಗು ಬಟಾನಿಕಲ್ ಗಾರ್ಡನ್ ಬಟ್ ಪ್ರಪಂಚದ ಯಾವುದೇ ಮೌಲ್ಯಗಳಿಗೂ ಅಂದ್ರೆ ಬಟಾನಿಕಲ್ ಗಾರ್ಡನ್ಸ್ಗೆ ವಾಕರ್ಸು ಆ ಥರದ್ದನ್ನು ಅಲೋ ಮಾಡಲ್ಲ ಬಿಕಾಸ್ ಆ್ಯಕ್ಚುಲಿ ಅಲ್ಲಿ ಏನಾಗಿತ್ತು ಅಂದರೆ ನಾವು ಭಾಳ ರೇರ್ ಇಂಡೇಂಜರ್ಡು ಈ ಥರದ ಅಪರೂಪದ ಸಸ್ಯಪ್ರಭೆಗಳನ್ನು ಕೂಡ ನಾವು ಕನ್ಸರ್ವ್ ಮಾಡಿರ್ತೀವಿ ಅದು ಹಾಳಾಗಬಾರ್ದು ಜನಗಳ ಹೆಚ್ಚು ಇಂಟರ್ಫೇರೆನ್ಸಿಂದ ಅಂತಕ್ಕಂಥದ್ದು ಮುಖ್ಯವಾದ ಉದ್ದೇಶ ಆಗ್ತದೆ ಬಟ್ ಈಗ ಲಾಲ್ಬಾಗೆ ತಮಗೆ ತಿಳಿದಿರುವ ಹಾಗೆ ಫ್ಯೂ ಹಂಡ್ರೆಡ್ಸ್ ವಾಕರ್ಸ್ ಇದ್ದರು ಇವತ್ತು ಸುಮಾರು ಸಂಡೇಸ್ ಎಲ್ಲ ನೋಡಿದ್ರೆ ಹತ್ತರಿಂದ ಹನ್ನೆರಡು ಸಾವಿರ ಜನ ಮುಂಜಾನೆ ವಾಕರ್ಸ್ ಇರ್ತಾರೆ ಮತ್ತು ಈವ್ನಿಂಗು ಅರೌಂಡು ಫೈ ಟು ಸೆವೆನ್ ಅಂತಂದರೆ ಒಂದು ನಾಲ್ಕರಿಂದ ಐದು ಸಾವಿರ ಜನ ಬರ್ತಾರೆ ಅದರ ಜೊತೆಗೆ ನಾರ್ಮಲ್ ಡೇನಲ್ಲಿ ಮೂರಿಂದ ನಾಲ್ಕು ಸಾವಿರ ಜನ ವಾಕರ್ ಇದು ವಿಸಿಟರ್ಸ್ ಬರ್ತಾರೆ ಸಂಡೇನಲ್ಲಿ ಇಟ್ ಮೇ ಕ್ರಾಸ್ ಈವನ್ ಟ್ವೆಂಟಿ ತೌಸಂಡ್ ಇಲ್ಲಿ ಪ್ರಮುಖವಾಗಿ ನಾವೇನಾಗಿದೆ ಮೇಡಮ್ ಇದು ಬಹಳಷ್ಟು ದಟ್ಟವಾದಂಥ ಮರಗಳು ಪೊದೆಗಳು ಎಲ್ಲ ಇರೋದ್ರಿಂದ ಆಮೇಲೆ ಲಾಲ್ಬಾಗ್ನಲ್ಲಿ ಏನಾಗಿದೆ ಅಂದರೆ ಪ್ರಾಣಿ ಪಕ್ಷಿಗಳು ಆ್ಯಕ್ಚುಲಿ ಇದು ಇಟ್ಸ್ ಎ ಬಯೋಡೈವರ್ಸಿಟಿ ಸೆಂಟರ್ ಟೈಪ್ ಇದು ನಾಟ್ ಓನ್ಲಿ ಕನ್ಸರ್ವೇಶನ್ ಆಫ್ ಫ್ಲೋರಾ ಜೊತೆಗೆ ಫಾನ ಬಹಳಷ್ಟು ಪಕ್ಷಿಗಳು ಅಟ್ರಾಕ್ಟ್ ಆಗ್ತವೆ ಸೊ ಅದರಿಂದ ನಾವೇನು ಮಾಡ್ತೀವಿ ಅಂದರೆ ಬ್ರೈಟ್ ಲೈಟನ್ನು ಕೊಟ್ಟರೆ ಸೊ ನಿಮ್ಮ ಇದು ಬರ್ಡ್ಸ್ಗೆ ಅದು ಡಿಸ್ಟರ್ಬ್ ಆಗುತ್ತೆ ಸೊ ಆ ಕಾರಣದಿಂದ ಮತ್ತೆ ಸೇಫ್ಟಿ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟು ಅದರಿಂದ ನಾವು ನೀವು ಹೇಳಿದಾಗೆ ಮುಂಜಾನೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ವಾಕಸ್ ಬರ್ತಾರೆ ಮತ್ತು ಒಂಬತ್ತರಿಂದ ಸಂಜೆ ಆರು ಗಂಟೆವರೆಗೂ ಕೂಡ ನಾವು ವಿಸಿಟರ್ಸ್ಗೆ ಅವಕಾಶ ಮಾಡಿಕೊಟ್ಟಿದೀವಿ ಸೊ ಅದರಿಂದ ನೈಟ್ ಆ ಥರ ಬೇರೆ ಕಂಟ್ರಿನಲ್ಲಿ ಮಾಡಿದಾಗ ಮಾಡಲಿಕ್ಕೆ ಬರ್ತಕ್ಕಂಥ ಆಲೋಚನೆ ಇಲ್ಲ ಸರ್ ಎಂಟ್ರಿ ಫೀ ಇವಾಗು ತರ್ಟಿ ರುಪೀಸ್ ಅಸ್ ಮೇಡಮ್ ಓಕೆ ಆಚೆ ಕಡೆ ಫುಡ್ ಅಲೌಡ್ ಇಲ್ವಾ ಈಗ ಒಳಗಡೆ ಇಲ್ಲ ಬಟ್ ಈಗ ಏನಾಗಿದೆ ಅಂದರೆ ಮೊದಲು ಲಾಲ್ಬಾಗ್ನಲ್ಲಿ ಪ್ಲಾಸ್ಟಿಕ್ ವಾಸ್ ಎ ವೆರಿ ಬಿಗ್ ಪ್ರಾಬ್ಲಮ್ ಮತ್ತು ವೆಹಿಕಲ್ ಎಂಟ್ರಿ ಅದಕ್ಕೆ ಈಗ ಒಂದು ಲಾಲ್ಬಾಗ್ ಪರಿಸರವನ್ನು ಭಾಳ ಸ್ವಚ್ಛಂದವಾಗಿ ಪರಿಸರ ಪ್ರಿಯವಾಗಿರಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟಲ್ಲಿ ಈಗ ನಾವು ಲಾಲ್ಬಾಗ್ ಒಳಗಡೆ ಯಾವುದು ಪ್ಲಾಸ್ಟಿಕ್ ಅಲೋ ಮಾಡಲ್ಲ ಹೇಗೆ ಮೈಸೂರು ಝೂನಲ್ಲಿ ಎಲ್ಲ ಎಂಟ್ರಿನಲ್ಲೂ ಕೂಡ ಪ್ಲಾಸ್ಟಿಕ್ಕನ್ನು ಅಲ್ಲೇ ಕಲೆಕ್ಟ್ ಮಾಡಿಕೊಂಡು ಸಂಗ್ರಹ ಮಾಡ್ಕೊಳ್ತಾರೆ ಆ ರೀತಿ ನಾವು ಒಳಗಡೆ ಬಿಡ್ತಾ ಇಲ್ಲ ಮತ್ತು ಎರಡನೇದು ಫುಡ್ಡು ಸಾಮಾನ್ಯವಾಗಿ ಏನು ಮಾಡ್ತಿದ್ರು ಎಲ್ಲರೂ ಕೂಡ ಫುಡ್ ಪ್ಯಾಕೆಟ್ಸ್ ತರೋದು ಎಲ್ಲಿ ಬೇಕಂದ್ರೆ ಅಲ್ಲಿ ಊಟ ಮಾಡೋದು ತಿಂಡಿ ತಿನ್ನೋದು ಅದನ್ನು ಸರಿಯಾಗಿ ಡಸ್ಟ್ಬಿನ್ಸ್ಗೂ ಹಾಕ್ತಿರಲಿಲ್ಲ ದಟ್ ಆಸ್ ಎ ಮತ್ತು ಡಾಗ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಸೊ ಆ ಕಾರಣದಿಂದ ಅದನ್ನು ನಾವು ಮಾಡ್ತಿಲ್ಲ ಮತ್ತು ವೆಹಿಕಲ್ ಎಂಟ್ರಿ ಕೂಡ ನಿಷೇಧ ಮಾಡಿದೀವಿ ಪಬ್ಲಿಕ್ ಎಂಟ್ರಿಗಳು ನಮ್ಮ ಪಾರ್ಕಿಂಗಿದೆ ಡಬಲ್ ರೋಡ್ ಗೇಟ್ನಲ್ಲಿ ಐದು ಎಕರೆ ಪಾರ್ಕಿಂಗ್ ಇದೆ ಅಲ್ಲಿ ನಿಲ್ಲಿಸಿ ನಂತರ ಅವರು ಬಗ್ಗಿಸನ್ನ ಯೂಸ್ ಮಾಡ್ಬೋದು ಎಲೆಕ್ಟ್ರಿಕ್ ಬಗ್ಗಿಗಳಿದೆ ನಮ್ಮದು ಇದು ನಾವು ಸೋಲಾರ್ ಬಗ್ಗೆಗಳಿದೆ ಬ್ಯಾಟ್ರಿ ಬಗ್ಗೆಗಳಿದೆ ಸೈಕಲ್ಸ್ ಇದೆ ನಾವೇ ಯೂಸ್ ಮಾಡಲಿಕ್ಕೆ ಮತ್ತೆ ಬೈ ವಾಕ್ ಬಟ್ ಯಾವುದೇ ಕಾರಣಕ್ಕೂ ಒಳಗಡೆ ವೆಹಿಕಲ್ನ ಅಲೋ ಮಾಡಲ್ಲ ಸೊ ಈಗ ನಮಗೆ ತುಂಬ ಚೆನ್ನಾಗಿದೆ ಒಳಗಡೆ ವಾತಾವರಣ ಆಮೇಲೆ ಸಂಪೂರ್ಣವಾಗಿ ಅಲ್ಲಿ ಏನು ಒಂದು ಮೂರು ಸಾವಿರ ಜಾತಿಗೂ ಹೆಚ್ಚು ಗಿಡ ಮರಗಳು ಪ್ರಪಂಚದಾದ್ಯಂತ ಕಲೆಕ್ಟ್ ಮಾಡಿರ್ತಕ್ಕಂಥ ಗಿಡ ಸಮೂಹ ಇರೋದ್ರಿಂದ ಅಲ್ಲಿ ಬೀಳ್ತಕ್ಕಂಥ ಸಾವಯವ ಪದಾರ್ಥವನ್ನು ಬಳಸ್ಕೊಂಡು ನಾವು ಗೊಬ್ಬರ ತಯಾರಿಕೆ ಮಾಡೋದ್ರ ಮುಖಾಂತರ ಒಂದು ರೀತಿ ಈಕೋ ಫ್ರೆಂಡ್ಲಿ ಎನ್ವೈರನ್ಮೆಂಟನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ ನಾನು ಪ್ಲಾಂಟ್ಸ್ ಫ್ರೀಯೇ ಆ ನಾನು ಹೋಲ್ಸೇಲ್ ಪ್ಲಾಂಟ್ಸ್ ಏನೇ ತರ್ಬೇಕಾದ್ರೂ ಇಲ್ಲ ಸಿದ್ದಾಪುರ ಹೋಗ್ತೀನಿ ಇಲ್ಲ ಆಫ್ಕೋರ್ಸ್ ಲಾಲ್ಬಾಗ್ ನಂಗ್ ರೀಸೆಂಟಾಗೆ ಗೊತ್ತಾಗಿದ್ದ ಲಾಲ್ಬಾಗ್ ಸಾರಿ ಡಬಲ್ ರೋಡ್ ರೋಡ್ ಅಂದ್ರೆ ಆ ಸರ್ಕಲ್ ಅಲ್ಲೇ ಲೆಫ್ಟ್ ಒಳಗೆ ನರ್ಸರಿ ಇದೆ ಅಂತ ಅಲ್ಲೆಲ್ಲ ಬಂದು ಸಪೋಟಾ ಮ್ಯಾಂಗೋ ಇದೆಲ್ಲ ತಗೊಂಡಾಗ ಮತ್ತೆ ಒಳಗೆ ಬಂದಾಗ ತುಂಬಾ ಆಶ್ಚರ್ಯ ಆಯ್ತು ದೊಡ್ಡ ದೊಡ್ಡ ಫುಲ್ ಲೇನ್ಸ್ಗಳೇ ಮಾಡ್ಬಿಡ್ತೀರಾ ಆ ಮತ್ತೆ ಗೊಬ್ಬರನೂ ಕೊಡ್ತೀರಾ ಅಂತ ನನಗೆ ಅದು ಗೊತ್ತಿರಲಿಲ್ಲ ಎಸ್ ಮೇಡಮ್ ಅಲ್ಲಿ ಏನಾಗಿದೆ ಅಂದ್ರೆ ನರ್ಸರಿ ಮನ್ ಕೋಪರೇಟಿವ್ ಸೊಸೈಟಿ ಇದೆ ಅದು ಹಿಂದೆ ಮರಿಗೌಡ್ರು ಇದು ಆ್ಯಕ್ಚುಲಿ ಅಂದರೆ ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಆಲ್ ಆರ್ನಮೆಂಟಲ್ ಹಾರ್ಟಿಕಲ್ಚರ್ಗೆ ಏನೇನು ಬೇಕು ಗಿಡ ಮರ ಬೀಜ ಮತ್ತು ಅದಕ್ಕೆ ಬೇಕಾದಂಥ ಗೊಬ್ಬರ ಪಾಟು ಪ್ರತಿಯೊಂದು ಕೂಡ ಒಂದೇ ಕಡೆ ಸಿಗುತ್ತೆ ಈಗ ಯಾವುದೋ ಒಂದು ನರ್ಸರಿಗೆ ಹೋದರೆ ಅಲ್ಲೇನೋ ಒಂದು ಸಿಗುತ್ತೆ ಇನ್ನೊಂದು ಉಡಿಕೊಂಡು ಹೋಗಬೇಕಲ್ಲ ಸೊ ಒಂದೇ ಪ್ಲಾಟ್ಫಾರ್ಮಲ್ಲಿ ಒನ್ ರೂಫಲ್ಲಿ ಸಿಕ್ಕಿದರೆ ಜನಗಳಿಗೆ ಈಸಿ ಆಗುತ್ತೆ ಏನು ಕಾಣಕ್ಕೆ ಸೊ ಅಲ್ಲಿ ಒಂದು ಎಪ್ಪತ್ತರಿಂದ ಎಂಬತ್ತು ನರ್ಸರಿ ಮನ್ಸು ಒಂದು ಸೊಸೈಟಿ ಮಾಡಿಕೊಂಡು ಅವರೆಲ್ಲರೂ ಕೂಡ ಬೆಳೆದಂಥ ಪದಾರ್ಥಗಳನ್ನು ಗಿಡಗಳನ್ನು ಎಲ್ಲರೂ ಅಲ್ಲಿ ಒಂದು ಪ್ಲಾಟ್ಫಾರ್ಮ್ಗೆ ತರ್ತಾರೆ ನಮಗೆ ಇಚ್ಛೆ ಉಳ್ಳಂತವರು ಅಲ್ಲಿಂದ ತಗೊಳ್ಳಿಕ್ಕೆ ಈಸಿ ಆಗುತ್ತೆ ಸ್ಟಾರ್ಟಿಂಗಲ್ಲೇ ಲೆಫ್ಟಲ್ಲಿ ಫುಲ್ ಕಾಂಟರ್ಸು ಮತ್ತೆ ಬೀಜಗಳು ಎಲ್ಲದರದ್ದು ಫಸ್ಟ್ ಅಲ್ಲಿ ಅವೈಲೇಬಲ್ ಯಾಸ್ ಹಾಂ ಮುಂದೆ ನನಗೊಂದು ಡೌಟು ಏಕೆಂದರೆ ಇವತ್ತು ನನ್ನ ಏರಿಯಾ ಸುತ್ತಮುತ್ತನೇ ಹಾವುಗಳ ಕಾಟ ಸು ಈ ಲಾಲ್ಬಾಗ್ ಹೆಂಗೆ ಸರ್ ಅಲ್ಲ ಲಾಲ್ ಲಾಲ್ಬಾಗ್ನಲ್ಲಿ ಇದು ಒಂಥರ ನ್ಯಾಚುರಲ್ ಅದು ಕೂಡ ಫಾರೆಸ್ಟ್ ಇದ್ದಂಗೆ ಟ್ರೀ ಪಾರ್ಕ್ ಟೈಪ್ ಇದೆ ಅಲ್ಲಿ ಹಾವುಗಳು ಇದೆ ಪಕ್ಷಿಗಳಿದೆ ಮತ್ತು ಬೇರೆ ಬೇರೆ ಅನಿಮಲ್ಸು ಕೂಡ ಇದೆ ಅಂದರೆ ಸಣ್ಣ ಸಣ್ಣ ಒಂದು ಇದು ನಾನು ಹೇಳಿದ್ದು ಸೊ ಇಟ್ ಈಸ್ ಎ ಪಾರ್ಟ್ ಆಫ್ ನೇಚರ್ ಕೂಡ ಸಮಸ್ಯೆ ಆಗ್ತಾ ಇಲ್ಲ ಹಾಗಾಗಿ ಇದ್ರ ಹಿಸ್ಟ್ರಿ ನೋಡಿದಾಗ ನನಗೆ ಆಶ್ಚರ್ಯ ಆಗಿದೆ ಯಾಕಂದ್ರೆ ನಮ್ಮ ಕಣ್ಣಿಗೆ ಕಾಣಿಸಿದ್ದು ನಮ್ಮ ಕಾಲದಲ್ಲಿ ಇರೋದೇ ನಮ್ ಕೊನೆಗೆ ಇಷ್ಟೇ ಅನ್ಕೊಂಡಿರ್ತೀವಿ ಲಾಲ್ಬಾಗ್ ಅಂದ್ರೆ ನನ್ನ ತರಾನೇ ಎಂಬತ್ತರ ದಶಕದಲ್ಲಿ ಹುಟ್ಟಿರೋ ಎಲ್ಲಾರದು ಚೈಲ್ಡ್ಹುಡ್ ಪಿಕ್ನಿಕ್ ಅಂತ ಬಂದ್ರೆ ವೀಕೆಂಡ್ ಅಂತ ಬಂದ್ರೆ ಕಬ್ಬನ್ ಪಾರ್ಕ್ ಲಾಲ್ಬಾಗ್ ಬಾಗ್ ಎರಡೇ ಕಡೆ ಅಮ್ಮ ಕರ್ಕೊಂಡು ಹೋಗ್ತಾ ಇದ್ದು ಈ ಫೋಟೋ ಶೂಟ್ಸ್ ನಮ್ದು ಆಸ್ ಚೈಲ್ಡ್ ಅವೆಲ್ಲ ಅಲ್ಲೇ ನಡೆದಿರೋದು ಕ್ಲಾಕ್ ಪಕ್ಕ ಬಟ್ ಇದಕ್ಕಿಂತ ಹಿಂದೆ ಈ ಓದ್ಬೇಕಾದ್ರೆ ಗೊತ್ತಾಗಿದ್ದು ಗ್ಲೋರಿ ವಿಚ್ ಅಂತ ಪಿಜನ್ ಹೌಸ್ ಅಥವಾ ಡೌ ಕಾಟ್ ಅಂತ ಇತ್ತಂತೆ ಒಂದ್ ಕಾಲದಲ್ಲಿ ಲಾಲ್ಬಾಗ್ ಅಲ್ಲಿ ಅಲ್ಲಿ ನೂರಕ್ಕೂ ಹೆಚ್ಚು ಪಕ್ಷಿಗಳು ಒಂದ್ ಕಡೆ ಡೌ ಕಾಟ್ ಅಥವಾ ಅದನ್ನೇ ಪಿಜನ್ ಹೌಸ್ ಅಂತ ಕರೀತಾರೆ ಅಲ್ಲಿ ಕರೆಕ್ಟ್ ಹೌದು ಈಗ ಅದು ನಮ್ಮ ಲಾಲ್ಬಾಗ್ ಸಿದ್ದಾಪುರ ಗೇಟ್ ಅಂತೇನು ಸೌತ್ ಗೇಟ್ ಅಂತೀವಲ್ಲ ಅದಕ್ಕೆ ನಿಯರ್ ಬೈ ಅಲ್ಲಿ ತೋಟಗಾರಿಕೆ ಮಾಹಿತಿ ಕೇಂದ್ರ ಇದೆ ಅದ್ರ ಫ್ರಂಟ್ ನಲ್ಲಿ ಇದೆ ಅದು ಬ್ರಿಟಿಷ್ ಕಟ್ಟಿದಂಥದ್ದು ಅದಂದ್ರೆ ಒಂದು ಸ್ಪೆರಿಕಲ್ ಸ್ಟ್ರಕ್ಚರ್ ಟೈಪ್ ಮಾಡಿಬಿಟ್ಟು ಸುಮಾರು ಒಂದು ಹದಿನೈದು ಅಡಿ ಇದೆ ಮತ್ತೆ ಪ್ರೊವೈಡೆಡ್ ಲಾಟ್ ಆಫ್ ಒಂಥರ ಪಕ್ಷಿಗಳು ಕುಳಿತುಕೊಳ್ಳಿಕ್ಕೆ ಒಂದು ವಿಭಾಗಗಳನ್ನ ಮಾಡಿದಾರೆ ಮೇಡಮ್ ಇವತ್ತೂನ್ಸ್ ಮತ್ತೆ ಬೇರೆ ಪಕ್ಷಿಗಳು ಕೂತ್ಕೊಳ್ಳಲಿಕ್ಕೆ ತುಂಬಾ ಪ್ರಿಯವಾದಂತ ಒಂದು ಸ್ಥಳ ಆಸ್ ಐ ರಿಮೆಂಬರ್ ನಾನು ಟೈಮ್ ಬಹುಶಃ ಜಿಂಕೆ ಇವೆಲ್ಲ ನೋಡಿದ್ದು ಲಾಲ್ಬಾಗಲ್ಲಿ ಡೆಫಿನೆಟ್ಲಿ ಅಲ್ಲಿ ಒಂದು ಸೌತೆಕಾಯಿ ಇವೆಲ್ಲ ಕೊಡೋದು ಕ್ಯಾರೆಟ್ ಕೊಡೋದು ನಂಗ್ ನಾಪಕ ಅದಕ್ಕೂ ಹಿಂದಕ್ಕೆ ಹೋದ್ರೆ ಏನ್ ಏಟೀನ್ ಫಿಫ್ಟಿ ಏಯ್ಟೀನ್ ಸಿಕ್ಸ್ಟಿ ಟೈಮ್ ಅಲ್ಲಿ ಹುಲಿಗಳು ರೈನಾಂತೆ ಇತ್ತಂತೆ ಲಾಲ್ಬಾಗಲ್ಲಿ ಇಲ್ಲ ಅದ್ರ ಬಗ್ಗೆ ಆಕ್ಚುಲಿ ಉಲ್ಲೇಖಗಳಿಲ್ಲ ಬಟ್ ಒಂದೇನಂದ್ರೆ ಜಿಎಚ್ ಕೃಂಬಿಗಲ್ ಕೃಂಬಿಗಲ್ ಅಂತಿದ್ರಲ್ಲ ಅವರು ಒಂದು ಮ್ಯೂಸಿಯಂ ಮಾಡಿದ್ರು ಪ್ರಮುಖವಾಗಿ ಈಗ ಇವತ್ತು ನಮ್ದು ಓಲ್ಡ್ ಮತ್ಸಾಲಯ ಬಿಲ್ಡಿಂಗ್ ಇದೆ ಅಲ್ಲಿ ಔಟ್ಡೋರ್ ನಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಎಕ್ಸಿಬಿಟ್ ಮಾಡ್ತಾ ಇದ್ರು ಅಲ್ಲಿ ಕ್ರೋಕಡೈಲ್ ಇತ್ತು ಮತ್ತೆ ಫಿಶಸ್ ಇತ್ತು ಮತ್ತೆ ಸಾಕಷ್ಟು ಪಕ್ಷಿ ಪ್ರಾಣಿಗಳಿತ್ತು ಅದನ್ನ ತದನಂತರ ಮೈಸೂರು ಝೂಗೆ ಶಿಫ್ಟ್ ಮಾಡಿಬಿಡ್ತಾರೆ ಆಮೇಲೆ ಇಟ್ ವಾಸ್ ಕಂಟಿನ್ಯೂಡ್ ಎಸ್ ಅಕ್ವೇರಿಯಂ ಮತ್ತೆ ತಾವು ಹೇಳ್ದಂಗೆ ಜಿಂಕೆಗಳಿತ್ತಲ್ಲಿ ಒಂದು ಮೂವತ್ತು ಇಪ್ಪತ್ತೈದು ಜಿಂಕೆಗಳಿತ್ತು ಅದು ಒಂದ್ಸಾರಿ ಡಾಗ್ ಬೈಟ್ ಆದ್ಮೇಲೆ ಮಾಡ್ಲಾಯಿತು ಆಮೇಲೆ ದಟ್ ಇಸ್ ಅನಿಮಲ್ ಲೈಕ್ ಝೂ ಅಥಾರಿಟಿ ಅವರಾದ್ರೆ ಅಲ್ಲಿ ಬೇಕಾದಂತಹ ಡಾಕ್ಟರ್ಸ್ ಇರ್ತಾರೆ ಸೊ ನಾವ್ ಆರ್ ಲುಕಿಂಗ್ ಆಫ್ಟರ್ ಪ್ಲಾಂಟ್ಸ್ ಸೊ ಅದರಿಂದ ಬಹುಶಃ ದಟ್ ಇಸ್ ಮೋರ್ ಕನ್ಸರ್ನ್ ಟು ದೆಮ್ ಅಂತ ಹೇಳಿ ಅಲ್ಲಿಗೆ ನಾವು ಸ್ಥಳಾಂತರ ಮಾಡ್ಬೇಕು ಮತ್ತೆ ಈ ಹಳೆಯದೆಲ್ಲ ಕೆಲವು ಮಿಸ್ ಮಾಡ್ಕೊತಾ ಇರ್ತೀವಲ್ಲ ಈ ತರ ಏನಾದ್ರು ಹೊಸ ಪ್ರಯತ್ನಗಳು ಪ್ಲಾನ್ ಅಲ್ಲಿ ಇದೆಯಾ ಅಂದರೆ ನಾವೀಗ ಪ್ರಮುಖವಾಗಿ ಹಿಂದೆ ಇದ್ದಂಥ ಏನು ಶೋ ಇದಿತ್ತು ನಮ್ಮದು ಅಕ್ವೇರಿಯಂ ಇತ್ತಲ್ಲ ಅದನ್ನು ಈಗ ಒಂದು ರೆಸ್ಟೋರೇಷನ್ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಇದೆ ಬಟ್ ಅದರ ಜೊತೆಗೆ ಹೊಸ ಹೊಸ ಬೇರೆ ಬೆಳವಣಿಗೆಗಳಿಗಾಗಿದೆ ಈಗ ಲಾಲ್ಬಾಗ್ಗೆ ನಮ್ಮಲ್ಲಿ ಈಗ ವೆಸ್ಟರ್ನ್ ಘಾಟ್ಸ್ ಈಗ ತಮಗೆ ತಿಳಿದಿರುವಾಗೆ ನಾಲ್ಕು ಭಾರತ ದೇಶದ ಈಗ ಸದರ್ನ್ ಪಾರ್ಟಲ್ಲಿ ನಾಲ್ಕು ದೇಶಗಳ ಮುಖಾಂತರ ಈ ವೆಸ್ಟರ್ನ್ ಘಾಟ್ಸು ಪಶ್ಚಿಮ ಘಟ್ಟಗಳು ಹಾದು ಹೋಗುತ್ತೆ ನಮ್ಮ ರಾಜ್ಯದಲ್ಲಿ ಬಹುತೇಕ ವೆಸ್ಟರ್ನ್ ಘಾಟ್ಸ್ ಇದೆ ಅಲ್ಲಿ ಸುಮಾರು ಒಂದು ಇನ್ನೂರಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳು ಇವತ್ತು ಅವಿನಾಶದ ಅಂಚಿಗೆ ಬಂದಿದೆ ಎಂಡೇಂಜರ್ಡ್ ಸ್ಥಿತಿ ಅಂಥವನ್ನು ಐಡೆಂಟಿಫೈ ಮಾಡಿ ನಮ್ಮ ಲಾಲ್ಬಾಗ್ ಬಂಡೆ ಪ್ರದೇಶದಲ್ಲಿ ಪಾಳು ಬಿದ್ದಿದ್ದಂಥ ಸುಮಾರು ಒಂದು ಹತ್ತು ಎಕರೆ ಪ್ರದೇಶದಲ್ಲಿ ಒಂದು ಪ್ರತ್ಯೇಕವಾದಂಥ ವೆಸ್ಟರ್ನ್ ಘಾಟ್ಸ್ ನಾವು ಮಾಡಿದ್ದೀವಿ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳನ್ನ ಪ್ಲಾಂಟ್ ಮಾಡಿದ್ದೀವಿ ಎರಡು ವರ್ಷದಿಂದ ಅದು ಒಂದು ಬ್ಯೂಟಿಫುಲ್ ಸ್ಪಾಟ್ ಆ್ಯಕ್ಚುಲಿ ಈಗ ಇಲ್ಲಿ ಬರ್ತಕ್ಕಂಥ ಶಾಲಾ ಮಕ್ಕಳಿಗೆ ಸ್ಟಡಿ ಮಾಡ್ತಕ್ಕಂಥವ್ರಿಗೆ ಹೇಗಿದೆ ವೆಸ್ಟರ್ನ್ ಗಾರ್ಡ್ಸಲ್ಲಿ ಅಲ್ಲಿ ಯಾವ್ಯಾವ ಸಸ್ಯ ಇರುತ್ತೆ ಅದಕ್ಕೆ ಒಂದು ವೇದಿಕೆಯಾಗಿದೆ ಮೇಡಮ್ ಅದು ಅದರ ಜೊತೆಗೆ ಒಂದು ಅಕ್ವಾಟಿಕ್ ಗಾರ್ಡನ್ ಮಾಡಿದ್ದೀವಿ ಸೊ ಅಲ್ಲಿ ನಾವು ಏನಂದರೆ ಇವತ್ತು ತೇವಾಂಶವನ್ನು ಬಯಸ್ತಕ್ಕಂಥ ನೀರನ್ನು ಬಯಸ್ತಕ್ಕಂಥ ಸುಮಾರು ಇನ್ನೂರಕ್ಕೂ ಹೆಚ್ಚು ಜಾತಿ ಗಿಡಗಳನ್ನು ಬೆಳೆಸಿದ್ದೀವಿ ಅದು ಆ್ಯಕ್ಚುಲಿ ನಮ್ಮ ಲಾಲ್ಬಾಗ್ ವೆಸ್ಟ್ ಗೇಟ್ ಇದೆಯಲ್ಲ ಬಸವನಗುಡಿ ಗೇಟು ಅಲ್ಲಿಂದ ಸ್ವಲ್ಪ ಹತ್ರ ಆಗುತ್ತೆ ಧನ್ವಂತರಿ ವನ ಅಂತಿದೆ ಲೇಕ್ಗೆ ಅಟ್ಯಾಚ್ ಆದಂಗೆ ಇದೆ ಮೇಡಮ್ ಅದು ಕೂಡ ಒಂದು ಹೊಸ ಸೇರ್ಪಡೆ ಸರ್ ನನ್ನ ಲೇಖಲ್ ಒಂದ್ ಕಾಲದಲ್ಲಿ ವಾಕಿಂಗ್ ಅಂತ ಬರ್ತಾ ಇದೆ ಹಳೇ ಕಾಲದ್ದು ಹಳೆ ಮಾತು ಹೇಳಿದಂಗೆ ಐ ತಿಂಕ್ ಎಲ್ಲ ರೆಸ್ಟೋರೇಷನ್ ಅಂತೆಲ್ಲ ಒಂಚೂರಿತ್ತು ಬಟ್ ನನಗೆ ಯಾವಾಗ್ಲೂ ಅನ್ಸೋದು ಇವತ್ತಿಗೆ ನಾವು ಯಾವ ದೇಶಕ್ಕೆಲ್ಲ ಹೋದಾಗ ಈ ತರ ಚಿಕ್ಕ ಚಿಕ್ಕ ಲೇಖಲ್ ಬೋಟಿಂಗ್ ಅಂತೆ ಮತ್ತೆ ಲೈನ್ ಅಂತೆಲ್ಲ ಮಾಡ್ತಾರೆ ನಮ್ಮ ಲಾಲ್ಬಾಗಲ್ಲಿ ಯಾಕೆ ಇವೆಲ್ಲ ಮಾಡಲ್ಲ ಅನ್ನೋ ಒಂದು ಕುತೂಹಲ ನ್ಯಾಚುರಲ್ ಎಸ್ 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 ಅದು ಪ್ರಮುಖವಾಗಿ ಮೇಡಮ್ ಈಗ ನಾನೀಗಾಗಲೇ ಹೇಳಿದಂಗೆ ಲಾಲ್ಬಾಗ್ ಇಸ್ ಎ ಬಟಾನಿಕಲ್ ಗಾರ್ಡನ್ ಈಗ ಪಾರ್ಕ್ಗಳಲ್ಲಿ ಏನಾಗ್ತದೆ ನಮಗೆ ಬೇಕಾದಂಥ ಯಾವುದೋ ಒಂದು ಜಾತಿ ಗಡಿಗಳನ್ನ ನೂರಾರು ಮರಗಳನ್ನ ನೆಟ್ಕೊಂಡು ಹೋಗ್ತೀವಿ ಬಟ್ ಇಲ್ಲಿ ಜಾತಿಗೆ ಎರಡು ಅಥವಾ ಮೂರು ಮ್ಯಾಕ್ಸಿಮಮ್ ಆ ರೀತಿ ಮೂರ್ ನಂಬರ್ ಆಫ್ ಸ್ಪೀಸೀಸನ್ನು ನಾವು ತೆಗೆದುಕೊಂಡು ಬಂದು ಭಾಳ ಪ್ಲಾಂಟ್ ಮಾಡಿ ಜೋಪಾನ ಮಾಡಿ ಅದನ್ನು ಕನ್ಸರ್ವ್ ಮಾಡ್ತಕ್ಕಂಥದ್ದು ಮುಖ್ಯ ಉದ್ದೇಶ ಇಲ್ಲಿ ಒಂಥರ ಎಂಟರ್ಟೈನ್ಮೆಂಟ್ ಆಕ್ಟಿವಿಟಿ ಈ ಥರದ್ದು ಆ್ಯಕ್ಚುಲಿ ನೀವು ಸು ಬೋಟಿಂಗ್ ಮಾಡಿದರೆ ಅಲ್ಲಿ ಪೆಲಿಕಾನ್ಸ್ ಕೂಡ ಬರುತ್ತೆ ಸೈಬೇರಿಯಾದಿಂದ ಏನು ನಮಗೆ ವಲಸೆ ಹಕ್ಕಿಗಳು ಬರುತ್ತೆ ಆ ಸೀಸನಲ್ಲಿ ಪೆಲಿಕಾನ್ಸ್ ಬರ್ತದೆ ಆಮೇಲೆ ನಮ್ಮ ಲಾಲ್ಬಾಗ್ ಲೇಕಲ್ಲಿ ಸುಮಾರು ನಲ್ವತ್ತಕ್ಕೂ ಹೆಚ್ಚು ವಿವಿಧ ಒಂದು ಆಕ್ವಾಟಿಕ್ ಬರ್ಡ್ಸ್ ಇದೆ ಅವೇನಾಗ್ತದೆ ಬೋಟಿಂಗ್ ಮಾಡಿದ ತಕ್ಷಣವೇ ಅಲ್ಲಿ ಪೊಲ್ಯೂಷನ್ ಆಗ್ತದೆ ಆ ಸೌಂಡ್ ಬರುತ್ತೆ ಬಿಕಾಸ್ ಆಫ್ ದ ಪೊಲ್ಯೂಷನ್ ಏನಾಗ್ತದೆ ಬರ್ಡ್ಸ್ಗಳಿಗೆಲ್ಲ ಅಪಾಯ ಆಗುತ್ತೆ ಸೊ ಹಾಗಾಗಿ ಪಕ್ಷಿ ತಜ್ಞರು ಮತ್ತು ಎನ್ವಾರ್ಮೆಂಟ್ಲಿಸ್ಟು ಅವರೆಲ್ಲ ಸಲಹೆ ತೆಗೆದುಕೊಂಡು ನಾವೀಗ ಖ್ಯಾತ ಪರಿಸರ ತಜ್ಞರಾದಂಥ ಎಲ್ಲಪ್ಪ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಕಬ್ಸ್ ಕನ್ಸರ್ವೇಷನ್ ಕಮಿಟಿ ಅಂತ ಮಾಡಿದ್ದೀವಿ ಅಲ್ಲಿ ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕನ್ನು ಕನ್ಸರ್ವ್ ಮಾಡಬೇಕಾದ್ರೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೋದು ಮುಂದಿನ ಪೀಳಿಗೆಗೆ ಇದನ್ನು ಉಳಿಸ್ಕೋಬೇಕು ಹೇಳಿ ಸೊ ಹಂಗಾಗಿ ಆ ಅಡ್ವೈಸ್ ಮೇಲೆ ಇವೆಲ್ಲವನ್ನು ಕೂಡ ನಾವು ಫಾಲೋ ಮಾಡ್ತಾ ಇಲ್ಲ ಅಲೋ ಮಾಡ್ತಾ ಇಲ್ಲ ಗೊತ್ತಾಯ್ತು ಸೊ ಇವಾಗ ಒಂದು ಲಾಜಿಕಲ್ ರೀಸನ್ ಮತ್ತೆ ಈ ರಾಕ್ ಅಂತ ಬಂದಾಗ ಆಲ್ಮೋಸ್ಟ್ ಎಷ್ಟು ಸರ್ ಅದು ಹೌದು ಇದು ಆಕ್ಚುಲಿ ಇಟ್ ಇಸ್ ಕನೆಕ್ಟೆಡ್ ಟು ಅರ್ತ್ ಜೆನೆಸಿಸ್ ಏನು ಅರ್ಥ ಭೂಮಿ ಉದ್ವ ಆಗ ಅಂತ ಸಂದರ್ಭಕ್ಕೆ ಕನೆಕ್ಟ್ ಮಾಡಿದ್ದಾರೆ ಆಮೇಲೆ ಇಟ್ ಇಸ್ ಎ ಸ್ಟ್ರಾಂಗ್ ಒಂದು ಏನು ಸ್ಟೋನ್ ಬೇಸ್ ಆಗಿರೋದ್ರಿಂದ ಇವತ್ತು ಬೆಂಗಳೂರು ಭೂಕಂಪಕ್ಕೆ ಬಹಳ ಸ್ಟೆಬಿಲಿಟಿಯನ್ನು ಹೊಂದಿದೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ತಜ್ಞರ ಅಭಿಪ್ರಾಯ ಆಮೇಲೆ ಅದು ಭಾಳ ಐತಿಹಾಸಿಕವಾದಂಥ ಬಂಡೆ ಪ್ರದೇಶ ಭಾಳ ಎತ್ತರವಾದ ಪ್ರದೇಶ ಕೂಡ ಅಲ್ಲಿ ಮೇಲ್ಗಡೆ ನಿಂತರೆ ನೀವು ಬಹುಭಾಗ ಬೆಂಗಳೂರನ್ನ ನೋಡ್ಬೋದು ವಿಧಾನಸೌಧ ಕೂಡ ಅಲ್ಲಿಂದ ವ್ಯೂ ಆಗುತ್ತೆ ಆಮೇಲೆ ಅದರ ಮೇಲ್ಗಡೆ ಅಲ್ಲೊಂದು ಕೆಂಪೇಗೌಡ ಟವರ್ ಇದೆ ಟವರ್ ಇದೆ ಅದು ಏನು ನಾಲ್ಕು ಮೂಲೆಯಲ್ಲಿ ಚೌಕಟ್ಟಿನಲ್ಲಿ ನಿರ್ಮಾಣದಂಥ ಟವರ್ ಕೂಡ ಇದೆ ಸೊ ಹಾಗಾಗಿ ಭಾಳ ಐತಿಹಾಸಿಕವಾಗಿ ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ ಮೇಡಮ್ ಕರೆಕ್ಟ್ ಕರೆಕ್ಟು ಸರ್ ಮತ್ತೆ ಈಗ ಈ ಫ್ಲೋರಲ್ ಕ್ಲಾಕ್ ಎಸ್ ಮೇಡಮ್ ಇವತ್ತು ಎಚ್ ಎಂ ಟಿ ಬೋರ್ಡ್ ಇದೆ ಮತ್ತೆ ನಮಗೆ ಲಕ್ಕಿಲಿ ಎಚ್ ಎಂ ಟಿ ಇಂದ ಹಿಂದೆ ಏನು ನಮಗೆ ನಿರ್ವಹಣೆ ಮಾಡ್ತಾ ಇದ್ರು ಎಚ್ ಎಂ ಟಿ ಪರಿಣಿತಿ ಬಂದಿದ್ದಂತ ಇಂಜಿನಿಯರ್ಸ್ ಇವತ್ತು ಕೂಡ ಮೇಂಟೈನ್ ಮಾಡ್ತಾ ಇದಾರೆ ಒಂದು ಖುಷಿ ವಿಚಾರ ಇವತ್ತು ನಮ್ಮ ಜೊತೆ ಅವ್ರ ಜೊತೆ ಒಂದು ಕಾಂಟ್ರಾಕ್ಟ್ ಅಂತ ಮಾಡ್ಕೊಂಡು ಅವರೇ ಅದೇ ಮೈಂಟೈನಿಂಗ್ ಈಗ ನಿಲ್ತಿಲ್ಲ ಇಲ್ಲ ಅಂದ್ರೆ ನಾವೇನಂದ್ರೆ ಸಪೋಸ್ ಅದು ಅಪ್ಗ್ರೇಡೇಷನ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಆಮೇಲೆ ವಿಶೇಷವಾಗಿ ಏನಾಗ್ತಿತ್ತು ಅಂದ್ರೆ ತುಂಬ ಹೆಚ್ಚು ಮಳೆ ಆದಾಗ ಆ ಫ್ಲೋರಲ್ ಕ್ಲಾಕ್ ಕೆಳಗಡೆ ಒಂದು ಒಂದು ಇನ್ನರ್ ಸೈಡ್ ಇದಿದೆ ಮೇಡಮ್ ರೂಮ್ ಇದೆ ಅಂದರೆ ಅದೆಲ್ಲ ಮೆಷಿನರಿ ಮತ್ತೆ ಬೇರೆದೆಲ್ಲ ಅಳವಡಿಸಲಿಕ್ಕೆ ಹೆವಿ ಮಳೆ ಆದಾಗ ಅದರೊಳಗಡೆ ನೀರು ಬಂದ್ಬಿಡುತ್ತೆ ಮಳೆಗಾಲದಲ್ಲಿ ಸಮಸ್ಯೆ ಆದಾಗ ಒಂದು ಫೈವ್ ಡೇಸು ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಅಂತ ಸ್ಟಾಪ್ ಮಾಡಿದ್ವಿ ಅದರ್ವೈಸ್ ಇಟ್ ಈಸ್ ಕಂಟಿನ್ಯೂಸ್ಲಿ ರನ್ನಿಂಗ್ ವಾಟ್ ಈಸ್ ಮೆಕಾನಿಸಮ್ ಆಫ್ ದಟ್ ಕ್ಲಾಕ್ ಸರ್ ಏನಿಲ್ಲ ಮೇಡಮ್ ಈಗ ಆ್ಯಕ್ಚುಲಿ ಈಗ ಔಟ್ಡೋರ್ ಡಯಲ್ ಮಾಡಿದರೆ ಒಳಗಡೆ ಏನು ನಮ್ಮ ಒಂದು ಸ್ಮಾಲ್ ವಾಚ್ಗಳನ್ನ ನಾವು ಕೈಗೆ ಹಾಕಿ ಕಟ್ಕೊಳ್ತೇವೆ ಅದೇ ಮೆಕ್ಯಾನಿಸಮಲ್ಲಿ ದೊಡ್ಡದಾದಂಥ ಒಂದು ಮೋಟಾರು ಅದಕ್ಕೆ ಕನೆಕ್ಟಿವಿಟಿ ಅದೆಲ್ಲವನ್ನು ಮಾಡಿದರೆ ಆಮೇಲೆ ಅವರು ಎಕ್ಸ್ಪರ್ಟ್ಸ್ ಬಂದಾಗ ಒಳಗಡೆ ಆ ರೂಮ್ನಲ್ಲಿ ಇಳಿದು ಅಲ್ಲೇನ ರಿಪೇರ್ಸ್ ಇರ್ಬೋದು ಅದರದು ಆ್ಯಕ್ಚುಲಿ ಮೇಂಟೆನೆನ್ಸ್ ಇರ್ಬೋದು ಒಂದು ಕೇರ್ ದೇವಿಷ್ಟು ಎಲೆಕ್ಟ್ರಿಕ್ ರನ್ ಎಲೆಕ್ಟ್ರಿಕ್ ರನ್ ಎಲೆಕ್ಟ್ರಿಸಿಟಿ ಮತ್ತೆ ಮುಂದೆಂದು ಸ್ನೋ ವೈಟ್ ಮತ್ತೆ ಸೆವೆನ್ ಡ್ವಾರ್ಫ್ಸ್ ಹೌದು ಅದು ಯಾರು ಚೂಸ್ ಮಾಡಿದ್ದು ಇಲ್ಲ ಅದು ಬಹಳ ಹಿಂದೆನೆ ಅಂದ್ರೆ ಬಹುಶಃ ಅದು ಬ್ರಿಟಿಷ್ ಕಾಲಘಟ್ಟದಲ್ಲಿ ಮಾಡಿರ್ತಾರೆ ಅಂತ ಅಂದ್ಕೊಳ್ತೀವಿ ಅದು ಇದ್ದಂಥದ್ದನ್ನು ನಾವೀಗ ಎಲ್ಲೆಲ್ಲಿ ಸಮಸ್ಯೆಗಳಾಗ್ತದೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೆ ಅದನ್ನೇನು ಟಚ್ ಮಾಡಿಲ್ಲ ಅದಕ್ಕೆ ಇನ್ನೂ ಒಂದು ಹೊಸ ರೂಪ ಕೊಡಬೇಕು ಅಂತಕ್ಕಂಥ ಚಿಂತನೆ ನಡೀತಾ ಇದೆ ಬಿಕಾಸ್ ಕಾಲ ಜೊತೆಗೆಲ್ಲ ಬದಲಾಗ್ತಾ ಇರುತ್ತೆ ಇಟ್ ಬಿಕಮ್ಸ್ ಮೋರ್ ಕ್ಲೋಸ್ ಟು ಅವರ್ ಸೊ ನೈಸ್ ಸರ್ ಗಾರ್ಡ್ನಿಂಗ್ ಎಂತೂಸಿಯಾಸ್ಟ್ಸ್ಗಳಿಗೆ ಲಾಲ್ಬಾಗಿಂದ ಏನೇನು ಫೆಸಿಲಿಟೀಸ್ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಇದೆ ಜನಗಳಿಗದು ಗೊತ್ತಾಗದೇ ಇರುವಂಥ ವಿಚಾರಗಳು ಒಂದಷ್ಟು ಅಂದರೆ ಪ್ರಮುಖವಾಗಿ ಇಟ್ ಈಸ್ ಎ ಒಂಥರ ಸೈಂಟಿಫಿಕ್ ಪ್ಲ್ಯಾಟ್ಫಾರ್ಮ್ ಫಾರ್ ದಿ ಬಾಟ್ನಿಸ್ಟು ಟ್ಯಾಕ್ಸಾನಮಿಸ್ಟು ಜನಸಾಮಾನ್ಯರು ಮತ್ತು ಅಥವಾ ಪರಿಸರ ಪ್ರಿಯರು ಕೂಡ ಬಂದರೆ ಅದು ಅಗಾಧವಾಗಿ ಏನು ಒಂದು ಪ ನಮ್ಮ ಏನು ಸಸ್ಯ ಒಂದು ಸಾಮ್ರಾಜ್ಯ ಹೇಗಿದೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಮತ್ತು ತಾವು ಹೇಳಿದಾಗೆ ಈ ಪ್ರದರ್ಶನದ ಸಂದರ್ಭದಲ್ಲಿ ಮೇಡಮ್ ಈಗ ಇವೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಒಂದು ಅಲಂಕಾರಿಕ ತೋಟಗಾರಿಕೆಯ ಭಾಗವಾಗಿ ಇಕೆಬಾನ ಫ್ಲವರ್ ಅರೇಂಜ್ಮೆಂಟ್ ಅದರಲ್ಲಿ ವರ್ಟಿಕಲ್ ಅರೇಂಜ್ಮೆಂಟು ಆರಿಸಾಂಟಲ್ ಅರೇಂಜ್ಮೆಂಟ್ ಎಲ್ಲ ಇದೆ ಅದಿರ್ಬೋದು ಬೋನ್ಸೈ ಟ್ರೈನಿಂಗ್ ಇರ್ಬೋದು ಮತ್ತು ವೆಜಿಟೇಬಲ್ ಕಾರ್ವಿಂಗ್ ತರಕಾರಿ ಕೆತ್ತನೆ ಅಂತ ಮಾಡ್ತಾರೆ ಆಮೇಲೆ ಇತ್ತೀಚೆಗೆ ಥಾಯ್ ಆರ್ಟ್ ನಮ್ಮ ಎಲೆನಲ್ಲಿ ಮಾಡ್ತಕ್ಕಂಥ ಕಲೆಗಳು ಆಮೇಲೆ ಜಾನೂರು ಅಂಥೇಳಿ ತೆಂಗಿನ ಗರಿ ಎಳಸಾದಂಥ ತೆಂಗಿನ ಗರಿ ಬಳಸ್ಕೊಂಡು ಅದ್ಭುತವಾದಂಥ ಕಲೆ ಕೂಡ ಮಾಡ್ಬೋದು ಸೊ ಈ ಎಲ್ಲ ಕಲೆಗಳನ್ನು ಈಗ ನೋಡಿ ನಾವು ಪ್ರದರ್ಶನಕ್ಕೆ ಮೊದಲೇ ಸುಮಾರು ಒನ್ ವೀಕು ಟ್ರೈನಿಂಗ್ ಮಾಡ್ತಾ ಇದ್ವಿ ಟೆನ್ ಡೇಸ್ ಒಂದು ಸುಮಾರು ಒಂದು ಐವತ್ತರಿಂದ ನೂರು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಪ್ರತಿ ಒಂದು ಶೋಗೆ ಆರು ತಿಂಗಳಿಗೊಂದು ನಾವು ಟ್ರೈನ್ ಮಾಡ್ತಾ ಇರ್ತೀವಿ ಅದರ ಜೊತೆಗೆ ಲಾಲ್ಬಾಗ್ನಲ್ಲಿ ತೋಟಗಾರಿಕೆ ತರಬೇತಿ ಕೇಂದ್ರ ಇದೆ ಅಲ್ಲಿ ಇತ್ತೀಚೆಗೆ ತಾರಸಿ ತೋಟಗಾರಿಕೆ ಈಗೆಲ್ಲ ನಮಗೆ ಭಾಳ ಟೆರೆಸ್ ಗಾರ್ಡ್ನಿಂಗ್ ಬಗ್ಗೆ ಇನ್ನು ಒಂದು ಏನಂದರೆ ಸಾವಯವ ತರಕಾರಿಗಳನ್ನ ಸಿಗೋದೇ ಅಪ್ರೂಫ್ ಆಗಿದೆ ಆಮೇಲೆ ಇವತ್ತಿನ ಕಾಲಘಟ್ಟದಲ್ಲಿ ಅದು ತುಂಬ ಅನಿವಾರ್ಯ ಕೂಡ ಯಾಕೆಂದರೆ ಕೆಮಿಕಲ್ಸು ಭಾಳಷ್ಟು ಸಮಸ್ಯೆ ಇರುತ್ತೆ ಸೊ ಅದ್ರ ಬಗ್ಗೆ ಎಜುಕೇಟ್ ಮಾಡಲಿಕ್ಕೆ ಮತ್ತು ಅಣಬೆ ಬೇಸಾಯದ ಬಗ್ಗೆ ನಮ್ಮಲ್ಲಿ ತರಬೇತಿ ಕೊಡ್ತೀವಿ ಮತ್ತು ಕಮರ್ಷಿಯಲ್ ಫ್ಲೋರಿಕಲ್ಚರ್ ಬಗ್ಗೆ ಹೀಗೆ ತೋಟಗಾರಿಕೆಯ ಹಲವಾರು ಮಜಲುಗಳಿಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ಆಗಿಂದಾಗೆ ನಾವು ತರಬೇತಿ ಇರ್ತದೆ ಮತ್ತು ಪತ್ರಿಕೆಗಳಲ್ಲೂ ಕೂಡ ಆಹ್ವಾನ ಮಾಡ್ತೇವೆ ಸೊ ಅದನ್ನು ಸಾರ್ವಜನಿಕರು ಬಳಸ್ಕೊಳ್ಬೇಕಾಗ್ತದೆ ಮೇಡಮ್ ಸೊ ಈ ಅನೌನ್ಸ್ಮೆಂಟ್ಸ್ಗಳು ಒಂದು ನ್ಯೂಸ್ ಪೇಪರಲ್ಲಿ ಆಗುತ್ತೆ ಎರಡನೇದು ನಿಮ್ಮ ಇನ್ಸ್ಟಾಗ್ರಾಮ್ ಇದ್ರಲ್ಲೂ ಆಗುತ್ತೆ ಸರ್ ಅದು ಆಗುತ್ತೆ ಮತ್ತೆ ಜೊತೆಗೆ ನಾವು ವಾರ್ತಾ ಇಲಾಖೆಗೆ ಕೊಡ್ತೀವಿ ಎಲ್ಲ ಪತ್ರಿಕೆಗಳಲ್ಲಿ ಬರೋ ರೀತಿ ಕೂಡ ರಿಕ್ವೆಸ್ಟ್ ಮಾಡ್ತೀವಿ ಓಕೆ ಈಗ ಉದಾಹರಣೆಗೆ ವರ್ಷದಲ್ಲಿ ಎಷ್ಟಿ ಇದು ಟ್ವೆಂಟಿ ಫೋರ್ ಮಾರ್ಚ್ ಸೆವೆನ್ ಅಂತೂ ಇರಲ್ಲ ಇಲ್ಲ ಇಲ್ಲ ವರ್ಷ ಪೂರ್ತಿ ಎಲ್ಲ ಎವರಿ ಟೂ ಮಂತ್ಸ್ ಟೂ ಟು ತ್ರೀ ಮಂತ್ಸ್ ಇರುತ್ತೆ ಟು ಮತ್ತೆ ಪ್ರತಿ ಶೋಗಳು ಮೊದಲೇ ಹತ್ತು ದಿವಸಗಳ ತರಬೇತಿ ಅದು ಕಡ್ಡಾಯವಾಗಿರುತ್ತೆ ಓಹೋ ಇದು ಬರೀ ಫ್ಲವರ್ ಶೋ ಮತ್ತೆ ಫ್ಲವರ್ ಶೋಗೆ ಓನ್ಲಿ ಈ ತರದ್ದು ಆರ್ನಮೆಂಟಲ್ ಹಾರ್ಟಿಕಲ್ಚರ್ ಅದನ್ನು ಹೊರತುಪಡಿಸಿ ನಮ್ಮಲ್ಲಿ ಹುಳಿಮಾವು ಬಂಡೇರ್ಘಟ ರೋಡ್ ಅಲ್ಲಿ ಹುಳಿಮಾವು ಬಯೋಟೆಕ್ನಾಲಜಿ ಲ್ಯಾಬ್ ಅಂತಿದೆ ಅದೊಂದು ದೊಡ್ಡ ಕ್ಯಾಂಪಸ್ ಅಲ್ಲಿ ನಿರಂತರವಾಗಿ ಮಂತ್ಸ್ ನನಗೆ ಈಗ ನೀವು ಬರ್ತಾ ಇದೊಂದು ಪ್ರಣಾಳಿಕೆ ಇಲ್ಲ ಇದು ನಮ್ಮ ಇಲಾಖಾ ವತಿಯಿಂದ ರೈತರಿಗೆ ಏನೇನು ಸೌಲಭ್ಯಗಳನ್ನ ಕೊಡಬಹುದು ಅಂತ ಏನೇನು ಯೋಜನೆಗಳಿದೆ ಒಂದು ಮಾಹಿತಿ ಪುಸ್ತಕ ನೋಡ್ತಾ ಇದ್ದಾಗ ಒಂದು ಅಣಬೆ ಬೇಸಾಯ ಅದು ಚೀಲದಲ್ಲೆಲ್ಲ ಅಣಬೆ ಬೆಳೀತಾ ಇರೋದು ಅದನ್ನೆಲ್ಲ ತಗೊಂಡ್ ಆಚೆಕ್ ಇರೋ ಫೋಟೋ ಇಲ್ಲಿಂದ ನಾನು ಶುರು ಮಾಡ್ಬೇಕಂದ ಆಸೆ ಬಿಕಾಸ್ ಇವತ್ತಿಗೆ ಎಷ್ಟೋ ಜನ ಈ ಇನ್ಸ್ಟಾದಲೆಲ್ಲ ಟ್ರೆಂಡ್ ಆಗಿರೋದು ನೋಡ್ತೀವಲ್ಲ ಸರ್ ಯಾರೋ ಕೆಲಸ ಬಿಟ್ಟರು ಐ ಟಿ ಕೆಲಸ ಬಿಟ್ಬಿಟ್ಟು ಇವತ್ತು ವ್ಯವಸಾಯನ ತೊಗೊಂಡು ಲಕ್ಷ ಲಕ್ಷ ದುಡಿತಾ ಇದಾರೆ ಇದು ಬರೀ ಜನಕ್ಕೆ ಬರೀ ಲಕ್ಷ ಲಕ್ಷ ಕಾಣತ್ತೆ ಹೊರತು ಅವ್ರಿಗಿರೋ ಇಂಟ್ರೆಸ್ಟು ಅವ್ರದ್ದು ಸ್ಟಾರ್ಟಿಂಗ್ ಪಾಯಿಂಟು ಅವೆಲ್ಲ ಗೊತ್ತಿರೋಲ್ಲ ಸೊ ನಿಮ್ಮ ಒಂದು ಅನುಭವದಲ್ಲಿ ಏನೆಲ್ಲ ನಡೀತಾ ಇದೆ ಸರ್ ಇಲ್ಲಿ ಅಂದರೆ ಪ್ರಮುಖವಾಗಿ ಮೇಡಮ್ ಈಗ ಮೊದಲೆಲ್ಲ ನಾವು ಅಗ್ರಿಕಲ್ಚರ್ ಕ್ರಾಪ್ಸ್ಗೆ ಬೇಸಿದ್ವಿ ಅಂದರೆ ಹಿಂದೆ ಭಾಳಷ್ಟು ಸುದೀರ್ಘವಾದ ಇತಿಹಾಸವನ್ನು ನೋಡೋದಾದರೆ ಹಾರ್ಟಿಕಲ್ಚರ್ ಕ್ರಾಪ್ಸು ಹೆಚ್ಚು ಪರಿಚಯ ಇರಲಿಲ್ಲ ಮತ್ತು ಹಾರ್ಟಿಕಲ್ಚರ್ ಬ್ಯಾಟ್ಸನ್ನ ಕ್ಯಾಶ್ ಕ್ರಾಪ್ ಆಗಿ ಬಳಕೆ ಮಾಡಿಕೊಳ್ತಕ್ಕಂಥದ್ದು ರೈಸ ರೈತ ಸಮುದಾಯ ಮೊದಲು ಹೊತ್ತು ಏನಂದರೆ ಹೊಟ್ಟೆಗೆ ಒಂದು ಏನು ಆಹಾರ ಬೇಕು ಅಂತಕ್ಕಂಥ ಕಾನ್ಸೆಪ್ಟು ಆಮೇಲೆ ಕೊನೆಗೇನಾಯಿತು ಈಗ ತೋಟಗಾರಿಕೆ ಇಲಾಖೆ ದಿನೇ ದಿನೇ ಬೆಳೀತಾ ಇದೆ ಸಾಕಷ್ಟು ಹೊಸ ಹೊಸ ಹಣ್ಣಿನ ಬೆಳೆಗಳಿರ್ಬೋದು ತರಕಾರಿ ಬೆಳೆಗಳಿರ್ಬೋದು ಪ್ಲ್ಯಾಂಟೇಷನ್ ಬೆಳೆಗಳಿರ್ಬೋದು ನಮ್ಮ ರಾಜ್ಯಕ್ಕೆ ಬರ್ತಾ ಇದೆ ಮೊದಲೆಲ್ಲ ಬೇರೆ ಕಡೆಯಿಂದ ಗಿಡಗಳನ್ನ ತಳಿಸೋದು ಅಂತಂದರೆ ತುಂಬ ಕಷ್ಟದ ಕೆಲಸ ಆಗಿತ್ತು ಇವತ್ತಿಗೂ ಕೂಡ ಕ್ವಾರಂಟೈನ್ ಅಂತಿದೆ ಬೇಕಾದ್ರೆ ಬೇರೆ ಕಡೆಯಿಂದ ತರಬೇಕಾದ್ರೆ ಪೆಸ್ಟು ಡಿಸೀಸಸ್ಸು ಬರಬಾರ್ದು ಅಂತಕ್ಕಂಥದ್ದು ಭಾಳ ಮುಖ್ಯ ಅದೆಲ್ಲವನ್ನು ಎಕ್ಸಾಮಿನ್ ಮಾಡಿಕೊಂಡು ಈಗ ಬೇರೆ ಬೇರೆ ದೇಶಗಳ ಹಣ್ಣು ತರಕಾರಿಗಳು ಪ್ಲ್ಯಾಂಟೇಷನ್ಸು ಅಗಾಧ ಪ್ರಮಾಣದಲ್ಲಿ ಹೊಸ ಹೊಸ ವೆರೈಟಿಗಳು ಬಂದಿದೆ ಇತ್ತೀಚೆಗೆ ತಾವು ಕೇಳ್ತಾ ಇದ್ರಿ ಮಿಯಾಜಾಕಿ ಮ್ಯಾಂಗೋ ಅಂಥೇಳಿ ಒಂದು ಕೆ ಜಿ ಮ್ಯಾಂಗೋಗೆ ಎರಡು ಲಕ್ಷ ರೂಪಾಯಿ ಅಂತ ಹೇಳಿ ಫ್ಯಾನ್ಸಿ ವೆರೈಟಿಗಳು ಅಂದರೆ ಅವೆಲ್ಲವೂ ಕೂಡ ನಮಗೆ ಸೂಕ್ತ ಅಂತಲ್ಲ ಅಂದರೆ ಎಷ್ಟು ಈಸಿಯಾಗಿ ಹೊರಗಡೆ ವೆರೈಟಿಗಳು ಬರ್ತಾ ಇದೆ ಅಂತ ಇವತ್ತು ನೋಡಿ ನಮಗೆ ಈಗ ಜಮ್ನೇಳಿ ಜಮನೀರಳಿ ಅವತ್ತು ನಾವು ಸಣ್ಣ ಸಣ್ಣ ಗಾತ್ರದ ನೀರಳೆ ಹಣ್ಣನ್ನು ನಾವು ಎಲ್ಲೋ ಒಂದು ಕಡೆ ತೋಪ್ನಲ್ಲಿ ನೋಡ್ತಾ ಇದ್ವಿ ಹಳ್ಳಿ ಕಡೆ ನೋಡ್ತಾ ಇದ್ವಿ ಆದರೆ ಇವತ್ತು ಜಮನೀರಳೆ ತುಂಬಾ ದೊಡ್ಡ ಸೈಜ್ ಜಮನೀರಳಿ ಇವತ್ತು ಸಿಗ್ತಾ ಇದೆ ಅದು ಭಾಳ ಮೆಡಿಕಲಿ ಭಾಳ ಇಂಪಾರ್ಟೆಂಟು ಶುಗರ್ ಪೇಷೆಂಟ್ಸು ಅದನ್ನು ಬಳಸ್ಬೋದು ಬೇರೆ ಬೇರೆ ಕಾಯಿಲೆಗಳಿಗೆ ಅದು ಮುದ್ದಾಗಿದೆ ಈಗ ಅದನ್ನು ಕಮರ್ಷಿಯಲಿ ಕಲ್ಟಿಮೇಟ್ ಮಾಡಲಿಕ್ಕೆ ಜನ ಹೊರಟಿದ್ದಾರೆ ಮತ್ತೆ ಬಟರ್ ಫ್ರೂಟ್ ಬೆಣ್ಣೆ ಹಣ್ಣು ಅಂತ ಏನು ಹೇಳ್ತೀವಿ ಅವಕಾಡು ಮೊದಲ ಒಂದು ರಾಂಗ್ ಕಾನ್ಸೆಪ್ಟ್ ಇತ್ತು ಫ್ಯಾಟ್ ಫ್ರೂಟ್ ಅಂದರೆ ಬಟರ್ ಫ್ರೂಟ್ ಅಂತ ಇರೋದರಿಂದ ಅದು ಬಹುಶಃ ಬ್ಯಾಡ್ ಕೊಲೆಸ್ಟ್ರಾಲ್ನ ಕೊಡುತ್ತೆ ಅದರಿಂದ ತಿನ್ನಬಾರ್ದು ಅಂತ ಈಗ ಅದು ಅದನ್ನು ನ್ಯೂಟ್ರಿಷನಲ್ ಸ್ಟೇಟಸ್ ನೋಡಿದಾಗ ದಟ್ ವಿಲ್ ಅಸ್ ಫಾರ್ ದಿ ಏನು ಗುಡ್ ಕೊಲೆಸ್ಟ್ರಾಲ್ನ ಕೊಡಲಿಕ್ಕೆ ಹಾರ್ಟ್ ಅಟ್ಯಾಕ್ಸು ಬೇರೆ ಅವಾಯ್ಡ್ ಮಾಡುತ್ತೆ ಅಂತ ಗೊತ್ತಾದ ಮೇಲೆ ಹೆಲ್ತ್ ಕಾನ್ಷಿಯಸ್ ಭಾಳ ಜನಕ್ಕೆ ಬಂದಿದೆ ಸೊ ಅದರಿಂದ ಹೆಚ್ಚು ಹೆಚ್ಚು ಬಟರ್ ಫ್ರೂಟ್ಸನ್ನು ಬೆಳೆಸ್ತಾ ಇದ್ದಾರೆ ಆಮೇಲೆ ಹೊಸ ಹೊಸ ಕ್ರಾಪ್ಸು ಈಗ ಹಲಸನಣ್ಣು ಮೊದಲು ಏನಂದರೆ ನಮ್ಮ ಹಳೆಯ ವೆರೈಟಿಗಳು ಮಾತ್ರ ಇತ್ತು ಆ ಹಳೆ ವೆರೈಟಿಗಳನ್ನ ಈಗ ಕಸಿ ಪದ್ಧತಿ ಮೂಲಕ ಜನಗಳು ಅದನ್ನು ಪ್ಲಾಂಟ್ ಮಾಡಿ ಇಮಿಡಿಯೇಟು ಗ್ರಾಫ್ಟಿಂಗ್ ಆಗಿರೋ ಆಗಿರೋದ್ರಿಂದ ನಿಮಗೆ ಒಂದು ಎರಡರಿಂದ ಮೂರು ವರ್ಷದಲ್ಲಿ ನಿಮಗೆ ಫಸಲ್ ತೆಗೆದುಕೊಳ್ಬೋದು ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ವೆರೈಟಿಗಳಿದೆ ಈಗ ವಿಯೆಟ್ನಾಮ್ ಅಲ್ಲಿ ಅಂತ ಒಂದು ವೆರೈಟಿ ಬಂದಿದೆ ಭಾಳಷ್ಟು ತುಂಬ ಅದ್ಭುತವಾದ ವೆರೈಟಿಗಳಿದೆ ಸೊ ಹೀಗೆ ಫ್ರೂಟ್ ಕ್ರಾಪ್ಸಲ್ಲಿ ಒಂದು ದೊಡ್ಡ ಕ್ರಾಂತಿನೇ ಆಗಿದೆ ಅಂಥ ಒಂದು ಈಗೇನಂದರೆ ಈ ಒಂದು ಸ್ಮಾಲ್ ಪ್ಲೇಸ್ ಇದೆ ಅಂತಂದರೆ ಈ ಒಂದು ಹತ್ತು ಎಕರೆ ರೈತರಿಗೆ ಜಮೀನಿದ್ರೆ ಅಟ್ಲೀಸ್ಟ್ ಒಂದು ಹಾಫ್ ಏಕರಲ್ಲಿ ಅವ್ರಿಗೆ ಬೇಕಾದಂಥ ಮನೆ ಬಳಕೆಗೆ ಬೇಕಾದಂಥ ಹಣ್ಣಿನ ಗಿಡಗಳನ್ನ ಬೆಳೆಸ್ಬೋದು ಆಮೇಲೆ ಹಿಂದೆ ಒಂದು ಸಿಸ್ಟಮ್ ಇತ್ತು ಈಗ ಒಂದು ಕಸಿ ಗಿಡ ಅಂತಂದರೆ ಬರೀ ಆಫ್ ಫೂಟ್ ಅಥವಾ ಒನ್ ಫೀಟ್ ಅಂತ ಅದನ್ನು ಬೆಳೆಸಿ ನರ್ಚರ್ ಮಾಡಿ ಅದು ಫ್ಲವರಿಂಗ್ ತರಬೇಕು ಅಂತಂದರೆ ಫೈ ಇಯರ್ಸ್ ಬೇಕಾಗಿತ್ತು ಈಗೆಲ್ಲ ರೆಡಿ ಟು ಫ್ರೂಟ್ ಪ್ಲ್ಯಾಂಟ್ಸ್ ಇದೆ ಈಗ ನಿಮಗೆಲ್ಲ ಪಾಟಲ್ಲೇ ಫ್ಲವರಿಂಗ್ ಇರ್ತದೆ ತಗೊಂಡೋಗಿ ಪ್ಲಾಂಟ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಕ್ರಾಪ್ ಬರುತ್ತೆ ಮೊದಲೆಲ್ಲ ನಿಮಗೆ ಆಕ್ಚುಲಿ ಈಗ ಸಸಿ ಗಿಡಗಳನ್ನ ನೆಟ್ಟರೆ ಆರರಿಂದ ಏಳು ವರ್ಷ ಐದರಿಂದ ಈಗ ಕಸಿ ಆದರೆ ಸಣ್ಣ ಗಿಡಗಳ್ ನೆಟ್ಟರೆ ಮೂರರಿಂದ ನಾಲ್ಕರಿಂದ ಐದು ವರ್ಷ ಬೇಕು ಈಗ ದೊಡ್ಡ ದೊಡ್ಡ ಗಿಡಗಳನ್ನ ನೆಟ್ರೆ ಅಟ್ಲೀಸ್ಟ್ ನಿಮ್ಗೆ ಮೂರರಿಂದ ನಾಲ್ಕು ವರ್ಷದೊಳಗೆ ನಿಮಗೆ ಕಮರ್ಷಿಯಲ್ ಕ್ರಾಪ್ ಸ್ಟಾರ್ಟ್ ಆಗ್ತದೆ ಸೊ ಹಾಗಾಗಿ ಅದನ್ನ ಮಾಡಲಿಕ್ಕೆ ತುಂಬಾ ವಿಫಲವಾದಂತ ಅವಕಾಶ ಇದೆ ಸೊ ಹಣ್ಣಿನ ವಿಚಾರದಲ್ಲಿ ನಡೀತಾ ಇರೋ ಕ್ರಾಂತಿ ಬಗ್ಗೆ ಮಾತಾಡ್ತಿದಂಗೆ ಲಾಲ್ಬಾಗ್ ಅಲ್ಲಿ ಈ ಹಲಸು ಮತ್ತು ಮಾವು ಮೇಳ ಅದು ಅದು ಬಂತು ಐ ಒಂದು ಏನಾಗ್ತಿತ್ತು ಅಂದ್ರೆ ಈಗ ನೋಡಿ ಮೇಡಮ್ ಈಗ ರೈತರು ಬೆಳೆದಂತ ಈಗ ಮಾವು ಅಥವಾ ಹಲಸಿರಬಹುದು ಈಗ ಮಧ್ಯವರ್ತಿಗಳಿಗೆ ಅದು ಕ್ರಾಪ್ ಬರ್ಲಿಕ್ಕೆ ಮೊದಲೇ ಅಥವಾ ಅದು ಹೂ ಬಿಡೋ ಸಂದರ್ಭದಲ್ಲೇ ಕೊಟ್ಬಿಡ್ತಾ ಇದ್ರು ಈಗ ಸೇ ಫಾರ್ ಎಕ್ಸಾಂಪಲ್ ಒಂದು ಐದು ಎಕರೆ ಇದೆ ಅಂದ್ರೆ ಒಂದು ಲಕ್ಷ ರೂಪಾಯಿಗೆ ರೈತರು ಕೊಡ್ತಾ ಇದ್ರು ಬಟ್ ವಾಸ್ತವವಾಗಿ ಅದು ಹಣ್ಣು ಬಂದ ನಂತರ ಅದನ್ನ ವೈಜ್ಞಾನಿಕವಾಗಿ ಅದನ್ನ ಕಟ್ ಮಾಡಿ ಒಂದು ಪ್ಯಾಕೆಟ್ಸ್ ಮೂರ್ ಕೆ ಜಿ ನಾಲ್ಕು ಕೆ ಜಿ ಅಂತ ಬಾಕ್ಸ್ ಸಿಸ್ಟಮ್ ಎಲ್ಲ ಬಂದಿದೆ ಈಗ ಅದನ್ನು ಮಾಡಿ ಈಗ ನಮ್ಮ ಭತ್ತದ ಹುಲ್ಲೆಲ್ಲ ಹಾಕಿ ಅದಕ್ಕೆ ಒಂದು ಇರೇಷನ್ ಎಲ್ಲ ನೋಡಿಕೊಂಡು ಕ್ಲೀನಾಗಿ ಪ್ಯಾಕ್ ಮಾಡಿ ಅದನ್ನು ಮಾರಾಟ ಮಾಡಿದರೆ ಅಥವಾ ಅದನ್ನು ಹಾರ್ವೆಸ್ಟ್ ಮಾಡಿ ಇವರೇ ಮಾರ್ಕೆಟಿಗೆ ಹಾಕಿದರೆ ಬಹುಶಃ ಏನು ಅವರಿಗೆ ಒಂದು ಪಟ್ಟು ಆದಾಯ ಬರ್ತಾಯಿತ್ತು ಅದರ ಮೂರು ಪಟ್ಟು ನಾಲ್ಕು ಪಟ್ಟು ತೊಗೊಳ್ಳಿಕ್ಕೆ ಅವಕಾಶ ಇದೆ ಅದನ್ನು ರೈತರಿಗೆ ನಾವು ತಿಳಿಸ್ಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ನಾವೇನು ಮಾಡಿದ್ವಿ ಮಾವು ಬೆಳೆಗಾರರಿಗೆ ಮೂಲತಃ ಫಸ್ಟು ಲಾಲ್ಬಾಗ್ನಲ್ಲಿ ಒಂದು ಮ್ಯಾಂಗೋ ಮೇಳವನ್ನು ಸ್ಟಾರ್ಟ್ ಮಾಡಿದ್ವಿ ಅದಕ್ಕೆ ಈಗ ಪ್ರತ್ಯೇಕವಾಗಿ ಮ್ಯಾಂಗೋ ಮಂಡಳಿ ಕೂಡ ಇದೆ ಮ್ಯಾಂಗೋ ಬೋರ್ಡ್ ಅಂತಿದೆ ಅವರು ಕೂಡ ಅವರ ನೇತೃತ್ವದಲ್ಲಿ ನಡೆಯುತ್ತೆ ನಮ್ಮಲ್ಲಿ ಹೇಗಿದ್ರು ಕೂಡ ಫ್ಲವರ್ ಶೋ ಮಾಡಲಿಕ್ಕೆ ಒಂದು ನೂರು ಮಳಿಗೆಗಳಿದೆ ಆ ಮಳಿಗೆಗಳನ್ನು ಅವರಿಗೆ ಉಚಿತವಾಗಿ ಕೊಟ್ಟು ಅವ್ರು ಬೆಳೆದಂಥ ಪ್ರಾಡಕ್ಟನ್ನು ರೈತರೇ ನೇರವಾಗಿ ತಂದು ಮಾರಾಟ ಮಾಡ್ತಕ್ಕಂಥದ್ದು ಸೊ ಅದು ಬ್ಯಾಂಗ್ಲೂರಿಯನ್ಸ್ಗೆ ತುಂಬ ಇಷ್ಟವಾದಂಥ ಮೇಳುಗಳು ಯಾಕೆಂದರೆ ರೈತರ ಒಂದು ಹೊಲದಿಂದ ನೇರವಾಗಿ ಬಂದಂಥ ಪ್ರಾಡಕ್ಟು ಯಾವುದೇ ಕೆಮಿಕಲ್ಸ್ ಇಲ್ಲ ಅಂತ ಬಹುಶಃ ತಮಗೆ ತಿಳಿದಿರ್ಬೋದು ಇತ್ತೀಚೆಗೆ ಈ ಎಲ್ಲ ಹಣ್ಣುಗಳನ್ನು ವಿಶೇಷವಾಗಿ ಮಾವನ್ನು ಹಣ್ಣು ಮಾಡಲಿಕ್ಕೆ ಈಗ ಎಳಸಾದಂಥ ಮಾವಿನ ಹಣ್ಣನ್ನು ಕೊಯ್ಲು ಮಾಡ್ತಕ್ಕಂಥದ್ದು ಅದು ಚೆನ್ನಾಗಿ ಹಣ್ಣಾಗಲಿ ಅಂತೇಳಿ ಕ್ಯಾಲ್ಸಿಯಂ ಕಾರ್ಬೈಡ್ ಅಂತಕ್ಕಂಥ ಕೆಮಿಕಲ್ನ ಬಳಸ್ತಾರೆ ದಟ್ ಈಸ್ ಎ ಪ್ರಿಕರ್ಸರ್ ಫಾರ್ ಏನು ಎಥಲೀನು ಮತ್ತು ಅದು ಹೈಲಿ ಕಾಸಿನೋಜನಿಕ್ ಇವತ್ತೇನು ಕ್ಯಾನ್ಸರು ಡೇ ಬೈ ಡೇ ತುಂಬ ಜಾಸ್ತಿ ಆಗ್ತಾ ಇದೆ ಅದನ್ನೆಲ್ಲ ಡೆವಲಪ್ಡ್ ಕಂಟ್ರೀಸಲ್ಲಿ ಬ್ಯಾನ್ ಮಾಡಿದ್ದಾರೆ ಬಟ್ ನಮ್ಮಲ್ಲಿ ಅತ್ಯಂತ ಇಂಡಿಸ್ಕ್ರಿಮಿನೇಟಾಗಿ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ನಾವು ಅವಾಯ್ಡ್ ಮಾಡ್ಬೋದು ಯಾಕೆಂದರೆ ಕಾಯಿರ್ತಕ್ಕಂಥ ಹಣ್ಣನ್ನೇ ತೊಗೊಂಡೋಗಿ ಮನೆಯಲ್ಲಿ ಹಣ್ಣು ಮಾಡ್ಕೊಂಡು ತಿಂತಕ್ಕಂಥದ್ದು ಆಮೇಲೆ ವಿಶೇಷವಾಗಿ ಈ ಸಾರಿ ನಾವೇನು ಮಾಡಿದ್ವಿ ಅಂದರೆ ರೈಪನಿಂಗ್ ಚೇಂಬರ್ಸ್ ಕೊಟ್ಟಿದ್ದೀವಿ ಈಗ ಎಥಲೀನ್ ಹಾರ್ಮೋನು ಒಂದು ರೈಪನಿಂಗ್ ಹಾರ್ಮೋನ್ ಅದು ನ್ಯಾಚುರಲ್ ರೈಪನಿಂಗ್ ಹಾರ್ಮೋನು ಅಂತ ಕಡೆ ಹಣ್ಣು ಮಾಡಿದ್ರೆ ನಮ್ಗೆ ಯಾವುದೇ ರೀತಿಯ ಒಂದು ಅಡ್ವರ್ಸ್ ಎಫೆಕ್ಟ್ಸ್ ಇರಲ್ಲ ಅದ್ರ ಬಗ್ಗೆ ಇಲಾಖೆ ತಿಳುವಳಿಕೆ ನೀಡಿ ಈ ಮೇಳಗಳನ್ನ ಸ್ಟಾರ್ಟ್ ಮಾಡಿದೆ ಇವತ್ತು ಮ್ಯಾಂಗೋ ಬೋರ್ಡು ಎಲ್ಲೆಲ್ಲಿ ನಮ್ಮ ಮೆಟ್ರೋ ಸ್ಟೇಷನ್ಸ್ಗಳಿದೆ ಮತ್ತೆ ಯಾವುದು ಸಾರ್ವಜನಿಕವಾದಂಥ ಪ್ರಮುಖ ಪ್ಲೇಸ್ಗಳಿದೆ ಅಲ್ಲಿ ಕೂಡ ಈಗ ಮ್ಯಾಂಗೋ ಮೇಳುಗಳನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ ಮೇಡಮ್ ಇದೆಲ್ಲ ಆಲ್ಮೋಸ್ಟ್ ಹತ್ತು ವರ್ಷ ಆಯಿತು ಹತ್ತು ವರ್ಷ ಐಟಮಲ್ಲಿ ಈಗ ಫಾರ್ಮರ್ಸ್ ಕೂಡ ಸ್ವಲ್ಪ ಅವೇರ್ ಆಗಿದೆ ತುಂಬ ಅವೇರ್ನೆಸ್ ಬಂದಿದೆ ಈಗ ಯಾರೂ ಕೂಡ ಈಸಿಯಾಗಿ ಪ್ರೀ ಹಾರ್ವೆಸ್ಟ್ ಕಾಂಟ್ರಾಕ್ಟ್ರನ್ನು ಕೊಡಲ್ಲ ಅವರೆಲ್ಲ ಅವರೇ ಬೆಳೆದು ಅವರೇ ಪ್ಯಾಕ್ ಮಾಡಿ ಒಂದು ಅಟ್ಲೀಸ್ಟ್ ಒನ್ ಮಂತ್ ರಿಸ್ಕ್ ತೊಗೊಂಡ್ರೆ ಅವರಷ್ಟೆಲ್ಲ ಒಂದು ವರ್ಷ ಪಟ್ಟಂಥ ಶ್ರಮ ಅವರಿಗೆ ಅಟ್ಲೀಸ್ಟ್ ಹಣದ ಮುಖಾಂತರ ಅವ್ರು ಬರುತ್ತೆ ಸೊ ಅದರಿಂದ ಫಾರ್ಮರ್ಸು ಕೂಡ ತುಂಬ ಎಜುಕೇಟಿವ್ ಆಗಿದ್ದಾರೆ ಮತ್ತು ಈ ಥರದ ಮೇಳಗಳನ್ನ ಅವರೇ ಆ್ಯಕ್ಚುಲಿ ಕೆಲವೆಲ್ಲ ಆನ್ಲೈನ್ ಮಾಡಿಕೊಂಡು ಅಪಾರ್ಟ್ಮೆಂಟ್ಸು ಬೇರೆ ಬೇರೆ ಭಾಗಗಳಿಗೆ ತಲುಪಿಸ್ತಕ್ಕಂಥ ಕೆಲಸನೂ ಕೂಡ ಮಾಡ್ತಾಯಿದ್ದಾರೆ ಇದೊಂದು ಭಾಳ ಪಾಸಿಟಿವ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಮೇಡಮ್ ಇವತ್ತಿಂದು ಸ್ವಿಗ್ಗಿ ಸೊಮ್ಯಾಟೊ ದಿನದಲ್ಲೂ ಈ ಮೇಳಗಳು ನಿಂತಿದೆ ಅಂದರೆ ಅದಕ್ಕೆ ಏನಿರ್ಬೋದು ಸರ್ ಕಾರಣ ಅಲ್ಲ ಪ್ರಮುಖವಾಗಿ ಏನಾಗಿದೆ ಅಂದರೆ ಈಗ ಇದು ಪೀಪಲ್ ಆರ್ ಮೋರ್ ಓರಿಯೆಂಟ್ ವರ್ಡ್ಸ್ ಒಂದು ಏನು ಕ್ವಾಲಿಟಿ ಫುಡ್ಸ್ ಬೇಕು ಅಂತಕ್ಕಂಥದ್ದು ಯಾಕೆಂದ್ರೆ ಈಗ ಬೇರೆ ಕಡೆಯಿಂದ ತಂದಂಥ ಹಣ್ಣುಗಳು ಪ್ರತ್ಯಕ್ಷವಾಗಿ ನೋಡಿರಲ್ಲ ಅಲ್ಲಿ ಏನು ಟ್ರೀಟೆಡ್ ಅನ್ಟ್ರೀಟೆಡ್ ಗೊತ್ತಿರಲ್ಲ ಸೊ ರೈತರು ಬಂದಂಥದ್ದು ಅದು ಕಾಯಿರ್ತಕ್ಕಂಥ ಹಣ್ಣುಗಳಿರ್ಬೋದು ಅದು ಯಾವುದೇ ಹಣ್ಣುಗಳಿರ್ಬೋದು ಅಂಥದ್ದನ್ನು ತೆಗೆದುಕೊಂಡು ಹೋಗಿ ಆಮೇಲೆ ಇನ್ನೊಂದು ನಾವೇನು ಮಾಡಿದ್ವಿ ಅಂದರೆ ಫ್ರೂಟ್ ಪಿಕ್ಕಿಂಗ್ ಟೂರ್ಸ್ ಅಂತ ನಮ್ಮ ಮ್ಯಾಂಗೋ ಬೋರ್ಡ್ನವರು ಒಂದು ಇನಿಷಿಯೇಟ್ ಮಾಡಿದರು ಹೇಗೆ ರಜಾ ರಜಾದಿನಗಳಲ್ಲಿ ಒಂದು ಮೂರಿಂದ ನಾಲ್ಕು ಬಸ್ಸು ಕಬ್ಬನ್ ಪಾರ್ಕಿಂದ ಹೊರಡುತ್ತೆ ಈ ಕಡೆ ನಮ್ಮ ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ನಿಯರೆಸ್ಟ್ ಗಾರ್ಡನ್ಸ್ಗೆ ಫಾರ್ಮರ್ ಫೀಲ್ಡ್ಗೆ ಅವ್ರನ್ನ ಕರ್ಕೊಂಡು ಹೋಗೋದು ಸುಮಾರು ಅರವತ್ತು ಜನ ರಿಜಿಸ್ಟರ್ ಆಗ್ತಾರೆ ಅವರು ಬಂದ ತಕ್ಷಣ ಅಲ್ಲಿಗೊಂದು ವೆಲ್ಕಮ್ ಡ್ರಿಂಕ್ ಇರುತ್ತೆ ಅವರು ರೈತರ ತೋಟಕ್ಕೆ ಬರ್ತಾರೆ ರೈತರ ಅಲ್ಲಿ ಮುದ್ದೆ ಮತ್ತು ಒಳ್ಳೆ ಊಟದ ವ್ಯವಸ್ಥೆ ಮಾಡ್ತಾರೆ ಸೊ ಇವ್ರಿಗೆ ಬೇಕಾದಂಥ ಫ್ರೂಟ್ಸ್ ಕ್ವಾಂಟಿಟಿನ ಎಲ್ಲ ಪಿಕ್ ಮಾಡ್ಕೊಳ್ಳೋದು ಮತ್ತು ಬ್ಯಾಗ್ ಮಾಡಿಕೊಂಡು ಬಾಕ್ಸ್ ಮಾಡ್ಕೊಂಡು ಅದೇ ಬಸ್ಸಲ್ಲಿ ವಾಪಸ್ ಕರ್ಕೊಂಡು ಬರ್ತಾರೆ ಆಮೇಲೆ ಇಲ್ಲಿ ಇವ್ರು ವೆಹಿಕಲ್ ಪಾರ್ಕಿಂಗ್ ಹತ್ತಿರದಿಂದ ಮನೆಗೆ ತೊಗೊಂಡು ಹೋಗೋದು ಸೊ ಅದೊಂಥರ ನಿಖರವಾದಂಥ ಖಾತ್ರಿ ಮಾಡ್ಕೊಂಡಂಥ ಇದಲ್ವಾ ನಾನು ನೇರವಾಗಿ ತೋಡ್ತೀನಿ ತಂದೆ ಒಂದು ಟ್ರಿಪ್ ಆಗುತ್ತೆ ಅವರಿಗೆ ಎಲ್ಲಾನು ಆಯಿತು ಎಲ್ಲವೂ ಆಯಿತು ಈಗ ವೈನ್ ಟೇಸ್ಟಿಂಗ್ ಅಂತ ಎಲ್ಲ ಮಾಡಿಸ್ತಾರಲ್ಲ ಸಣ್ಣ ದೊಡ್ಡ ಕರ್ಕೊಂಡು ಹೋಗ್ ವೈನ್ಸ್ ಮಧ್ಯ ಎಲ್ಲ ಹೌದು ಈಗ ವೈನ್ ಬೋರ್ಡ್ ಅದನ್ನ ನಿಖರವಾಗಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೆ ವೈನ್ ಮೇಳುಗಳು ನಡೆಯುತ್ತೆ ಮತ್ತೆ ನೀವು ಹೇಳಿದಂಗೆ ವೈನರಿಸ್ಗೂ ಕರ್ಕೊಂಡು ಹೋಗ್ಬಿಟ್ಟು ಅದನ್ನ ಮಾಡ್ತಕ್ಕಂತ ಸಿಸ್ಟಮ್ ಕೂಡ ಇದೆ ಮತ್ತೆ ನೋಡಿದ್ದು ಸೊ ಇದು ಹೇಳಿದ್ರಲ್ಲ ಎಲ್ ಹುಡುಕ್ ಬೇಕಿದು ಈ ತರ ಅಲ್ಲ ಇದು ಅದೇ ಮ್ಯಾಂಗೋ ಬೋರ್ಡ್ ನಲ್ಲಿ ಮ್ಯಾಂಗೋ ಸೀಸನ್ ಅಲ್ಲಿ ಅವರೇ ಅನೌನ್ಸ್ ಮಾಡ್ತಾರೆ ಕಬ್ಬನ್ ಪಾರ್ಕಿಂದ ಬಹುತೇಕ ಈ ಥರದನ್ನ ಆರ್ಗನೈಸ್ ಮಾಡ್ತಾರೆ ಮತ್ತೆ ಪಬ್ಲಿಕ್ಸಿಗೆ ಅದನ್ನ ಪತ್ರಿಕೆಗಳ ಮೂಲಕ ಮಾಹಿತಿ ಕೊಡ್ತಾರೆ ಮೇಡಮ್ ಅದನ್ನ ಸೊ ಐ ಜಸ್ಟ್ ಹ್ಯಾವ್ ಟು ಬಿ ಅವೇರ್ ಆ ಸೀಸನ್ ಅಲ್ಲಿ ಸ್ವಲ್ಪ ಹೌದು ನೋಡ್ತಾ ಇದ್ರೆ ಆಟೋಮ್ಯಾಟಿಕ್ ಆಗಿ ಬಂದು ಖಂಡಿತ ಮತ್ತೆ ಇನ್ನೊಂದು ಈ ಮ್ಯಾಂಗೋ ವಿಚಾರದಲ್ಲಿ ಈಗ ನಾವು ಎಲ್ಲೋ ಒಂದು ಕಡೆ ಈಗ ಮಾರ್ಕೆಟಿನಲ್ಲಿ ಹೋಗಿ ತಗೊಳ್ಳೋದ್ರ ಬದಲು ಈಗ ರೈತರ ತೋಟಗಳಿಗೆ ಒಂದು ದಿವಸ ಅದು ಟ್ರಿಪ್ ಆದಂಗೆ ಆಗುತ್ತೆ ತರ್ಬೋದು ರೈತರಿಗೂ ಹೆಲ್ಪ್ ಆಗುತ್ತೆ ಮತ್ತೆ ಈ ಮಂಡಿಗಳಿರುತ್ತೆ ಅಲ್ಲಿ ಏನಾಗುತ್ತೆ ರೈತರು ಫ್ರೆಶ್ ಆಗಿ ಹಾರ್ವೆಸ್ಟ್ ಮಾಡಿ ಟನ್ ಗಟ್ಟಲೆ ಹಾಕ್ತಿರ್ತಾರೆ ಅಂಥ ಕಡೆ ಹೋಗಿ ತೊಗೊಂಡ್ರೆ ನಮಗೆ ಖಾತ್ರಿ ಆಗ್ತದೆ ಅಲ್ಲ ಒಂದು ಜಸ್ಟ್ ವಿಧಾನ ಪಾಸಿಬಿಲಿಟೀಸ್ ಇರ್ತಕ್ಕಂಥದ್ದು ಇಷ್ಟೆಲ್ಲ ಹಣ್ಣುಗಳ ಬಗ್ಗೆ ಮಾತಾಡೋದು ಅಲ್ಲ ಇವತ್ತು ಎಷ್ಟೊಂದು ಜನ ಅವರ ಕೆಲಸಗಳನ್ನೆಲ್ಲ ಬಿಟ್ಟು ಅಗ್ರಿಕಲ್ಚರ್ಗೆ ಅಂತ ಇಳಿತಾ ಇದ್ದಾರೆ ಇಲ್ಲಿ ತಾಳೆ ಬೆಳೆ ಬಗ್ಗೆ ಮಾತಾಡಿದ್ದೀರಾ ಮತ್ತೆ ಇನ್ನೇನು ಸರ್ ಸಾಕಷ್ಟು ಬೆಳೆ ವಿಮೆ ಯೋಜನೆ ಈ ಥರದ್ದೆಲ್ಲ ಒಂದಷ್ಟೇನು ನೋಡೋಕೆ ಸಿಗ್ತಾ ಇದೆ ಸರ್ಕಾರದಿಂದ ಇವತ್ತು ರೈತರಿಗೆ ಪ್ಲಸ್ ಇವತ್ತಿನ ಸಿಟಿ ರೈತರು ಅಂತ ಕರಿಬೋದು ಅವ್ರನ್ನ ಯಾರು ಬೇಕಾದ್ರೂ ಇದು ಎಲ್ಲರಿಗೂ ಒಂದೇನಾಯಿತು ಹೌದೌದು ಈಗ ಏನಾಗುತ್ತೆ ಎಲ್ಲ ಎಲ್ಲ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ನಮ್ಮ ಅಧಿಕಾರಿಗಳಿದ್ದಾರೆ ಮತ್ತು ಆ ವ್ಯಾಪ್ತಿಗೆ ಬರ್ತಕ್ಕಂಥ ರೈತರು ಯಾರು ಬೇಕಾದರೂ ಅದನ್ನು ಅವೇಲ್ ಮಾಡ್ಬೋದು ಈಗ ನಮ್ಮಲ್ಲಿ ಆ್ಯಕ್ಚುಲಿ ಈಗ ಡ್ರಿಪ್ ಇರಿಗೇಷನ್ ಈಗ ಇತ್ತೀಚೆಗೆ ಲಾಸ್ಟ್ ಸಮ್ಮರು ನಾವೆಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಇಲ್ಲಿವನ್ನೂ ಕೊಳವೆ ಬಾವಿಗಳಲ್ಲೂ ಕೂಡ ಸುಮಾರು ಎಲ್ಲ ಬತ್ತಿ ಹೋಗ್ತಾ ಇತ್ತು ಸಿವಿಯರ್ ಸಮ್ಮರ್ ಇತ್ತು ಇಟ್ ಆಸ್ ಅ ವೆರಿ ಒಂಥರ ಹಾರ್ಡ್ ನಮಗೆ ಎಕ್ಸ್ಪೀರಿಯೆನ್ಸ್ ಅಲ್ವಾ ಅಂಥ ಸಂದರ್ಭದಲ್ಲಿ ರೈತರು ಯಾವುದು ಬೆಳೆಗಳನ್ನೂ ಬೆಳೀಕಾಗಿಲ್ಲ ಅದರಿಂದ ಈಗ ಹನಿ ನೀರಾವರಿ ಅಥವಾ ಡ್ರಿಪ್ ಇರಿಗೇಷನ್ ಅಂತ ಹೇಳ್ತೀವಲ್ಲ ಅದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮು ಅದರ ಮುಖಾಂತರ ಶೇಕಡ ಒಂದು ತೊಂಬತ್ತರಷ್ಟು ಏನು ಪರಿಶಿಷ್ಟ ಜಾತಿ ಮತ್ತು ವರ್ಗದ ಜನಗಳಿಗೆ ಅದನ್ನು ಇದು ರಿಯಾಯಿತಿ ಕೊಡ್ತಕ್ಕಂಥದ್ದು ಕನ್ಸಿ ಸಬ್ಸಿಡಿ ಇದೆ ಮತ್ತು ಜನರಲ್ ಕ್ಯಾಟಗರಿಗೆ ಸುಮಾರು ಎಪ್ಪತ್ತೈದು ಪರ್ಸೆಂಟು ನಾವು ಸಬ್ಸಿಡಿ ಕೊಡ್ತೀವಿ ಅಂದರೆ ಯಾವುದೇ ಒಂದು ಐದು ಎಕರೆ ತೋಟ ಅಥವಾ ಎರಡು ಎಕರೆ ತೋಟ ಮಾಡಿದರೆ ಹನಿ ನೀರಾವರಿ ಮುಖಾಂತರ ಹೋದರೆ ಈ ಕೆನ್ ಕಾನ್ಸರ್ವ್ ವಾಟರ್ ಸುಮಾರು ಒಂದು ಶೇಕಡ ಅರುವತ್ತರಿಂದ ಎಪ್ಪತ್ತರಷ್ಟು ಅವನಿಗೆ ಎಫಿಷಿಯನ್ಸಿ ಇರುತ್ತೆ ಇದು ಫ್ಲಡ್ಗಿಂತ ಅದನ್ನು ಬಳಸ್ಬೋದು ಕ್ವಾಲಿಟಿ ಫ್ರೂಟ್ಸ್ ಬರ್ತದೆ ಯೂನಿಫಾರ್ಮ್ ಪ್ರಾಡಕ್ಟ್ ಬರ್ತದೆ ಅಂಥದನ್ನು ಕೂಡ ಇಲಾಖೆ ತುಂಬಾ ದೊಡ್ಡ ಮಟ್ಟದಲ್ಲಿ ಎನ್ಕರೇಜ್ ಮಾಡ್ತಾ ಇದೆ ಮೇಡಮ್ ಸರಿ ನರ್ಸರಿ ಸ್ಥಾಪನೆಗೆ ಒಂದಷ್ಟೆಲ್ಲ ಇದೆಯಲ್ಲ ಸರ್ ಇದು ಪ್ರಮುಖವಾಗಿ ಈಗ ಏನಂದ್ರೆ ಒಬ್ಬರೇ ರೈತರು ಈಗ ಒಂದು ನರ್ಸರಿಗಳನ್ನ ಮಾಡ್ತಾರೆ ಹಣ್ಣಿನ ಗಿಡಗಳಿರ್ಬೋದು ತರಕಾರಿ ಗಿಡಗಳಿರ್ಬೋದು ಅದೆಲ್ಲ ಮಾಡಲಿಕ್ಕೆ ಅದಕ್ಕೆ ಮೂಲಭೂತ ಸೌಕರ್ಯಗಳು ಬೇಕಾಗ್ತದೆ ಅಂದರೆ ಪಾಲಿ ಹೌಸು ತುಂಬ ದೊಡ್ಡ ಮಳೆ ಬಂತು ಅಂದರೆ ಗಿಡಗಳು ಹಾಳಾಗುತ್ತೆ ಆಮೇಲೆ ಗೊಬ್ಬರ ಬೇಕು ಸ್ಥಳ ಬೇಕು ಪ್ಲಾಂಟ್ಸನ್ನ ಬೇರೆ ಬೇರೆ ಕಡೆಯಿಂದ ಒಂದು ಒಂದು ಮದರ್ ಬ್ಲ್ಯಾಕ್ ಅಂತ ಮಾಡಿ ಕಂಟಿನ್ಯೂಸ್ ಅದನ್ನು ಕಸಿ ಮಾಡಬೇಕು ಈ ಥರದ ವ್ಯವಸ್ಥೆ ಕಲ್ಪಿಸಲಿಕ್ಕೆ ಒಬ್ಬ ನರ್ಸರಿದಾರನಿಗೆ ಸ್ವಲ್ಪ ಹೊರೆಯಾಗುತ್ತೆ ಅಂಥ ಸಂದರ್ಭದಲ್ಲಿ ನಾವಲ್ಲಿ ಸ್ಮಾಲ್ ನರ್ಸರಿ ಮತ್ತು ಬಿಗ್ ನರ್ಸರಿ ಅಂತ ಮಾಡಿದ್ದೀವಿ ಅವರಿಗೆ ಪಾರ್ಟ್ ಆಫ್ ದಿ ಸಬ್ಸಿಡಿ ಕೊಡೋದರಿಂದ ಎನ್ಕರೇಜ್ಮೆಂಟ್ ಆಗುತ್ತೆ ಅದನ್ನು ಕೂಡ ನಾವೀಗ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿಗಳು ಅಂದರೆ ಎಷ್ಟು ಸರ್ ಇಪ್ಪತ್ತೈದು ಲಕ್ಷಗಳು ಪರ್ ಹೆಕ್ಟರ್ ಪರ್ ಹೆಕ್ಟೇರ್ ಹೆಕ್ಟೇರ್ ಪ್ರದೇಶದಲ್ಲಿ ಮಾಡೋದಾದರೆ ಅಷ್ಟು ಅಮೌಂಟನ್ನು ಅವನಿಗೆ ಸಬ್ಸಿಡಿ ರೂಪದಲ್ಲಿ ಕೊಡ್ಬೋದು ಸಣ್ಣ ನರ್ಸರಿ ಆದರೆ ಅವನಿಗೆ ಸುಮಾರು ಎಪ್ಪತ್ತೈದು ಸಾವಿರ ಸಹಾಯಧನ ಕೊಡ್ಬೋದು ಮೈಸೂರು ಸ್ಯಾನಲ್ ಗೋಲ್ಡ್ ನಿಮ್ಮ ದೈವತ್ವವನ್ನು ಹೊರಹೊಮ್ಮಿಸಿ ಅಂದರೆ ಅವರು ಇನ್ವೆಸ್ಟ್ ಮಾಡ್ತಕ್ಕಂಥ ಮನೆಗೆ ನಮ್ಮ ಸರ್ಕಾರ ಕೂಡ ಸ್ವಲ್ಪ ಕೊಟ್ಟರೆ ತೋಟಗಾರಿಕೆ ಇಲಾಖೆ ಸೊ ಬಹುಮಟ್ಟಿಗೆ ರೈತರಿಗೆ ತುಂಬ ಹೆಲ್ಪ್ ಆಗ್ತದೆ ಅಂತಕ್ಕಂಥದ್ದು ಉದ್ದೇಶ ಮೇಡಮ್ ಅಂದರೆ ಇವತ್ತು ನಾವೆಲ್ಲ ನೋಡ್ತೀವಿ ಎಲ್ಲ ಏರಿಯಾದಲ್ಲಿ ರೋಡ್ ರೋಡ್ ಒಂದೊಂದು ಚಿಕ್ಕ ಚಿಕ್ಕ ನರ್ಸರಿ ಬೇರೆ ಊರಿಂದ ಹಾಕೊಂಡಿದ್ದಾರೆ ಈಗ ಇಲ್ಲ ಇಲ್ಲ ಇದಕ್ಕೇನಾಗಿದೆ ಅಂದ್ರೆ ಇದಕ್ಕೊಂದು ಮಾನದಂಡ ಇದೆ ಅಂದ್ರೆ ರೈತನ ಹೆಸರಿನಲ್ಲಿ ಜಮೀನು ಇರಬೇಕು ಅವನ ಹೆಸರಿನಲ್ಲಿ ಕನಿಷ್ಠ ಒಂದು ಹತ್ತು ಗುಂಟೆ ಪ್ರದೇಶ ಇರಬೇಕು ಮತ್ತಲ್ಲಿ ಈ ಪ್ಲಾಂಟ್ ಪ್ರೊಡ್ಯೂಸ್ ಮಾಡಬೇಕು ಅಂತಂದ್ರೆ ಮೂಲ ತಳಿ ತಾಕು ಈಗ ಮಾವು ಒಂದು ಬಾದಾಮಿ ಅಥವಾ ರಸಪುರಿ ಅಥವಾ ಇನ್ನೊಂದಿದೆ ಒಂದು ಇಪ್ಪತ್ತು ಗಿಡಗಳು ಐವತ್ತು ಗಿಡಗಳನ್ನ ಹಾಕೊಂಡು ಅದನ್ನ ಆ ಕಡ್ಡಿಗಳನ್ನ ತಗೊಂಡು ಕಸಿ ಮಾಡ್ಬೇಕು ಮೇಡಮ್ ಆ ಥರದ್ದು ಇರಬೇಕು ಅದೆಲ್ಲ ನೋಡ್ತಾರೆ ನಮ್ಮಲ್ಲಿ ಒಂದು ಮಾನದಂಡ ಇದೆ ಅಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ಯಾವುದೋ ಒಂದು ಸೈಟ್ ಪ್ಲೇಸ್ ಇದ್ರೆ ಅಲ್ಲಿ ಇಟ್ಕೊಂಡು ಮಾಡ್ತಾರೆ ಅವ್ರಿಗೆಲ್ಲ ಅವಕಾಶ ಇಲ್ಲ ಇದು ನಿಜವಾದಂತ ರೈತರು ಯಾರ್ ಮಾಡ್ತಾರೆ ಇದನ್ನ ಅದಕ್ಕೆ ನಾವು ಎನ್ಕರೇಜ್ಮೆಂಟ್ ಕೊಡ್ತೀವಿ ಮೇಡಮ್ ಸರಿ ಅಣಬೆ ವ್ಯವಸಾಯ ಇದೆಲ್ಲ ಸ್ವಲ್ಪ ಟ್ರೆಂಡಲ್ ಇದೆ ಇವತ್ತು ಹೌದು ಈಗ ಏನಾಗುತ್ತೆ ಈಗ ನೋಡಿರ್ಬೋದು ತಾವು ಈಗೆಲ್ಲ ಪ್ರತಿಯೊಂದು ಕೂಡ ಈಗ ಅಣ್ಬೆ ಬಳಸ್ತಕ್ಕಂಥವ್ರ ಪ್ರಮಾಣ ಕೂಡ ಜಾಸ್ತಿ ಆಗಿದೆ ಅದು ಭಾಳ ನ್ಯೂಟ್ರೀಷಿಯಸ್ಸು ಪ್ರೋಟೀಷಿಯಸ್ ಅಂತಕ್ಕಂಥ ಕಾರಣಕ್ಕೆ ಆಮೇಲೆ ಇನ್ನು ಈ ಫೈವ್ ಸ್ಟಾರ್ ಸಂಸ್ಕೃತಿನಲ್ಲಂತೂ ಅಣ್ಬೆ ಬಳಸೋದು ಇದ್ದೇ ಇದೆ ಸೊ ಅದರಿಂದ ಇದಕ್ಕೆ ನಾವು ಒಂದು ತರಬೇತಿ ಕೊಡ್ತೀವಿ ಜೊತೆಗೆ ಅದು ಸ್ಪಾನ್ ಅಂತ ಕರಿತೀವಿ ನಾವು ಅದರ ಬೀಜ ಉತ್ಪಾದನೆ ಮಾಡ್ತೀವಲ್ಲ ಹೇಗೆ ಉತ್ಪಾದನೆ ಮಾಡಬೇಕು ಅಂತಕ್ಕಂಥದ್ದು ನಾವು ಒಂದು ಸ್ಯಾಂಪಲ್ ಕೊಡ್ತೀವಿ ಅದನ್ನ ಅದನ್ನ ತೆಗೆದುಕೊಂಡು ಬಂದು ಇವ್ರು ಮತ್ತೆ ಮಲ್ಟಿಪ್ಲೈ ನಾನು ಬರಬಹುದು ಖಂಡಿತ ಈಗ ನೋಡಿ ಈಗ ಮನೆ ಇದೆ ಅಂತಂದ್ರೆ ಅದಕ್ಕೊಂಚೂರು ಡಾರ್ಕ್ ರೂಮ್ ಬೇಕಾಗುತ್ತೆ ಗಾಳಿ ಆಡ್ತಕ್ಕಂಥ ಡಾರ್ಕ್ ರೂಮ್ ಬೇಕಾಗುತ್ತೆ ಅಂತ ಇದರೊಳಗಡೆ ಅದು ಒಂದು ಪ್ರೊಸೀಜರ್ ಇದೆ ಪಾಲಿಥೀನ್ ಕವರ್ ತಗೊಂಡು ಒಂದು ಸ್ಟೆರಲೈಸ್ಡ್ ಪ್ಯಾಡಿ ಸ್ಟ್ರಾ ತಗೊಳ್ತೀವಿ ಅದನ್ನು ಲೇಯರ್ ಬೇ ಲೇಯರು ಪ್ಯಾಡಿ ಸ್ಟ್ರಾ ಹಾಕೋದು ಮತ್ತೆ ಸ್ಪಾನ್ ಅದರ ಸೀಟ್ಸನ್ನು ಉದುರಿಸ್ತಾ ಹೋಗೋದು ಆಮೇಲೆ ಆ ಪಾಲಿಥೀನ್ ಕವರ್ನಲ್ಲಿ ಸುತ್ತ ಹೋಲ್ಸ್ ಇರುತ್ತೆ ಸೊ ಅದು ವಿತ್ ಇನ್ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸಲ್ಲಿ ಏನಾಗುತ್ತೆ ಹಣಬೇ ಹೊರಗಡೆ ಬರುತ್ತೆ ಸೊ ನೀವು ಫೈನಲಿ ಒಂದು ಒನ್ ಆಂಡ್ ಆಫ್ ಮಂತಲ್ಲಿ ಅದನ್ನು ಇಟ್ಕೊಂಡ್ರೆ ನೀವು ಕೆನ್ ಹಾರ್ವೆಸ್ಟ್ ಒನ್ ಟು ಒನ್ ಆ್ಯಂಡ್ ಆಫ್ ಕಿಲೋ ನೀವು ಹಣಬೇನ ಹಾರ್ವೆಸ್ಟ್ ಮಾಡ್ಬೋದು ಆ ರೀತಿ ಮನೆ ಮಟ್ಟಕ್ಕೆ ಕೂಡ ಮಾಡ್ಬೋದು ಹೌದಾ ಖಂಡಿತ ಎಲ್ಲ ಎಷ್ಟೊಂದು ಜನಕ್ಕೆ ಇದು ನಾವು ಮಾಡಬಹುದು ಅಂತ ಬರುತ್ತೆ ಒಂದು ಕತ್ಲೇನ ಜಾಗ ಬೇಕು ಎಷ್ಟು ಜಾಗ ಬೇಕಾಗ ಸ್ಮಾಲ್ ಪ್ಲೇಸ್ ಒಂದು ಟೆನ್ ಫೀಟ್ ಬೈ ಟೆನ್ ಫೀಟ್ ಇದ್ರೆ ಸಾಕು ನಮ್ಮ ಮನೆ ರಿಕ್ವೈರ್ಮೆಂಟ್ಗೆ ಒಂದು ಹೌದು ಕಮರ್ಷಿಯಲ್ ಆಗಿ ಬೇಕು ಅಂತಂದ್ರೆ ಯೂಶಲಿ ಟ್ವೆಂಟಿ ಅದು ಅಂದ್ರೆ ಒಂದು ಅದು ಫಿಫ್ಟಿ ಫೀಟ್ ಬೈ ಹಂಡ್ರೆಡ್ ಫೀಟ್ ಅಥವಾ ಅಷ್ಟೊಂದು ಹಂಡ್ರೆಡ್ ಫೀಟ್ ಏನ್ ಬೇಕಾಗಲ್ಲ ಟ್ವೆಂಟಿ ಫೈವ್ ಫೀಟ್ ಬೈ ಫಿಫ್ಟಿ ಫೀಟ್ ಆದ್ರೆ ಆಯ್ತು ಅಥವಾ ಟ್ವೆಂಟಿ ತರ್ಟಿ ಈ ತರ ಇದ್ರೆ ಶೆಲ್ಟರ್ ಮಾಡ್ಕೊಂಡು ಅವ್ರ ಆಕ್ಚುಲಿ ಒಂದು ಪ್ರೊಡಕ್ಷನ್ಗೆ ಏನೇನು ಬೇಕು ಮೆಟೀರಿಯಲ್ ಆ್ಯಕ್ಚುವಲ್ ಪ್ರೊಡಕ್ಷನು ಪ್ಯಾಕಿಂಗು ಎಲ್ಲಾನು ಕೂಡ ಮಾಡ್ಕೋಬೋದು

ಪ್ರಮುಖವಾಗಿ ಮೇಡಮ್ ಇದಕ್ಕೆ ಒಂದು ಅದೇ ಒಂದು ಶೆಲ್ಟರ್ ಬೇಕು ಶೆಲ್ಟರ್ ಅಂತಂದರೆ ನಾವು ಹೇಳಿದಾಗೆ ಒಂದು ನೆರಳಿರ್ತಕ್ಕಂಥದ್ದು ಮತ್ತು ಅದಕ್ಕೆ ರ್ಯಾಕ್ಸ್ಗಳು ರ್ಯಾಕ್ಸ್ಗಳು ಬೇಕು ಅದರ ಒಂದು ಮೇಲೆ ಒಂದು ಪಾಲಿಥೀನ್ ಕವರ್ನಲ್ಲಿ ಅದು ಹಣಬೇನ ತುಂಬಿ ಇದು ಮಾಡ್ತಕ್ಕಂಥದ್ದು ಒಂದು ಆಟೋಕ್ ಇದಿರುತ್ತೆ ಅದು ಸ್ಟೆರ್ಲೈಸ್ ಮಾಡಲಿಕ್ಕೆ ಅಂದರೆ ಬಿಸಿ ಮಾಡಿ ಆ ಹುಲ್ಲನ್ನು ಬಳಸ್ತಕ್ಕಂಥದ್ದು ಯಾವುದೇ ರೀತಿ ಕಂಟಾಮಿನೇಷನ್ ಇರಬಾರ್ದು ಅಂತ ಆಮೇಲೆ ಸ್ಪಾನ್ ಬಾಟಲ್ಸು ನಮ್ಮಲ್ಲೇ ಸಿಗುತ್ತೆ ಅಣಬೆ ಬೀಜ ಅಂತ ಏನು ಕರಿತೀವಿ ಅದು ನಮ್ಮಿಂದನೇ ತೆಗೆದುಕೊಂಡು ಬಂದು ಆಯ್ತು ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ಮಾಡಿ ಅದಕ್ಕೆ ಬೇಕಾದಂಥ ಮಾಯಶ್ಚರು ಇರೋ ರೀತಿ ವೆಟ್ನೆಸ್ಸನ್ನು ನೋಡಿಕೊಂಡು ಕಂಪ್ಲೀಟು ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಅದಕ್ಕೆ ಹೋಲ್ಸ್ ಮಾಡಿ ಆ ಬೀಜಗಳನ್ನ ಬಿತ್ತನೆ ಮಾಡಿ ಒಂದು ಕಡೆ ಇಟ್ಬಿಡ್ತಾರೆ ಸೊ ಸುಮಾರು ಒಂದು ಎರಡರಿಂದ ಮೂರು ವೀಕ್ ಆದಮೇಲೆ ಅದೆಲ್ಲ ಸ್ಪ್ರೌಟ್ಸ್ ಆಗಿ ನಿಮಗೆ ಒಂದು ಫಾರ್ಟಿ ಫೈವ್ ಡೇಸ್ ಅಲ್ಲಿ ಅದು ಅಣಬೆಗಳು ರೆಡಿ ಆಗ್ತಾ ಹೋಗುತ್ತೆ ಅದನ್ನ ಬ್ಯಾಚ್ ವೈಸ್ ಮಾಡ್ತಾರೆ ಪ್ಲೇಸ್ ಬೇಕು ಅಂತಂದ್ರೆ ಈಗ ನಿರಂತರವಾಗಿ ಹಣಬೆಗಳನ್ನ ಸಪ್ಲೈ ಮಾಡಬೇಕು ಅಂದರೆ ಸೇ ಫಾರ್ ಎಕ್ಸಾಂಪಲ್ ಒಂದು ಟೆನ್ ಫೀಟ್ ಬೈ ಟ್ವೆಲ್ ಫೀಟ್ ಇದ್ರೆ ಆ ಪ್ರದೇಶದಲ್ಲಿರ್ತಕ್ಕಂಥ ಹಣಬೆ ಮುಗಿದ್ರೆ ಇನ್ನೊಂದು ರೆಡಿ ಇರಬೇಕಲ್ಲ ಸೊ ಹಾಗಾಗಿ ಎರಡು ಮೂರು ಬ್ಯಾಚ್ ಇದ್ರೆ ಕೆನ್ ಹ್ಯಾವ್ ಕಂಟಿನ್ಯೂಸ್ ಸಪ್ಲೈ ಸೊ ಆ ರೀತಿ ಸ್ವಲ್ಪ ಪ್ಲೇಸ್ ಬೇಕು ಫೈವ್ ಫಾರ್ಟಿ ಫೈವ್ ಡೇಸ್ ಟು ಟೂ ಒಳಗಡೆ ನಿಮಗೆ ಮತ್ತೆ ಪ್ರಶ್ನೆ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟ್ ಎಲ್ಲಿ ಇದನ್ನ ಇದಕ್ಕೆ ಆಮೇಲೆ ತಮಗೆ ಹಾಗೆ ಮೇಡಮ್ ಬಹಳಷ್ಟು ಶಾರ್ಟ್ ಲೈಫ್ ಇದೆ ಅದಕ್ಕೆಲ್ಲ ಇತ್ತೀಚೆಗೆ ಬಹಳ ಒಂದು ಬಾಕ್ಸ್ ಸಿಸ್ಟಮ್ ಮಾಡಿ ಅದಕ್ಕೆ ಏರೇಷನ್ ಎಲ್ಲ ಕೊಟ್ಟಿರ್ತಾರೆ ಈಗ ಸಾಮಾನ್ಯ ನಾವು ನೋಡೋದಾದ್ರೆ ಬೆಳಗ್ಗೆ ಎಲ್ಲ ವೆಜಿಟೇಬಲ್ ಶಾಪ್ಸ್ ಅಲ್ಲಿ ಬಂದಿರ್ತದೆ ಅವತ್ತು ಸಂಜೆನೆ ಖರ್ಚಾಗುತ್ತ ಸಪೋಸ್ ಮನೆಗೆ ತೊಗೊಂಡು ಹೋದ್ರೆ ಫ್ರಿಡ್ಜ್ ಅಲ್ಲಿ ಬಹುಶಃ ಒನ್ ಡೇ ಅಥವಾ ಮ್ಯಾಕ್ಸಿಮಮ್ ಟೂ ಡೇಸ್ ಇಡಬಹುದು ಫೋರ್ ಫೈವ್ ಡೇಸ್ ಅಷ್ಟೇ ಹಿಡಿತಾರೆ ಆವತ್ತು ತೊಗೊಂಡೋದ್ರೆ ಅವತ್ತೇ ಬಳಸೋದು ಅಥವಾ ಅಟ್ ದಿ ಮೋಸ್ಟ್ ನೆಕ್ಸ್ಟ್ ಡೇ ಅದರಿಂದ ಏನು ಮಾಡ್ತಾರೆ ಇದು ಮ ಮೊದಲನೇ ಒಂದು ಫಿಕ್ಸ್ಡ್ ಮಾರ್ಕೆಟಿಂಗ್ ಬೇಕು ಈಗ ಮಾರ್ಕೆಟ್ನಲ್ಲಿ ಒಂದು ಪ್ಲೇಸಲ್ಲಿದ್ದರೆ ಅವರ ಏನು ರಿಟೇಲರ್ಸ್ ಇರ್ತಾರೆ ನನ್ನಿಂದ ಒಂದು ಐವತ್ತು ಕೆ ಜಿ ಅವರು ಕೊಂಡ್ಕೊಳ್ತಾರೆ ಅಂತಕ್ಕಂಥ ಖಾತ್ರಿ ಇದ್ದರೆ ಅವನು ಅಲ್ಲಿಗೆ ತೊಗೊಂಡು ಬಂದು ಹಾಕ್ತಾನೆ ಮತ್ತು ಕೆಲವರೆಲ್ಲ ಹೋಟೆಲ್ ಸಪ್ಲೈ ಮಾಡ್ಕೊಂಡಿದ್ದಾರೆ ಕೆಲವರು ಬೇರೆ ಬೇರೆ ಅಕೇಶನ್ಸ್ಗೆ ಕೊಡ್ತಕ್ಕಂಥವ್ರು ಇದ್ದಾರೆ ಸೊ ಹೀಗೆ ಅದು ಎಗನ್ಸ್ಟ್ ಪ್ರಾಪರ್ ಮಾರ್ಕೆಟಿಂಗ್ ಸಿಸ್ಟಮ್ ಇದ್ರೆ ಮಾತ್ರ ಸಾಧ್ಯ ಆಗುತ್ತೆ ಮೇಡಮ್ ಸುಮ್ಮನೆ ಕೇರ್ಫುಲ್ ಎಸ್ 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 ಅದರ್ವೈಸ್ ಮಾರ್ಕೆಟಿಂಗ್ ಇಲ್ಲ ಅಂತಂದರೆ ಅದು ಬಹಳ ಕಷ್ಟ ಸೊ ಅದು ಭಾಳ ಇಂಪಾರ್ಟೆಂಟ್ ಬಟ್ ಈಗ ಜನರಲ್ ಮಾರ್ಕೆಟಿಂಗ್ ಇದ್ರೊಳಗಡೆ ಏನಾಗೈತೆ ಎಲ್ಲ ತರಕಾರಿ ಅಂಗಡಿಗಳಲ್ಲೂ ಅದು ಸಿಗೋದ್ರಿಂದ ಜನಗಳು ಹೆಚ್ಚು ಕನ್ಸ್ಯೂಮ್ ಮಾಡ್ತಿದ್ದಾರೆ ಸಮವ್ ಆ್ಯಕ್ಚುಲಿ ಅಣಬೆ ಎಷ್ಟು ಬೆಳೆದ್ರೂ ಕೂಡ ಅದು ಅಷ್ಟು ಸ್ಟಾಗ್ನೆಟ್ ಆಗ್ತಿಲ್ಲ ಸೊ ನಾವೇ ಬುದ್ಧಿ ಉಪಯೋಗಿಸಿ ಇಲ್ಲ ಸುತ್ತಮುತ್ತ ಸೂಪರ್ ಮಾರ್ಕೆಟ್ಸ್ ಟೈಪ್ ಮಾಡ್ಕೋಬಹುದು ಮಾಡಿದ್ದಾರೆ ಈಗ ಅಣಬೆ ಬೆಳೆದ ಮೇಲೆ ಒಂದು ಇದು ವೆಹಿಕಲ್ ಅಲ್ಲೇ ತಗೊಂಡ್ ತಂದ್ಬಿಟ್ಟು ಒಂದು ತೆರೆದ ವಾಹನ ಟೈಪ್ ಸೊ ಯಾವ್ದೋ ಒಂದು ಕಾರ್ನಲ್ಲಿ ಇಟ್ಟು ಅಲ್ಲಿ ಮಾರಾಟ ಮಾಡ್ತಾರೆ ಬೆಳಗ್ಗೆ ತಂದ್ರೆ ಮಧ್ಯಾಹ್ನದ ಒಳಗಡೆ ಖಾಲಿ ಆಗುತ್ತೆ ಅದು ಕೂಡ ಇದೆ ಸಾಕಷ್ಟು ಕಡೆ ಬೆಂಗಳೂರಲ್ಲಿ ನೋಡ್ತೀವಿ ವೆಜಿಟೇಬಲ್ಸ್ ಇರಬಹುದು ಮಶ್ರೂಮ್ ಇರಬಹುದು ಇಟ್ ಇಸ್ ಗೋಯಿಂಗ್ ಮಾತಾಡದು ಸೊ ಹೀಗೆ ಥ್ಯಾಂಕ್ ಯು ಎಷ್ಟೊಂದು ವಿಚಾರಗಳನ್ನ ಕೊಟ್ಟಿದ್ರ ಮುಂದೆ ಟ್ರೆಂಡಿಂಗ್ ಅಂತ ಬರೋ ಒಂದಷ್ಟು ಅಗ್ರಿಕಲ್ಚರ್ ವಿಚಾರದ ಸರ್ ಅಲ್ಲ ಈಗ ನಮ್ಮಲ್ಲಿ ತೋಟಗಾರಿಕೆಯಲ್ಲಿ ಮೇಡಮ್ ಈಗ ಈಗ ಫ್ರೂಟ್ ಕ್ರಾಪ್ ಈಗ ಈಗೆಲ್ಲ ಕ್ಯಾಶ್ ಕ್ರಾಪ್ಸು ಅಂದರೆ ಈಗೆಲ್ಲ ಒಂದು ವಾಣಿಜ್ಯವಾಗಿ ಚೆನ್ನಾಗಿ ಒಂದು ಆದಾಯವನ್ನು ತರ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಈಗ ನಾವು ಗೋಡಂಬಿ ಈಗ ಅದು ನಮಗೆ ಈಗ ಇವನ್ನು ನಾವು ಆ್ಯಕ್ಚುಲಿ ಈಗ ಸೌತ್ ಕೇಂದ್ರ ನಾರ್ತ್ ಕೇಂದ್ರ ಭಾಗದಲ್ಲಿ ಸಾಕಷ್ಟು ಏರಿಯಾದಲ್ಲಿ ಅದು ಗೋಡಂಬಿ ಇದೆ ಅದೆಲ್ಲ ಏನಂದ್ರೆ ಲ್ಯಾಟ್ರೆಟಿಕ್ ನೆ ಒಂದು ನೆಗ್ಲೆಕ್ಟೆಡ್ ಸಾಯಿಲಲ್ಲಿ ಇದೆ ಈ ಕಡೆ ಕಾಸರಗೋಡು ಭಾಗದಲ್ಲೂ ಇದೆ ಗೋವಾ ಹೌದು ಮೊದಲೇನಂದ್ರೆ ಸೈಂಟಿಫಿಕ್ ಕಲ್ಟಿವೇಶನ್ ಇರಲಿಲ್ಲ ಅಂದರೆ ಫಲವತ್ತಾದ ಭೂಮಿನಲ್ಲಿ ಒಂದು ಗೋಡಂಬಿನ ಕಲ್ಟಿವೇಟ್ ಮಾಡಬೇಕು ಅಂತಕ್ಕಂಥದ್ದು ರೂಢಿನಿರಲಿಲ್ಲ ಇತ್ತೀಚೆಗೆ ನಮ್ಮ ಕೋಲಾರ ಭಾಗ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಇರ್ಬೋದು ತುಮಕೂರು ಇರ್ಬೋದು ಬಹಳಷ್ಟು ಭಾಗಗಳಲ್ಲಿ ಈಗ ಗೋಡಂಬಿನ ಕಲ್ಟಿವೇಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅದೇನಂದರೆ ತುಂಬ ಇಂಪ್ರೂವ್ಡ್ ವೆರೈಟೀಸ್ ಬಂದಿದೆ ಈಗ ನಮ್ಮ ಏನು ಪ್ಲ್ಯಾಂಟ್ ಸೈಂಟಿಸ್ಟು ಬ್ರೀಡಿಂಗ್ ಮುಖಾಂತರ ಈಗ ಹೊಸ ಹೊಸ ತಳಿಗಳನ್ನು ಮಾಡಿದ್ದಾರೆ ಹಿಂದೆ ಒಂದು ಮರದಲ್ಲಿ ಎರಡು ಕೆ ಜಿ ಬರ್ತಾಯಿದ್ದರೆ ಈಗ ಐದು ಕೆ ಜಿ ಬರ್ತಕ್ಕಂಥ ವೆರೈಟಿಗಳಿದೆ ಆಮೇಲೆ ಅದೆಲ್ಲ ಗ್ರಾಫ್ಟೆಡ್ ಆದ್ದರಿಂದ ತುಂಬ ಮರ ದೊಡ್ಡದಾಗಲ್ಲ ಮತ್ತು ಅದಕ್ಕೆ ಚೆನ್ನಾಗಿ ನೆಟ್ಟು ಪೋಷಣೆ ಮಾಡಿದ್ರೆ ನಿಮಗೆ ಒಂದು ಎಕರೆನಲ್ಲಿ ಒಂದೂವರಿಂದ ಎರಡು ಲಕ್ಷ ರೂಪಾಯಿ ಆದಾಯ ಬರ್ತಕ್ಕಂಥ ಸಾಧ್ಯತೆ ಇದೆ ಅಂದರೆ ಅದು ಪ್ಲ್ಯಾಂಟ್ ಮಾಡಿದ ಮೇಲೆ ಆ್ಯಸ್ ದಿ ಕ್ಯಾನಪಿ ಸೈಜ್ ಇನ್ಕ್ರೀಸ್ ಅದು ಜಾಸ್ತಿ ಆದಂಗೆಲ್ಲ ನಿಮಗೆ ಈಳು ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನು ಮಾಡ್ಬೋದು ಆಮೇಲೆ ಹಲಸಿನಣ್ಣು ಇವತ್ತು ತುಂಬ ವಿಶೇಷವಾಗಿ ಮೇಡಮ್ ಆ್ಯಕ್ಚುಲಿ ಜಾಕ್ ಫ್ರೂಟ್ ಅಂತೂ ನಿಮಗೆ ಗೊತ್ತಿದೆ ನೂರಾರು ವೆರೈಟೀಸ್ ಇದೆ ಅದರೊಳಗಡೆ ಇರತಕ್ಕಂಥ ಟೇಸ್ಟಂತೂ ಇಟ್ ವೆರೀಸು ಕಲರ್ ಆ್ಯಂಡ್ ಟೇಸ್ಟು ಕಮರ್ಷಿಯಲಿ ಎಲ್ಲೋ ಎಸ್ ಆಮೇಲೆ ನಿಮಗೆ ಟೇಸ್ಟ್ ಅಂತೂ ಮತ್ತು ವೆರೈಟೀಸ್ ಅಂತೂ ತುಂಬ ಈಗ ಕಸಿ ಗಿಡಗಳು ಸಿಗ್ತಾ ಇರೋದ್ರಿಂದ ಅದನ್ನು ಕಮರ್ಷಿಯಲಾಗಿ ಮಾಡ್ತಿದ್ದಾರೆ ಆಮೇಲೆ ಇತ್ತೀಚಿನ ಟ್ರೆಂಡ್ ಅಂತಂದರೆ ನೀವು ಈಗಾಗಲೇ ಹೇಳಿದಾಗೆ ಬಟರ್ ಫ್ರೂಟು ಭಾಳಷ್ಟು ಜನ ಅದನ್ನು ಬೆಳೀಲಿಕ್ಕೆ ಹೋಗ್ತಿದ್ದಾರೆ ಆಮೇಲೆ ಇತ್ತೀಚಿನ ವೆರೈಟಿ ಅಂದರೆ ಮೆಕಡೆಮಿಯಾ ನೆಟ್ಟು ಈಗ ಡ್ರೈ ಫ್ರೂಟ್ಸು ನಮ್ಮ ಆರೋಗ್ಯಕ್ಕೆ ಭಾಳ ಅವಶ್ಯಕತೆ ಅಂತ ಹೇಳ್ತೀವಿ ಅದರೊಳಗೆ ಮೆಕಡೆಮಿಯಾ ನೆಟ್ ಕೂಡ ತುಂಬ ಇಂಪಾರ್ಟೆಂಟು ಅದು ಸುಮಾರು ಮೂರು ಸಾವಿರದ ಆರುನೂರು ರೂಪಾಯಿ ಇದೆ ಪ್ರತಿ ಕಿಲೋ ಬಟ್ ಈಗ ಅದನ್ನು ನಮ್ಮ ತಾಯ್ಲ್ಯಾಂಡು ಬೇರೆ ಬೇರೆ ಕಡೆಯಿಂದ ತೆಗೆದುಕೊಂಡು ಬಂದು ಗ್ರಾಫ್ಟೆಡ್ ಪ್ಲ್ಯಾಂಟ್ಸನ್ನು ಮಾಸ್ಕೇಲಲ್ಲಿ ಪ್ಲಾಂಟ್ ಮಾಡ್ತಿದ್ದಾರೆ ಅದು ಏನಾಗ್ತದೆ ನಮಗೆ ಸಾಮಾನ್ಯವಾಗಿ ಯಾರೂ ಕದ್ದು ಕದ್ದುಕೊಂಡು ತಗೊತುಕೊಂಡು ಹೋಗ್ಲಿಕ್ಕಾಗಲ್ಲ ಆಮೇಲೆ ಹೆಚ್ಚು ದಿವಸ ಏನು ಮಾಡಿದ ತಕ್ಷಣ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ ಸೊ ಅಂಥ ಕ್ರಾಪ್ಗಳು ಬಹುಶಃ ಭವಿಷ್ಯದಲ್ಲಿ ಒಂದು ರೀತಿ ಒಳ್ಳೆ ಇದನ್ನು ಮಾಡುತ್ತೆ ಅಂತ ಕಾಣುತ್ತೆ ಸರ್ ಏನೇ ಸಸಿಗಳು ಫ್ರೀಯಾಗಿ ಕೊಡ್ತಾ ಇದ್ದೀರಾ ಲಾಲ್ಬಾಗಲ್ಲಿ ಅಂದರೆ ಲಾಲ್ಬಾಗ್ನಲ್ಲಿ ನಾವು ಮೊದಲೇನು ಮಾಡ್ತಾಯಿದ್ವಿ ಸಾಕಷ್ಟು ಬೇರೆ ಬೇರೆ ಈಗ ಸುಮಾರು ಮೂರು ಸಾವಿರ ಜಾತಿ ಗಿಡಗಳಿರೋದ್ರಿಂದ ಅವುಗಳನ್ನು ಕಸಿ ಮಾಡೋದ್ರ ಮುಖಾಂತರ ಅಥವಾ ಬೀಜಗಳಿಂದ ಉತ್ಪಾದನೆ ಮಾಡೋದ್ರ ಮುಖಾಂತರ ಬೇರೆ ಬೇರೆ ರೀತಿ ಮಾಡಿದಂಥದನ್ನ ನಾವು ಬೇರೆ ಬೇರೆ ಬೊಟಾನಿಕಲ್ ಗಾರ್ಡನ್ಸ್ಗೆ ಬೇರೆ ಬೇರೆ ಈ ಥರದಕ್ಕೆ ಕೊಡ್ತಾಯಿದ್ವಿ ಬಟ್ ಈಗ ಪ್ರಸ್ತುತ ಈಗ ಫಲಪುಷ್ಪ ಪ್ರದರ್ಶನದ ಸಂದರ್ಭದಲ್ಲಿ ಮಾತ್ರ ನಾವು ಕೆಲವು ಏನು ಫ್ಲವರಿಂಗ್ ಪ್ಲಾಂಟ್ಸನ್ನು ಕೆಲವು ಇನ್ಸ್ಟಿಟ್ಯೂಟ್ಸ್ಗೆ ಇಂಥದ್ದು ಕೊಡ್ತೀವಿ ಮತ್ತು ಇವನ್ನು ನಮ್ಮ ಏನು ಜಿಲ್ಲಾ ಮಟ್ಟದಲ್ಲಿ ಈ ತರಕಾರಿ ಬೀಜಗಳನ್ನು ಇದು ಸಸಿಗಳನ್ನು ಫ್ರೀಯಾಗಿ ಕೊಡ್ತಕ್ಕಂಥದ್ದು ಆಮೇಲೆ ಏರಿಯಾ ಎಕ್ಸ್ಪೆನ್ಷನ್ ಅಂತ ಇದೆ ಮೇಡಮ್ ಅದರೊಳಗೆ ಹಲವಾರು ಫ್ರೂಟ್ ಕ್ರಾಪ್ಸನ್ನು ನಾವು ಹಾಕ್ಕೊಳ್ಳಿಕ್ಕೆ ಉಚಿತವಾಗಿ ಕೊಡ್ತಕ್ಕಂಥ ಒಂದು ಸ್ಕೀಮ್ ಇದೆ ನಮ್ಮಲ್ಲಿ ಅದರ ಮುಖಾಂತರ ಅದರ ಲಾಭವನ್ನು ಅವ್ರು ಪಡ್ಕೊಳ್ಬೋದು ನೈಸ್ ಸರ್ ಇವಾಗ ನಾವು ಶಿವರಾವ್ಕ್ಕೂ ಮುಂಚೆ ನೀವು ಹೇಳ್ತಾ ಇದ್ರಿ ಊಟಿನಲ್ಲೂ ನಮ್ಮ ಕರ್ನಾಟಕದ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನ ಒಂದಷ್ಟು ಗಾರ್ಡನ್ಸ್ಗಳಿದೆ ಅಂತ ಇದು ನಮ್ಗೆ ಗೊತ್ತೇ ಇರಲಿಲ್ಲ ಇದು ಲಾಲ್ಬಾಗ್ದು ಇವಾಗ ಕರ್ನಾಟಕದಾದ್ಯಂತ ಬ್ರಾಂಚಸ್ಗಳಿದೆ ಹಾಂ ಅಂದರೆ ಪ್ರಮುಖವಾಗಿ ಮೇಡಮ್ ಆ್ಯಕ್ಚುಲಿ ಈಗ ಅದು ಕರ್ನಾಟಕ ಅದು ಏಕೀಕರಣ ಆಗೋಕ್ಕೆ ಮೊದಲೇ ಇವಾಗ ನಮ್ಮ ತಮಿಳುನಾಡಿನ ಕೆಲವು ಭಾಗಗಳು ನಮ್ಮ ಮಹಾರಾಜರು ಮೈಸೂರು ಮಹಾರಾಜರ ಆಳ್ವಿಕೆಯಲ್ಲಿತ್ತಲ್ಲ ಆವಾಗ ಊಟಿನ ಸಾಕಷ್ಟು ಪ್ರದೇಶ ಇತ್ತು ಅಲ್ಲಿ ಮೈಸೂರು ಮಹಾರಾಜರ ಪ್ಯಾಲೇಸ್ ಇದೆ ಈ ಕಡೆ ನಿಜಾಮ್ ಪ್ಯಾಲೇಸ್ ಇದೆ ಈ ಕಡೆ ಬರೋಡಾ ಪ್ಯಾಲೇಸ್ ಇದೆ ಆ ಪ್ರದೇಶದಲ್ಲಿ ಹಿಂದೆ ಈ ಪೊಟ್ಯಾಟೊ ಬೀಜ ಉತ್ಪಾದನೆ ಮಾಡ್ತೀವಲ್ಲ ಆ ಬೀಜ ಇವತ್ತಿಗೂ ಕೂಡ ನಮಗೆ ಜಲಂಧರ್ ಅಂದರೆ ಈಗ ನಮ್ಮ ಪಂಜಾಬಿನಿಂದ ಅಲ್ಲಿ ತರಿಸ್ತೀವಿ ನಾವು ವಿಶೇಷವಾಗಿ ಹಾಸನ ತುಮಕೂರು ಈ ಭಾಗಕ್ಕೆ ತೊಗೊಂಡು ಬರ್ತಾರೆ ಈಗ ನಮಗೆ ಟ್ರಾನ್ಸಿಟ್ಟೇನೇ ದೊಡ್ಡ ಚಾಲೆಂಜು ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಅದೇ ಖರ್ಚಾಗುತ್ತೆ ಆವಾಗ ನಮ್ಮ ಇಲಾಖೆಯ ಮುಖ್ಯಸ್ಥರಾಗಿದ್ದಂಥ ಡಾಕ್ಟರ್ ಎಮ್ ಎಚ್ ಮರಿಗೌಡರು ಮಹಾರಾಜನ ಜಯಚಾಮರಾಜನ ರಿಕ್ವೆಸ್ಟ್ ಮಾಡಿದರು ನಮಗೊಂದು ಪೀಸ್ ಆಫ್ ಲ್ಯಾಂಡ್ ಕೊಟ್ಟರೆ ನಾವು ಇಲ್ಲೇ ಊಟಿ ವಾತಾವರಣ ಹೇಗಿದೆ ಪಂಜಾಬಲ್ಲಿ ಇರೋದ್ರಿಂದ ಸೊ ಇಲ್ಲಿ ಪೊಟ್ಯಾಟೊ ಬೀಜವನ್ನು ಬೆಳೆದು ಕೊಡ್ಬೋದು ಅಂತಕ್ಕಂಥ ಒಂದು ರಿಕ್ವೆಸ್ಟ್ ಮಾಡಿದರು ಅದರ ಆಧಾರದ ಮೇಲೆ ಮಹಾರಾಜರು ಅಲ್ಲಿ ಸುಮಾರು ಒಂದು ಮೂವತ್ತು ಎಕರೆ ನಮಗೆ ಪ್ರದೇಶವನ್ನು ತೋಟಗಾರಿಕೆ ಇಲಾಖೆ ಕೊಟ್ಟರು ಇವರು ಎರಡು ಡಿ ಕೆಡ್ಸು ಪೊಟ್ಯಾಟೊ ಬೀಜವನ್ನು ಬೆಳೆದು ನಮ್ಮ ರೈತರಿಗೆ ಸರಬರಾಜು ಮಾಡ್ತಾಯಿದ್ರು ಅದು ಚೀಪಾಗಿ ವರ್ಕೌಟ್ ಆಗ್ತಾ ಇತ್ತು ಬಟ್ ಕಾಲಾನಂತರದಲ್ಲಿ ಅದು ಒಂದು ಗೋಲ್ಡನ್ ನೆಮಟೋಡ್ ಅಂತಕ್ಕಂಥ ಪೆಸ್ಟ್ ಸಮಸ್ಯೆಯಿಂದ ಸಾಯಿಲ್ ಇನ್ಫೆಸ್ಟೇಷನ್ ಆಗಿ ಅದನ್ನು ಹಾಗೆ ಪಾಳ್ ಬಿ ಬಿಟ್ಟರು ಸುಮಾರು ಮೂರು ದಶಕಗಳ ಕಾಲ ಅದು ಏನು ಯೂಸ್ಲೆಸ್ ಆಗಿ ಅಂದರೆ ಏನು ಕಲ್ಟಿವೇಟ್ ಮಾಡದೆ ಬಿಟ್ಟಿದ್ವಿ ಆದರೆ ಊಟಿನಲ್ಲಿ ಮೂವತ್ತೆಕರೆ ಪ್ರದೇಶ ಅಂತಂದ್ರೆ ಇವತ್ತು ನಾವು ಬೆಲೆ ಕಟ್ಲಿಕ್ಕಾಗಲ್ಲ ಸಚ್ಚೆ ಪ್ರೈಮ್ ಲ್ಯಾಂಡ್ ಅಲ್ಲಿ ನಮಗೆ ಊಟಿ ಬಟಾನಿಕಲ್ ಗಾರ್ಡನ್ ಇದೆ ತಮಿಳ್ನಾಡು ಅದು ಬಹಳ ಫೇಮಸ್ ಆರ್ ಅರ್ನಿಂಗ್ ಮೋರ್ ದ್ಯಾನ್ ಟೆನ್ ಕ್ರೋರ್ಸ್ ಎವ್ರಿ ಇಯರ್ ಇನ್ಕಮ್ ಕೂಡ ನಾವು ವೈ ವಿ ಡೆವಲಪ್ ಒಂದು ಬ್ಯೂಟಿಫುಲ್ ಗಾರ್ಡನ್ ಅಂತ ಹೇಳಿ ಒಂದು ಕರ್ನಾಟಕ ಸಿರಿ ತೋಟಗಾರಿಕೆ ಉದ್ಯಾನವನ ಅಂತ ಹೇಳಿ ನಾಮಕರಣ ಮಾಡಿ ಕಳೆದ ಹತ್ತು ವರ್ಷಗಳ ಎಫರ್ಟ್ ಅಲ್ಲಿ ಇವತ್ತು ತುಂಬ ಅದ್ಭುತವಾದಂಥ ಒಂದು ಮಲ್ಟಿಪರ್ಪಸ್ ಗಾರ್ಡನ್ ಆಗಿ ಅದು ಹೊರಹೊಮ್ಮಿದೆ ಇದೆ ಮೇಡಮ್ ಅಲ್ಲಿ ನಮಗೆ ಇಟಾಲಿಯನ್ ಗಾರ್ಡನ್ ಇದೆ ಟೋಪೇರಿ ಗಾರ್ಡನ್ ಇದೆ ಟಿ ಎಸ್ಟೇಟ್ ಇದೆ ಮತ್ತೆ ಒಂದು ಈಗ ಹ್ಯಾಂಗಿಂಗ್ ಬ್ರಿಡ್ಜ್ ಮಾಡಿದ್ದೀವಿ ಆಮೇಲೆ ಒಂದು ದುಬಾಯ್ ಮಿರಾಕಲ್ ಗಾರ್ಡನ್ಸ್ ಟೈಪ್ ಅಲ್ಲಿ ನಾವು ಈಗ ಒಂದು ಫೌಂಟೇನ್ ಅನ್ನು ಮಾಡಿದೀವಿ ಅದನ್ನ ಈಗ ಸದ್ಯದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಮ ಸಚಿವರ ಸಮ್ಮುಖದಲ್ಲಿ ಇನಾಗ್ರೇಟ್ ಮಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದೀವಿ ಸೊ ಮತ್ತೆ ಇಟ್ ಇಸ್ ಅಟ್ರಾಕ್ಟಿಂಗ್ ಲಾಟ್ ಆಫ್ ಪೀಪಲ್ ನಮ್ಗೆ ಆಲ್ಮೋಸ್ಟ್ ಈಗ ತ್ರೀ ಟು ಫೋರ್ ಕ್ರೋರ್ಸು ಇಯರ್ಲಿ ನಮಗೆ ರೆವೆನ್ಯೂ ಇದೆ ಬಹುಶಃ ಎಲ್ಲ ಆಕ್ಟಿವಿಟೀಸು ಕೂಡ ಜನಗಳಿಗೆ ಓಪನ್ ಮಾಡಿದ್ರೆ ನಮ್ಮ ರೆವೆನ್ಯೂ ಒಂದು ಹತ್ತರಿಂದ ಹನ್ನೆರಡು ಕೋಟಿಗೂ ಕೂಡ ಮಿಗಿಲಾಗುತ್ತೆ ಆಮೇಲೆ ನಾವು ಒಂದು ಎಕರೆ ಪಾರ್ಕಿಂಗ್ ಏರಿಯಾ ಕೂಡ ಅಲ್ಲಿ ಮಾಡಿದೀವಿ ಹಾಗಾಗಿ ಒಂದು ಕರ್ನಾಟಕದ ಹೆಗ್ಗಳಿಕೆ ಅಂತ ಹೇಳಬಹುದು ಅಲ್ಲಿ ಬಾಗ್ ಲಾಲ್ಬಾಗ್ ಕರ್ನಾಟಕದಾದ್ಯಂತ ಇನ್ನೂ ಒಂದಷ್ಟು ಜಾಗ ಆರು ಜಾಗ ಅಂತಾನು ಹೇಳ್ತಾ ಇದ್ದಾರೆ ಹೌದು ಅಂದ್ರೆ ಈಗ ಲಾಲ್ಬಾಗ್ ನಾನು ಈಗಾಗಲೇ ಹೇಳಿದಾಗ ಬ್ರಿಟಿಷ್ ಕಾಲಾವಧಿ ಸುಮಾರು ಏಯ್ಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ರು ಇದು ಯಾಕೆ ಮುಖ್ಯ ಅಂತಂದ್ರೆ ಈಗ ನಾನು ಈಗ ಹೇಗೆ ನಾವು ಡೈನಸೋರ್ಸ್ ಇವತ್ತು ನಮ್ಮ ಕಣ್ಮುಂದೆ ಇಲ್ಲ ಪ್ಲ್ಯಾಂಟ್ಸಲ್ಲಿ ಕೂಡ ಅಮೂಲ್ಯವಾದಂಥ ಒಂದು ಸಂತತಿಗಳು ನಾಶ ಆಗ್ತಾಯಿದೆ ಸೊ ಈ ಬಟಾನಿಕಲ್ ಗಾರ್ಡನ್ಸಲ್ಲಿ ಏನಾಗ್ತಿದೆ ಅಂಥ ಅಪರೂಪದ ಸಸ್ಯ ಪ್ರಭೇದಗಳನ್ನು ತಂದು ನೆಟ್ಟು ಪೋಷಣೆ ಮಾಡಿ ಮಲ್ಟಿಪ್ಲೈ ಮಾಡಿ ಅದು ಅವಿನಾಶದ ಅಂಚಿಗೆ ಹೋಗೋದನ್ನು ತಡೆಯಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಬಟಾನಿಕಲ್ ಗಾರ್ಡನ್ಸ್ ಬೇಕು ಬ್ರಿಟಿಷರು ಏಯ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಮಾಡಿದ್ರು ಸುಮಾರು ನೂರವತ್ತ್ಮೂರು ವರ್ಷ ಆದರೂ ಕೂಡ ಯಾವುದೇ ಬಟಾನಿಕಲ್ ಗಾರ್ಡನ್ನು ಇರಲಿಲ್ಲ ಸೊ ಅದನ್ನು ಮನಗಂಡು ನಾವೀಗ ವ್ಯಾಪ್ತಿಯಲ್ಲಿ ಐದು ಕಡೆ ಮಾಡಿದ್ದೀವಿ ಒಂದು ಲಿಂಬಾಬುದಿ ಬಟಾನಿಕಲ್ ಗಾರ್ಡನ್ ಅಂತ ಮೈಸೂರಿನಲ್ಲಿ ಇಪ್ಪತ್ತು ಎಕರೆ ಅದು ಮಾನ್ಯ ಮುಖ್ಯಮಂತ್ರಿಗಳು ಎಲೆಕ್ಷನಿಗೆ ಮೊದಲೇ ಅದನ್ನು ಲೋಕಾರ್ಪಣೆ ಮಾಡಿದ್ದಾರೆ ಮತ್ತು ಇನ್ನೊಂದು ಕನ್ಮಂಗ್ಲ ಬಟಾನಿಕಲ್ ಗಾರ್ಡನ್ ಅಂತೇಳಿ ಇಲ್ಲೇ ವೈಟ್ ಫೀಲ್ಡ್ ಹತ್ರ ಅದು ಎಲೈಟ್ ಕೋಕೋನಟ್ ಸೀಡ್ ಫಾರ್ಮ್ ಅದನ್ನು ಇನಾಗ್ರೇಷನ್ ಆಗಿದೆ ಆಮೇಲೆ ಇನ್ನೊಂದು ನಮಗೆ ಇನ್ನೂರ ಮೂವತ್ತ್ಮೂರು ಎಕರೆ ಪ್ರದೇಶ ಡಾಕ್ಟರ್ ಎಮ್ ಎಚ್ ಮರಿಗೌಡ ಬಟಾನಿಕಲ್ ಗಾರ್ಡನ್ ದೊಡ್ಡ ಸಾಗರೆ ಅಂತ ತುಮಕೂರು ಹತ್ರ ದಾಬಾಸ್ಪೇಟೆಯಿಂದ ಒಂದು ಸುಮಾರು ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಅದು ನಮ್ಮ ರಾಜ್ಯದ ಎರಡನೇ ಲಾಲ್ಬಾಗು ದೇಶದ ಮೂರನೇ ಬಿಗ್ ಗಾರ್ಡನ್ ಅದು ಅದು ಸುಮಾರು ನೂರ ಇಪ್ಪತ್ತು ಎಕರೆ ನಾವೀಗ ಡೆವಲಪ್ ಮಾಡಿದ್ದೀವಿ ಅಲ್ಲಿ ಬ್ಯೂಟಿಫುಲ್ ಲೇಕ್ಸ್ ಎಲ್ಲ ಡೆವಲಪ್ ಮಾಡಿದೀವಿ ಸುಮಾರು ಬೇರೆ ದೇಶ ವಿದೇಶದ ಮತ್ತೆ ರಾಜ್ಯದ ಎಲ್ಲ ಗಿಡ ಮರಗಳನ್ನೂ ಕೂಡ ಸಂರಕ್ಷಣೆ ಮಾಡ್ತಾ ಸೊ ಬಹುಶಃ ಇನ್ನೊಂದು ಸಿಕ್ಸ್ ಮಂತ್ಸಲ್ಲಿ ಅದು ಪರಿಪೂರ್ಣವಾಗಿ ಬೆಳವಣಿಗೆ ಹೊಂದುತ್ತೆ ಮೇಡಮ್ ತುಂಬ ಥ್ಯಾಂಕ್ಸ್ ಸರ್ ವಿಚಾರಗಳನ್ನು ಜನಕ್ಕೆ ತಿಳಿಸ್ಕೊಟ್ಟಿದ್ದೀರಾ ಮತ್ತು ಈಗ ನಿಮ್ಮ ವಿಷಕ್ಕೆ ಬರೋಣ ಎಸ್ ನೀವು ಲಾಲ್ಬಾಗಕ್ಕೆ ಸೇರಿದ ಹೇಗೆ ಸರ್ ಅಂದರೆ ಪ್ರಮುಖವಾಗಿ ನಾನು ತೋಟಗಾರಿಕೆ ಇಲಾಖೆಗೆ ಸುಮಾರು ಟೂ ತೌಸಂಡಲ್ಲಿ ಮಂಡ್ಯ ನಾನು ಮೊದಲು ಕಮರ್ಷಿಯಲ್ ಟ್ಯಾಕ್ಸಲ್ಲಿ ನಾನು ಎಮ್ ಎಸ್ ಸಿ ಪಿ ಎಚ್ ಡಿ ಮುಗಿದ ಮೇಲೆ ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ವಿ ಕೆನಲ್ಲಿ ವಾಣಿಜ್ಯ ಇಲಾಖೆಯಲ್ಲಿ ವಿಜಿಲೆನ್ಸ್ ಆಫೀಸರ್ ಆಗಿ ನಾನು ಮೈಸೂರಿನಲ್ಲಿ ವರ್ಕ್ ಮಾಡ್ತಾಯಿದ್ದೆ ತದನಂತರ ಕೆ ಪಿ ಎಸ್ ಸಿ ಮುಖಾಂತರ ಸೀನಿಯರ್ ಎಸ್ಟೆಂಡೆಟ್ ಅಂತ ಪೋಸ್ಟ್ ಕಾಲ್ ಮಾಡಿದರು ನಾವು ಹಾರ್ಟಿಕಲ್ಚರ್ನಲ್ಲೇ ತೋಟಗಾರಿಕೆ ಮಾಡಿದ್ರಿಂದ ಡಾಕ್ಟ್ರೇಟ್ ತೊಗೊಂಡಿದ್ದರಿಂದ ಎಲ್ಲೋ ಒಂದು ಕಡೆ ಮತ್ತೆ ನಾವು ರೈತ ಒಂದು ಬ್ಯಾಗ್ರೌಂಡಿಂದ ಬಂದಿದ್ದರಿಂದ ಗಿಡ ಮರಗಳ ಬಗ್ಗೆ ತೋಟಗಾರಿಕೆ ಬಗ್ಗೆ ಆಸಕ್ತಿ ಇತ್ತು ಸೊ ಹಾಗಾಗಿ ನಾನು ಅದನ್ನು ರಿಸೈನ್ ಮಾಡಿ ನಂತರ ಈ ಸೀನಿಯರ್ ಎಸ್ಟೆಂಡೆಟ್ರು ಪೋಸ್ಟ್ಗೆ ಬಂದ್ವಿ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಇನ್ ಮಂಡ್ಯ ಅಲ್ಲಿ ಒಂದು ಐದು ವರ್ಷ ಅಲ್ಲಿರ್ತಕ್ಕಂಥ ಇಡೀ ಜಿಲ್ಲೆಯ ಪಾರ್ಕ್ಸು ಮತ್ತು ಫಾರ್ಮ್ಸು ಫ್ಲವರ್ ಶೋಗಳು ಕಂಡಕ್ಟ್ ಮಾಡೋದು ಇದೆಲ್ಲ ಇನ್ಚಾರ್ಜ್ ಇದ್ವಿ ನಂತರ ಲಾಲ್ಬಾಗ್ನಲ್ಲಿ ತೋಟಗಾರಿಕೆ ಉಪನಿರ್ದೇಶಕರಾಗಿ ಐದು ವರ್ಷ ಇದ್ದೆ ನಂತರ ಕಬ್ಬನ್ ಪಾರ್ಕ್ ಡೆಪ್ಟಿ ಆಗಿ ವರ್ಕ್ ಮಾಡಿದ್ವಿ ನಂತರ ಜಾಯಿಂಟ್ ಡೈರೆಕ್ಟರ್ ಆದಮೇಲೆ ಜಲಾನಯನ ಅಭಿವೃದ್ಧಿ ಇಲಾಖೆಯಲ್ಲಿ ಶಾರ್ಟ್ ಟೈಮ್ ಇದೆ ನಂತರ ಈಗ ತೋಟಗಾರಿಕೆ ಜಂಟಿ ನಿರ್ದೇಶಕರಾಗಿ ಪಾರ್ಕ್ಸ್ ಅಂಡ್ ಗಾರ್ಡನ್ಸ್ ಅಂದರೆ ಥ್ರೂಟ್ ಸ್ಟೇಟ್ ಇರ್ತಕ್ಕಂಥ ಹಿಲ್ ಸ್ಟೇಷನ್ಸ್ ಇರ್ಬೋದು ಈ ಹೊಸ ಬಟಾನಿಕಲ್ ಗಾರ್ಡನ್ ಡೆವಲಪ್ ಮಾಡೋದು ಇರ್ಬೋದು ಮತ್ತು ಫ್ಲೋರ್ ಶೋಗಳು ಕಂಡಕ್ಟ್ ಮಾಡೋದಿರ್ಬೋದು ಮತ್ತೆ ಅಂತರರಾಜ್ಯ ಊಟಿ ಗಾರ್ಡನ್ ಡೆವಲಪ್ ಮಾಡೋದಿರ್ಬೋದು ಹೀಗೆ ಎಲ್ಲ ಜವಾಬ್ದಾರಿಯನ್ನು ಇಟ್ಕೊಂಡು ಈ ದಿನದಲ್ಲಿ ಮುಂದುವರಿತಾ ಇದ್ದೀವಿ ಮೇಡಮ್ ಐ ನೈಸ್ ಇವತ್ತಿನ ಯುವ ಪೀಳಿಗೆ ಈ ಥರ ಸರ್ಕಾರಿ ಕೆಲಸಗಳಿಗೆ ಸೇರ್ಕೋಬೇಕು ಅಂತ ಆಸೆ ಇಟ್ಕೊಂಡಿರೋರಿಗೆ ಏನು ಹೇಳ್ತೀರಾ ಅಂದರೆ ಈ ಲಾಲ್ಬಾಗ್ ಫಾರ್ ಎಕ್ಸಾಂಪಲ್ ಹಾರ್ಟಿಕಲ್ಚರ್ ಸೇರ್ಕೋಬೇಕಂದ್ರೆ ಸ್ಪೆಷಲ್ಲಾಗಿ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇಂಪಾರ್ಟೆಂಟ್ ವರ್ಕ್ಔಟ್ ಆಗುತ್ತೆ ಬೇರೆ ಆಗಿ ಮೇಲೆ ಸರ್ ಅಂದ್ರೆ ಪ್ರಮುಖವಾಗಿ ಈಗ ತೋಟಗಾರಿಕೆ ಈಗ ನಮ್ಮ ತೋಟಗಾರಿಕೆ ಇಲಾಖೆ ಪೋಸ್ಟ್ ಗಳಲ್ಲಿ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಅಂತ ಇದೆ ದಟ್ ಇಸ್ ಎ ಬಿಗಿನಿಂಗ್ ಪೋಸ್ಟ್ ಅದು ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಸೀನಿಯರ್ ಅಸಿಸ್ಟೆಂಟ್ ಈ ಮೂರು ಕೂಡ ಕೆಪಿಎಸ್ ಸಿ ಮುಖಾಂತರ ಬರ್ತಕ್ಕಂಥ ಹುದ್ದೆಗಳು ನಂತರ ಬೈ ಪ್ರಮೋಷನ್ ಅದು ಹುದ್ದೆಗಳು ಬರಬೇಕು ಅವರು ಏನೇ ಗ್ರಾಜ್ಯುಯೇಟ್ ಆಗಿರ್ಬೋದು ಮಾಸ್ಟರ್ ಡಿಗ್ರಿ ಇರಬಹುದು ಜೊತೆಗೆ ಅಲ್ಲಿ ಕೂಡ ಹಾರ್ಟಿಕಲ್ಚರ್ಗೆ ಸಂಬಂಧಪಟ್ಟ ಮಾಡ್ತಕ್ಕಂಥ ಒಂದು ಜನರಲ್ ನಾಲೆಡ್ಜು ಪ್ಲಸ್ ತಾಂತ್ರಿಕ ತೋಟಗಾರಿಕೆದು ಎಕ್ಸಾಮ್ಸನ್ನು ಮಾಡ್ತಾರೆ ಆ ಎಕ್ಸಾಮ್ಸ್ ಮುಖಾಂತರ ಆಯ್ಕೆಯಾದರೂ ಮಾತ್ರ ಇಲ್ಲಿಗೆ ಅವಕಾಶ ಆಗ್ತದೆ ಮೇಡಮ್ ಸರ್ ಎಂಟ್ರಿ ಲೆವೆಲ್ ಎಷ್ಟಿರುತ್ತೆ ಸರ್ ಸಂಬಳ ಈ ತರ ಹುದ್ದೆಗಳಲ್ಲೆಲ್ಲ ಈಗೆಲ್ಲ ನಮಗೆ ಸುಮಾರು ಒಂದು ಐವತ್ತರಿಂದ ಅರುವತ್ತು ಸಾವಿರ ಇರುತ್ತೆ ಅಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಎಂಟ್ರಿ ಲೆವೆಲಲ್ಲಿ ಇರುತ್ತೆ ಸೊ ಇತ್ತೀಚೆಗೆ ಅದು ಖಂಡಿತ ಅಪ್ ಟು ಅವರಿಗೆ ಒಂದು ಟೂ ಅಂಡ್ ಹಾಫ್ ಟು ತ್ರೀ ವರೆಗೂ ಕೂಡ ಟೂ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ಸ್ವರೆಗೂ ಕೂಡ ಬರ್ತಕ್ಕಂಥ ಅವಶ್ಯಕತೆ ಇದೆ ಮತ್ತು ಇಲ್ಲೂ ನಿಮ್ಮ ಸರ್ಕಾರದ ಕೆಲಸ ಅಂದರೆ ಈಗ ಬ್ಯಾಂಕಲ್ಲಿರೋರಿಗೆಲ್ಲ ಟ್ರಾನ್ಸ್ಫರ್ ಇರುತ್ತೆ ನಾನು ಎರಡು ಎರಡು ಮೂರು ಮೂರು ವರ್ಷಕ್ಕೂ ಬೇರೆ ಬೇರೆ ಕಡೆ ಹೋಗ್ತಾ ಇರಬೇಕು ಸೊ ನಿಮ್ಮಗಳ್ದೆಲ್ಲ ಹೇಗಿರುತ್ತೆ ಖಂಡಿತ ಮೇಡಮ್ ಇದು ಎಲ್ಲ ನಮ್ಮ ಕರ್ನಾಟಕ ಸರ್ಕಾರದ ಏನು ಒಂದು ನಿಯಮಗಳಿದೆ ಅದರ ಪ್ರಕಾರ ನಮ್ಮ ಇಲಾಖೆಯಲ್ಲೂ ಕೂಡ ಅದೇನು ಹೊರತಾಗಿಲ್ಲ ಸೊ ಟ್ರಾನ್ಸ್ಫರ್ ಎಲ್ರಿಗೂ ಅಪ್ಲೈ ಆಗುತ್ತೆ ಸೊ ಸದ್ಯಕ್ಕೆ ನೀವು ಬೆಂಗಳೂರು ಆಫೀಸಿಂದಲೇ ಅಂದಲೇ ಹೌದೌದು ಈಗ ನಮ್ಮ ಲಾಲ್ಬಾಗೆ ನಮಗೆ ಆ್ಯಕ್ಚುಲಿ ಅದು ಡೈರೆಕ್ಟ್ರೇಟು ಅಲ್ಲಿ ನಿರ್ದೇಶಕರಿದ್ದಾರೆ ಮತ್ತೆ ಎಲ್ಲ ಅಡಿಷನಲ್ ಡೈರೆಕ್ಟರ್ಸು ಮತ್ತೆ ಹಾರ್ಟಿಕಲ್ಚರ್ ಜಾಯಿಂಟ್ ಡೈರೆಕ್ಟರ್ಸ್ ಇದ್ದಾರೆ ಅಂದರೆ ಈಗ ತೋಟಗಾರಿಕೆ ಅಂದರೆ ಮೇಡಮ್ ಅಲ್ಲಿ ಫ್ರೂಟ್ಸು ಫ್ಲವರ್ಸು ಪ್ಲಾಂಟೇಷನ್ಸು ಮೆಡಿಸಿನಲ್ ಪ್ಲಾಂಟ್ಸು ಬಯೋಟೆಕ್ನಾಲಜಿ ಮತ್ತೆ ಟ್ರೈನಿಂಗು ಮತ್ತು ಇನ್ಶೂರೆನ್ಸು ಹೀಗೆ ಹಲವಾರು ಮತ್ತೆ ಪ್ಲಾನಿಂಗ್ ಈ ಥರ ವಿಭಾಗಗಳಿದೆ ಒಂದೊಂದು ವಿಭಾಗವನ್ನು ಒಬ್ಬೊಬ್ಬರು ಉಸ್ತುವಾರಿ ವಹಿಸಿದ್ದಾರೆ ಸೊ ನಾನು ಈಗ ಅದರಲ್ಲಿ ಪಾರ್ಕ್ಸ್ ಅಂಡ್ ಗಾರ್ಡನ್ಸ್ ಇನ್ಚಾರ್ಜ್ ಇದೆ ಬಿಕಾಸ್ ನಾನು ಕೇಳಿದ್ದೆ ಡೈರೆಕ್ಟ್ರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಡಿಷನಲ್ ಡೈರೆಕ್ಟ್ರು ಜಾಯಿಂಟ್ ಡೈರೆಕ್ಟ್ರು ಡೆಪ್ಯೂಟಿ ಡೈರೆಕ್ಟ್ರು ಇಷ್ಟೊಂದು ಡೈರೆಕ್ಟರ್ಗಳು ಇದಾರಲ್ಲಪ್ಪ ಒಂದು ಸಿನಿಮಾಗೆ ಅಂತ ಇಲ್ಲ ಪ್ರತಿಯೊಂದು ಸ್ಪೆಷಲೈಸೇಷನ್ಗೂ ಒಬ್ರು ಹೆಡ್ ಇರ್ತಾರೆ ಅಂದ್ರೆ ಥ್ರೂ ಸ್ಟೇಟ್ ಏನ್ ನಡೀತೆ ಆಕ್ಟಿವಿಟಿ ಅದೆಲ್ಲ ಉಸ್ತುವಾರಿ ಇರುತ್ತೆ ಮತ್ತೆ ಅದು ನಿರ್ದೇಶಕರು ಮತ್ತೆ ಸೆಕ್ರೆಟರಿ ಅವರು ಸಚಿವರ ಒಂದು ಇದರೊಳಗೆ ಅಡ್ವೈಸ್ ಮುಖಾಂತರ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥ ಸದ್ಯಕ್ಕೆ ಯಾರು ಸರ್ ಸಚಿವರು ಈಗ ನಮಗೆ ಎಸ್ ಎಸ್ ಮಲ್ಲಿಕಾರ್ಜುನ್ ಸರ್ ಅವರು ದಾವಣಗೆರೆ ಅವರು ನಮ್ಮ ಮಾನ್ಯ ಈಗ ತೋಟಗಾರಿಕೆ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಸಚಿವರಾಗಿದ್ದಾರೆ ಮೇಡಮ್ ಸೊ ಚೆನ್ನಾಗಿ ನಡೀತಾ ಇದೆ ಹೀಗೆ ಮುಂದುವರಿಸಿ ಆ್ಯಂಡ್ ಇವತ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ತುಂಬ ಒಳ್ಳೊಳ್ಳೆ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದೀರಾ ನಿಮ್ಮ ಕುತೂಹಲಗಳೇನು ಆ್ಯಸ್ ಜಾಯಿಂಟ್ ಡೈರೆಕ್ಟರ್ ನಿಮ್ಮಲ್ಲಿರುವಂಥ ತಿಳುವಳಿಕೆ ಜ್ಞಾನ ಎಲ್ಲ ನೋಡಿದ್ವಿ ಪ್ರಬುದ್ಧತೆ ಎಲ್ಲ ನೋಡಿದ್ವಿ ಬಟ್ ಅದನ್ನು ಡಾಕ್ಟರ್ ಜಗದೀಶ ಅಲ್ಲಿ ಡಾಕ್ಟರ್ನ ಸೈಡಿಗೆ ಜಗದೀಶ್ ಅವರು ವ್ಯಕ್ತಿಗತವಾಗಿ ಹೇಗೆ ನಿಮ್ಮ ಕುತೂಹಲಗಳು ಹೇಗಿದೆ ಸದ್ಯದ ಈ ಜೀವನದ ಹಂತದಲ್ಲಿ ಅಲ್ಲ ಪ್ರಮುಖವಾಗಿ ನಮಗೇನಂತಂದರೆ ಈಗ ನಾವು ಆಲ್ವೇಸ್ ವಿಲ್ ಬಿ ವಿತ್ ಪ್ಲ್ಯಾಂಟ್ಸ್ ಫ್ಲವರ್ಸ್ ಇದು ಒಂದು ರೀತಿ ಸಮಥಿಂಗ್ ಇವತ್ತಿನ ಕಾಲಘಟ್ಟಕ್ಕೆ ಭಾಳ ಅವಶ್ಯಕತೆ ಅನಿಸುತ್ತೆ ಯಾಕೆಂದರೆ ಈಗ ನೇಚರ್ನ ಎಲ್ಲೋ ಒಂದು ಕಡೆ ನೆಗ್ಲೆಕ್ಟ್ ಆಗ್ತಾ ಇದೆ ಈಗ ಆಧುನೀಕರಣದ ನೆಪದಲ್ಲಿ ಸುಮಾರು ನಮ್ಮ ಹಸಿರೀಕರಣ ನಾಶ ಆಗ್ತಾ ಇದೆ ಸೊ ಈ ಥರದ ಒಂದು ನಮಗೇನಂತಂದರೆ ಈಗ ಎಲ್ಲಿ ಎಷ್ಟು ಸಾಧ್ಯನೋ ಗಿಡಗಳನ್ನು ಬೆಳೆಸ್ತಕ್ಕಂಥದ್ದು ಟ್ರೀ ಪಾರ್ಕನ್ನು ಮಾಡ್ತಕ್ಕಂಥದ್ದು ಡೆಫಿನೆಟ್ಲಿ ರಿಕ್ವೈರ್ಡ್ ಈಗ ಈಗ ನಮಗೆ ಪ್ರಾಣವಾಯು ಅಂತಕ್ಕಂಥದ್ದು ಬಹಳ ಮುಖ್ಯ ಆಮೇಲೆ ಇರತಕ್ಕಂಥ ಶುದ್ಧ ಗಾಳಿ ಕೂಡ ಕಲುಷಿತ ಆಗಿದೆ ಸೊ ಹಾಗಾಗಿ ಗಿಡ ಮರ ಒಂದು ರೀತಿ ನಮಗೇನೋ ಒಂದು ರೀತಿ ಈಗ ಇದುವರೆಗೂ ಕೂಡ ಅದರೊಳಗೆ ನಡ್ಕೊಂಡು ಬಂದಿದ್ದೀವಲ್ಲ ಸೊ ಹಾಗಾಗಿ ಇದೇ ಲೋಕದಲ್ಲಿ ಒಂದು ಮುಂದುವರಿಬೇಕು ಅಂತಕ್ಕಂಥದ್ದು ಆಶಯ ಪುಸ್ತಕಗಳು ಓದ್ತೀರಾ ಸಿನಿಮಾ ನೋಡ್ತೀರಾ ಖಂಡಿತ ಮೇಡಮ್ ನಮ್ಮ ಎಲ್ಲ ಎಲ್ಲವೂ ಕೂಡ ಬೇರೆ ರೀತಿಯ ಹವ್ಯಾಸ ಇದೆ ಸೊ ಇತ್ತೀಚೆಗೆ ಸಿನಿಮಾಗಳು ನೋಡೋದು ಕಡಿಮೆ ಯಾವ್ದಾದ್ರು ತುಂಬಾ ಇಂಪಾರ್ಟೆಂಟ್ ಅನ್ಸಿದ್ರೆ ಅದಕ್ಕೆ ಹೋಗ್ತಿವಿ ಕಾಂತಾರ ಡೆಫಿನೆಟ್ಲಿ ಅದೇ ನಾನು ಲಾಸ್ಟ್ ನೋಡಿದ್ದೆ ನೀವು ಮಾತಾಡೋ ಶೈಲಿನಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರು ಯಾವ ತರ ಸಿನಿಮಾ ಬಂದ್ರೆ ಥಿಯೇಟರ್ ಹೋಗ್ಬೋದು ಅಂತ ಪುಸ್ತಕಗಳು ನಿಮ್ಮ ಇನ್ಸ್ಪಿರೇಷನ್ ಇಲ್ಲ ನಾವು ಈ ಪುಸ್ತಕಗಳು ಓದೋದಂತೂ ನನಗೆ ಮೊದಲಿಂದ ಇದೆ ವಿಶೇಷವಾಗಿ ಕುವೆಂಪು ಅವರ ಸಾಕಷ್ಟು ಇದು ಮತ್ತೆ ತೇಜಸ್ವಿಯ ಪುಸ್ತಕಗಳಿರ್ಬೋದು ಪೂರ್ಣಚಂದ್ರ ಅವರ ಪುಸ್ತಕಗಳು ತುಂಬಾ ಅದ್ರ ಬಗ್ಗೆ ಅಂತೂ ನಾನು ರಿಪೀಟೆಡ್ ಆಗಿ ಬಹಳಷ್ಟು ಪುಸ್ತಕಗಳನ್ನ ಹಾಗಿದ್ನಾಗೆ ಓದ್ತಕ್ಕಂಥದ್ದು ಪುಸ್ತಕ ಅವ್ರದ್ದು ಆ್ಯಕ್ಚುಲಿ ಕಾರ್ವಾಲು ಅವ್ರ ಕಾದಂಬರಿ ಅದಂತೂ ನಾನು ಸಾಕಷ್ಟು ಸಾರಿ ಓದಿದ್ದೀನಿ ಮತ್ತೆ ಅವರು ಇತ್ತೀಚೆಗೆ ಅಣ್ಣನ ನೆನಪು ಏನಿತ್ತು ಅದೊಂದು ಇರ್ಬೋದು ಆಮೇಲೆ ಅವರ ಬಗ್ಗೆ ಬೇರೆ ಬೇರೆ ಪ್ರಕಟ ಆಗುತ್ತಲ್ಲ ಅದೆಲ್ಲ ಒಂದು ರೀತಿ ಕುತೂಹಲ ಸೊ ಅದನ್ನು ಕೂಡ ಓದ್ತಾ ಇರ್ತೀನಿ ಮತ್ತೆ ಬೇರೆ ಬೇರೆ ನಮ್ಮ ಏನು ಕವಿಗಳ ಪುಸ್ತಕಗಳನ್ನು ಓದ್ತಕ್ಕಂಥದ್ದು ಆಗಿಂದಾಗೆ ಆಮೇಲೆ ಈಗ ಮತ್ತೆ ತೋಟಗಾರಿಕೆನಲ್ಲಿ ಏನಾಗಿದೆ ಡಾಕ್ಯುಮೆಂಟೇಶನ್ನು ಭಾಳ ಕಡಿಮೆ ಇತ್ತು ಈಗ ಹಲವಾರು ಪುಸ್ತಕಗಳನ್ನ ಹೊರತರ್ತಾ ಇದ್ದೀವಿ ಸೇ ಫಾರ್ ಎಕ್ಸಾಂಪಲ್ ಈಗ ನಮಗೇನೆಂದರೆ ಒಂದು ಎಂಟೈರ್ ಪಾರ್ಕ್ಸ್ ಅಂಡ್ ಗಾರ್ಡನ್ಸ್ ಬಗ್ಗೆ ಒಂದು ಪುಸ್ತಕ ಇರಬೇಕು ಮತ್ತು ಪ್ರತಿಯೊಂದು ಗಾರ್ಡನ್ ಬಗ್ಗೆ ಅದರ ಹಿನ್ನೆಲೆ ಅದನ್ನು ಮಾಡ್ತಕ್ಕಂಥದ್ದು ಆಮೇಲೆ ಈಗ ಐತಿಹಾಸಿಕ ನಮ್ಮ ದೊಡ್ಡಾದ ಮರ ಇದೆ ಅದು ನಾನ್ನೂರು ವರ್ಷಗಳ ಒಂದು ಹಿನ್ನೆಲೆ ಇರ್ತಕ್ಕಂಥದ್ದು ಅದರ ಒಂದು ಹೇಗೆ ಅದು ಗೆಜೆಟೇರಿಯಲ್ ಪ್ರಕಾರ ಅದು ನಾನ್ನೂರು ವರ್ಷ ಅದು ಹೇಗೆ ಬೆಳೆದು ಬಂತು ಅಂತಕ್ಕಂಥ ಎಲ್ಲ ಇತಿಹಾಸವನ್ನು ಹುಡುಕಿ ಅದ್ರ ಬಗ್ಗೆನೇ ಒಂದು ಪುಸ್ತಕ ತರ್ತಾಯಿದ್ದೀವಿ ಸೊ ಹೀಗೆ ಎಲ್ಲ ಡಾಕ್ಯುಮೆಂಟೇಷನ್ ಆಗಲಿ ಅಂತ ಒಟ್ಟಾರೆ ಸುಮಾರು ಒಂದು ಐವತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನ ತರ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಮೇಡಮ್ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ವಿಚಾರಗಳನ್ನು ಇಟ್ರಿ ಬ್ಯಾಂಡ್ ಸ್ಟ್ಯಾಂಡಲ್ಲಿ ಇವಾಗಲೂ ಮ್ಯೂಸಿಕ್ ಪ್ಲೇ ಆಗತ್ತಾ ಎಸ್ ಮೇಡಮ್ ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಮೊದಲು ಏನು ಸಂಧ್ಯಾ ರಾಗ ಮತ್ತು ಒಂದು ಮುಂಜಾನೆ ಕಾರ್ಯಕ್ರಮಗಳು ನಡೀತಾ ಇತ್ತು ಅದನ್ನು ಈಗ ಮಾಡ್ತಿದ್ದಾರೆ ಮತ್ತೆ ಜೊತೆಗೆ ಈಗ ನಮಗೆ ಮಿಲ್ಟ್ರಿ ಬ್ಯಾಂಡ್ಗಳು ಸುಮಾರು ಸೆಕೆಂಡ್ ಸ್ಯಾಟರ್ಡೆ ಅಥವಾ ಫೋರ್ತ್ ಸ್ಯಾಟರ್ಡೇನಲ್ಲಿ ಮಿಲ್ಟ್ರಿ ಬ್ಯಾಂಡ್ಗಳು ಕೂಡ ವಾದನ ಕೂಡ ಇದೆ ಆಮೇಲೆ ಈ ಫ್ಲವರ್ ಶೋ ಟೈಮಲ್ಲಂತೂ ನಿರಂತರವಾಗಿ ನಮಗೆ ಟ್ವೆಲ್ ಡೇಸ್ ಕಾರ್ಯಕ್ರಮ ಇರುತ್ತೆ ಹಾಂ ಸೊ ಸರ್ ಜನಸಾಮಾನ್ಯರು ಈಗ ವಾಲಂಟಿಯರ್ಸ್ ಆಗಿ ಲಾಲ್ಬಾಗ್ ಜೊತೆ ಕೈಗೂಡಿಸಬಹುದಾ ಖಂಡಿತ ಈಗ ನಾವು ಲಾಲ್ಬಾಗ್ನಲ್ಲಿ ಈಗ ನೋಡಿ ಸಿ ಎಸ್ ಆರ್ ಇದೆಯಲ್ಲ ಅಂಥದ್ರಲ್ಲೂ ಕೂಡ ಈಗ ಅದರ ಡೆವಲಪ್ಮೆಂಟು ಅಥವಾ ಅದು ಕಾನ್ಸರ್ವೇಷನ್ಗೆ ಸಂಬಂಧಪಟ್ಟಂಗೆ ಹಲವಾರು ಸಹಕಾರಗಳನ್ನ ತೆಗೆದುಕೊಂಡಿದ್ದೀವಿ ಈಗ ನೋಡಿ ನಮಗೆ ಬಾಷ್ ಕಂಪ್ನಿಯಿಂದ ಆ್ಯಕ್ಚುಲಿ ನಾವು ಈಗ ಅಲ್ಲಿ ಒಂದು ಪಾರ್ಕಿಂಗ್ ಏರಿಯಾ ಇದೆ ಅದನ್ನು ಭಾಳ ಒಂದು ವೈಜ್ಞಾನಿಕವಾಗಿ ಆಧುನಿಕವಾಗಿ ಡೆವಲಪ್ ಮಾಡಲಿಕ್ಕೆ ಅವರ ಸಹಕಾರ ಸುಮಾರು ಒಂದು ಐದರಿಂದ ಆರು ಕೋಟಿ ರೂಪಾಯಿ ಖರ್ಚು ಮಾಡಿ ಸಿ ಎಸ್ ಆರಲ್ಲಿ ಅಲ್ಲಿ ಡೆವೆಲ್ಪ್ ಡಸ್ ಓಕೆ ಆಮೇಲೆ ಸುಧಾಮೂರ್ತಿ ಮೇಡಮ್ ಅವರು ಕೂಡ ನಮ್ಮಲ್ಲಿರ್ತಕ್ಕಂಥ ಒಂದು ಅಕ್ವೇರಿಯಮ್ ರಿನೊವೇಷನ್ಗೆ ಮುಂದೆ ಬಂದಿದ್ದಾರೆ ಹಾಗೆ ಮತ್ತು ನಮ್ಮಲ್ಲಿ ಯುನೈಟೆಡ್ ವೇ ಅಂತ ಅವರು ಲಾಲ್ಬಾಗ್ನಲ್ಲಿರ್ತಕ್ಕಂಥ ಕೆಲವು ಈ ಪಾಯಿಂಟ್ಸ್ಗಳದ್ದು ಕನ್ಸರ್ವೇಷನ್ನು ಆ ಥರದಕ್ಕೂ ಕೂಡ ಅವತ್ತನ್ನು ಕೊಟ್ಟಿದ್ದಾರೆ ಸೊ ಮತ್ತು ಈಗ ಲಾಲ್ಬಾಗ್ ಕಾಂಪೌಂಡ್ ಏನಿತ್ತು ಅದು ನೀವು ನೋಡಿರ್ಬೋದು ಮೊದಲು ಎಲ್ಲರೂ ಕೂಡ ಬೇಕಾದ ಪೋಸ್ಟ್ಗಳನ್ನ ಹಚ್ಚಿ ಭಾಳ ವಿಕಾರ ಆಗಿತ್ತು ಇತ್ತೀಚೆಗೆ ನಾವು ಆ್ಯಕ್ಚುಲಿ ಅದನ್ನು ಅರುಣ್ ಪೈ ಅಂತ ಹೇಳಿ ಬಹಳ ವಿಶೇಷವಾದಂಥ ಆಸಕ್ತಿ ಇರ್ತಕ್ಕಂಥವ್ರು ಅವರ ಸಹಕಾರದಿಂದ ಕಂಪ್ಲೀಟ್ ಲಾಲ್ಬಾಗ್ ಕಾಂಪೌಂಡ್ ಒಂದು ಯುನೀಕ್ ಪೇಂಟಿಂಗ್ ಮಾಡಿದ್ದೀವಿ ಮತ್ತೆ ಲಾಲ್ಬಾಗ್ ನಲ್ಲಿ ಏನೆಲ್ಲ ಅಮೂಲ್ಯವಾದ ಒಂದು ಸಸ್ಯ ಸಂಪತ್ತಿದೆ ಅದರ ಫೋಟೋಗಳನ್ನ ಅಲ್ಲಿ ಹಾಕಿದ್ದೇವೆ ಫ್ಲವರ್ಸು ಫ್ರೂಟ್ಸ್ ಮತ್ತೆ ಲಾ ಗ್ಲಾಸ್ ಹೌಸ್ ಲೋಗೋ ಸಮಥಿಂಗ್ ಅಲ್ಲಿಗೆ ಬಂದಂತ ಪಾಸ್ ಆಗ್ತಕ್ಕಂಥ ಲಕ್ಷಾಂತರ ಜನಕ್ಕೆ ಎಲ್ಲೋ ಒಂದು ಕಡೆ ಲಾಲ್ಬಾಗ್ ಬಗ್ಗೆ ಒಂದು ಅಭಿಮಾನ ಮೂಡಬೇಕು ಅಂತಕ್ಕಂಥ ಗಾಳಿ ಬರುತ್ತೆ ಗೋಡೆ ಮಾತ್ರ ಸಿಮೆಂಟ್ ಇತ್ತು ಕಲ್ಲಿತ್ತು ಕಲ್ಲಿದೆ ಅದ್ರ ಮೇಲೆ ಕೆಲವು ಸಿಮೆಂಟಿಂಗ್ ಕೂಡ ಆಗಿದೆ ಸರ್ ಎಲ್ಲ ಓಕೆ ಗೌರ್ಮೆಂಟ್ ಕೆಲವು ಇರ್ತಾರೆ ಲಾಲ್ಬಾಗ್ ಯಾರು ಬ್ರ್ಯಾಂಡ್ ಅಂಬಾಸಿಡರೇ ಬಂದಿಲ್ವಾ ಅಂತ ಇಲ್ಲ ನೀವು ಹೇಳಿದಂಗೆ ಪ್ರತ್ಯೇಕವಾಗಿ ಅಂತ ಏನು ನಿಗದಿಯಾಗಿಲ್ಲ ಬಟ್ ಆದರೆ ಲಾಲ್ಬಾಗ್ಗೆ ಬಂದಂದ್ರೆ ಏನು ಪ್ರಪಂಚದ ಏನು ಪ್ರೈಮ್ ಮಿನಿಸ್ಟರ್ಸ್ ಇರ್ಬೋದು ಪ್ರೆಸಿಡೆಂಟ್ಸ್ ಇರ್ಬೋದು ಫ್ರಮ್ ಅ ದಿ ಗ್ಲೋಬ್ ಬಂದಂಥವರೆಲ್ಲರೂ ಕೂಡ ಲಾಲ್ಬಾಗ್ ವಿಸಿಟ್ ಮಾಡಿದ್ದಾರೆ ಕ್ವೀನ್ ಎಲಿಜಬೆತ್ ಅವರು ಬಂದಿದ್ದಾರೆ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರು ಬಂದಿದ್ದಾರೆ ಎಲ್ಲ ಹಿಂದಿನ ಪ್ರೈಮ್ ಮಿನಿಸ್ಟ್ರಿಗಳು ಬಂದಿದ್ದಾರೆ ಅವರ ನೆನಪಿಗೆ ನಾವು ಅಲ್ಲೊಂದು ಗಿಡಗಳು ನೆಡೆಸಿದಿವಿ ಅವತ್ತು ಸಸ್ಯ ಆಗಿದ್ದು ಇವತ್ತು ಹೆಮ್ಮರವಾಗಿ ಬೆಳೆದಿವೆ ಸೊ ಅದು ಆ ನೆನಪಂತೂ ಇದೆ ಸೊ ಹಾಗಾಗಿ ಯಾವುದೇ ಒಬ್ಬ ವಿಶೇಷವಾದಂಥ ಗಣ್ಯ ವ್ಯಕ್ತಿಗಳು ಬರಲಿ ಪ್ರಮುಖರು ಬಂದರೆ ಲಾಲ್ಬಾಗ್ಗೆ ಭೇಟಿ ಮಾಡ್ತಕ್ಕಂಥದ್ದು ಒಂದು ಪ್ರತೀತಿ ಸೊ ಆ ಒಂದು ಸಂಪ್ರದಾಯ ಇವತ್ತಿಗೂ ಕೂಡ ಅದು ಮುಂದುವರೆದಿದೆ ಕೈ ಮುಗಿದು ಒಳಗೆ ಬಾ ಇದು ಕಾಶಿ ಅದು ಎಲ್ಲರಿಗೂ ಇಟ್ಸ್ ಲೈಕ್ ಎಚ್ಡ್ ಅದು ಹೋಗೋದಕ್ಕೆ ಕಷ್ಟ ಹಾಗಾಗಿ ನಾವು ಬರ್ತೀವಿ ಬರ್ತಾನೆ ಇರ್ತೀವಿ ಲಾಲ್ಬಾಗ್ ನಮ್ಮಂಥ ಎಷ್ಟೋ ಸಾವಿರಾರು ಸಾವಿರಾರು ಅನ್ಬೋದು ಏನಂತಾರೆ ಜನ್ರೇಷನ್ಸನ್ನು ನೋಡ್ತಾನೆ ಇರುತ್ತೆ ಆ್ಯಂಡ್ ಏನು ಆಲ್ಮೋಸ್ಟ್ ಇನ್ನೂರು ಚಿಲ್ಲರೆ ವರ್ಷಗಳ ಒಂದು ಇತಿಹಾಸ ಇದೆ ಮುಂದಿನ ದಿನದಲ್ಲಿ ಹಸಿರೇ ಎಲ್ಲರ ಉಸಿರು ಉಸಿರಿರೋವರೆಗೂ ಎಲ್ಲರೂ ಅದ್ರ ಜೊತೆಗೆ ಬೆಳಿತಾ ಇರ್ತೀವಿ ಸರ್ ಥ್ಯಾಂಕ್ ಯು ಆ್ಯಂಡ್ ನಿಮಗೋಸ್ಕರ ನಮ್ಮ ಕಡೆಯಿಂದ ಒಂದು ಹ್ಯಾಂಪರ್ ಇದೆ ಇದು ಕೆ ಎಮ್ ಎಫ್ ಅವ್ರ ಕಡೆಯಿಂದ ಓಕೆ ತ್ಯಾಂಕ್ ಯು ಹಾಗೇ ಇಂಡಿ ವರ್ಣ ಅವರ ಕಡೆಯಿಂದ ಒಂದು ಹ್ಯಾಂಪರ್ ಇದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ಲಸ್ ರೀಪೋಸ್ ಅವರ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ ಸರ್ ಇದು ಓಕೆ ಓಕೆ ಓ ಇಸ್ ಇಟ್ ಮೇಡಮ್ ಬಹಳ ವಿಶೇಷ ಆಗಿದೆ ಇದು ಆಕ್ಚುಲಿ ನೀವು ಫೋನ್ ಕನೆಕ್ಟ್ ಮಾಡಿದ್ರೆ ಆಕೆ ಮೇಡಮ್ ಅದು ಮ್ಯಾತ್ ಮ್ಯೂಸಿಕ್ ಬರ್ತಾ ಇರುತ್ತೆ ಹಾಗೆ ನಿದ್ದೆ ಮಾಡಬಹುದು ನೀವು ಓ ಐ ಸೋ ಹಾಗಿದೆ ಅಂಡ್ ಕೊನೆಯದಾಗಿ ಬರುವಂತ ಎಲ್ಲಾ ಗೆಸ್ಟ್ ಗಳಿಗೂ ಒಂದು ಪುಸ್ತಕ ಕೊಡ್ತೀವಿ ನಿಮಗೆ ಯಾವ ಪುಸ್ತಕ ಇದರಲ್ಲಿ ಇಷ್ಟ ಆಗ್ತಾ ಇದೆ ಸರ್ ಆ ಟೈಟಲ್ ನೋಡಿದ್ರೆ ಓಕೆ ಈ ಕಡೆ ಕರೇಜ್ ಟು ಬಿ ಹ್ಯಾಪಿ ಇದೆ ಆಂಥೆನಿ ರಾಬಿನ್ ಸಾರಾ ಅವೇಕಂದ ಜಾಯಿಂಟ್ ವಿದ್ ಇನ್ ಇದೆ ಕೆಳಗಡೆ ನನಗೆ ತುಂಬ ಇಷ್ಟ ಆಗ್ತದೆ ಯೆಸ್ ವೈಲ್ ಐ ಸೈನ್ ದಿಸ್ ಶುಡ್ ಸರ್ ನೀವು ಮೂರು ವ್ಯಕ್ತಿತ್ವಗಳನ್ನು ಅಥವಾ ಯಾವ ಕ್ಷೇತ್ರದ ಗಣ್ಯರನ್ನು ನಾವಿಲ್ಲಿ ಕರೆಸ್ಬೇಕು ಶೋಗೆ ನಾಮಿನೇಟ್ ಮಾಡಿ ಸರ್ ನನಗೆ ಗೊತ್ತಿರೋ ಹಾಗೆ ಮೇಡಮ್ ಈಗ ಈ ಪರಿಸರದ ಬಗ್ಗೆ ಡಾಕ್ಟರ್ ಎ ನೆಲ್ಲಪ್ಪ ರೆಡ್ಡಿ ಅವರು ಪರಿಸರ ತಜ್ಞರು ಬಹುಶಃ ಅವರು ಸಾಕಷ್ಟು ಈ ಒಂದು ನೇಚರ್ ಕನ್ಸರ್ವೇಶನ್ ಬಗ್ಗೆ ಮದರ್ ಅರ್ಥ್ ಕನ್ಸರ್ವೇಷನ್ ಬಗ್ಗೆ ಸಾಕಷ್ಟು ಅನುಭವ ಇದೆ ಅವರಿಗೆ ಬಹುಶಃ ಅಂತವರು ಈ ವೇದಿಕೆಗೆ ಬಂದರೆ ಇದನ್ನು ಹೆಚ್ಚು ಜನಗಳಿಗೆ ತಲುಪುತ್ತೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ ಮತ್ತೆ ಅದರ ಜೊತೆಗೆ ಡಾಕ್ಟರ್ ಸಂಜಪ್ಪ ಅಂತ ಇತ್ತೀಗೆ ಇತ್ತೀಚೆಗೆ ಅವರು ಒಂದು ರಾಜ್ಯೋತ್ಸವ ಅವಾರ್ಡಿ ಕೂಡ ಅವರು ಸೌತ್ ಈಸ್ಟ್ ಏಷ್ಯನ್ ಬಟಾನಿಕಲ್ ಗಾರ್ಡನ್ ಡೈರೆಕ್ಟರ್ ಆಗಿದ್ದರು ಮತ್ತೆ ಈ ಒಂದು ಪ್ಲಾಂಟ್ ಕನ್ಸರ್ವೇಷನ್ ತುಂಬ ಅಪಾರವಾದಂಥ ಅನುಭವ ಹೊಂದಿದ್ದಾರೆ ಅವರು ಸೊ ಹಾಗಾಗಿ ಬಹುಶಃ ಅವರನ್ನು ಕೂಡ ಕರೆಸಬಹುದು ಅಂತಕ್ಕಂಥದ್ದು ನನ್ನ ಒಂದು ಇದು ಡೆಫಿನೆಟ್ಲಿ ಸರ್ ಥ್ಯಾಂಕ್ ಯು ಸೊ ಮಚ್ ಸಜೆಷನ್ ಪರ್ಷಿಯನ್ ಭಾಷೆನಲ್ಲೂ ಹಾಗೇ ಸಂಸ್ಕೃತನ ಅಲ್ಲ ಹಿಂದಿ ಪ್ರಕಾರ ಲಾಲ್ ಭಾಗ್ ರೆಡ್ ತೋಟ ಅಂತ ಇದು ಬೇಸಿಕ್ ಗೊತ್ತಿದೆ ಹೆಸರು ಹೆಂಗ್ ಅರ್ಥ ಹೆಂಗ್ ಬಂತು ಸರ್ ಇದು ಹೆಸರು ಅದೇ ಇದು ಏನಂದ್ರೆ ನಿಖರವಾದಂತ ದಾಖಲೆಗಳಿಲ್ಲ ಮೇಡಮ್ ಲಾಲ್ ಬಾಗ್ ಅಂತಕ್ಕಂಥದ್ದು ಈಗ ತಮಗೆಲ್ಲ ಗೊತ್ತಿರೋ ಹಂಗೆ ಅಲ್ಲಿ ಗುಲಾಬಿ ಬೆಳೆದ್ರು ಅದರಿಂದ ಅದು ಕೆಂಪು ತೋಟ ಅಂತ ಆಯಿತು ಮತ್ತು ಅಲ್ಲಿ ಲ್ಯಾಟ್ರೇಟಿಕ್ ಸಾಯಿಲ್ ಇತ್ತು ಅದು ಕೂಡ ಒಂದು ಕೆಂಪು ಬಣ್ಣದಿತ್ತು ಅದರಿಂದ ಬಂತು ಅಂತ ಈಗ ಶ್ರೀರಂಗಪಟ್ಟಣದ ಹತ್ರ ಇದು ಏನು ಹೈದರಾಲಿ ತೋಟ ಎಲ್ಲ ಅಲ್ಲಿ ಅವರು ಅರಮನೆ ಮಾಡಿದ್ರಲ್ಲ ಅಲ್ಲಿ ಕೂಡ ಒಂದು ಚಿ ಲಾಲ್ಬಾಗ್ ಅಂತ ಇತ್ತು ಅದು ಬಹುಶಃ ಆಯಸ್ಸರಿಂದ ಬಂದಿರ್ಬೋದು ಅಥವಾ ಈ ಬೇರೆ ಬೇರೆ ಕಾರಣದಿಂದ ಬಂದಿರ್ಬೋದು ಇಲ್ಲೂ ಕೂಡ ನಮಗೆ ನಿಖರವಾದಂಥ ದಾಖಲೆಗಳಿಲ್ಲ ಇದು ಒಂದು ಜನಾರೂಢಿಯಾಗಿ ಮೊದಲು ಬಂದಂಥ ಲಾಲ್ಬಾಗನ್ನು ಇವತ್ತರೆಗೂ ನಾವು ಹಾಗೆ ಮಾಡ್ಕೊಂಡು ಹೋಗ್ತಾ ಇದೀವಿ ಮತ್ತು ಏಯ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಅದು ಬಟಾನಿಕಲ್ ಗಾರ್ಡನ್ ಆಯಿತು ಹಾಗಾಗಿ ಅದನ್ನು ಲಾಲ್ಬಾಗ್ ಬಟಾನಿಕಲ್ ಗಾರ್ಡನ್ ಅಂತ ಮಾಡಿದ್ವಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಎಂಡ್ ನೋಟ್ ಸೊ ಇವತ್ತಿನ ಎಂಡ್ ನೋಟ್ ರೀಸೆಂಟಾಗಿ ಒಂದು ಮಾತನ್ನ ಒಂದು ಲೈನನ್ನು ಓದ್ದೆ ಅಂತ ಹಂಗೆ ಕಪಾಳ ಆಯಿತು ಐಡಿಯಾಸ್ ಆರ್ ಚೀಪ್ ಎಕ್ಸಿಕ್ಯೂಷನ್ ಈಸ್ ಎಕ್ಸ್ಪೆನ್ಸಿವ್ ಅಂದರೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಯಾರು ಬೇಕಾದ್ರು ಮಾತಾಡ್ತಾರೆ ಮಾತಾಡಿದ ತಕ್ಕಂತೆ ನಡ್ಕೊಳ್ಳೋದಿದೆಯಲ್ಲ ಅದೇ ಬಹಳ ಕಷ್ಟದ ಕೆಲಸ ಅಂತ ಸೊ ಐಡಿಯಾಸ್ ಆರ್ ಚೀಪ್ ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಷನ್ ಈಸ್ ಎಕ್ಸ್ಪೆನ್ಸಿವ್ ಸೊ ಈ ಕೇಳಿದ ತಕ್ಷಣ ನಾವೆಲ್ಲರೂ ನಮಗೆ ನಾವೇ ಕೇಳ್ಕೊಳ್ಬೇಕಾಗಿರೋ ಪ್ರಶ್ನೆ ಯಾವುದನ್ನು ನಾವು ಮಾಡಬೇಕು ಅಂತ ಅಂದ್ಕೊಂಡ್ವಿ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಯಾವುದನ್ನು ಮಾಡ್ತಾಯಿಲ್ಲ ಮತ್ತು ಇದಕ್ಕೆ ಇನ್ನೊಂದು ರೂಲ್ ಇದೆ ನೀವು ಏನೇ ಮಾಡ್ಬೇಕಂತಿದ್ರು ಅದನ್ನು ಮೂವತ್ತು ದಿನಗಳ ಕಾಲ ಸತತವಾಗಿ ಪ್ರತಿದಿನ ಬಿಡದೆ ಪ್ರಾಕ್ಟೀಸ್ ಮಾಡಿದ್ರೆ ಅದು ನಿಮ್ಮಲ್ಲಿ ಉಳ್ಕೊಳ್ಳೋ ಚಾನ್ಸಸ್ ಹೆಚ್ಚಂತೆ ಕೆಲವ್ರು ಮೂವತ್ತಂತಾರೆ ಕೆಲವ್ರು ಅರವತ್ತಾರು ಅಂತಾರೆ ಸೊ ಈ ಥರ ಮಾತುಗಳನ್ನು ನಾವು ನಿಮಗೆ ಹೇಳೋದ್ರದ್ದು ಉದ್ದೇಶ ಬೇಸಿಕ್ಲಿ ನಿಮ್ಮ ಲೈಫಿಗೆ ನೀವು ಹೇಗೆ ತೊಗೊತೀರ ಅದನ್ನು ನೀವೇ ರಿಫ್ಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ಐ ಹೋಪ್ ಇವತ್ತಿನ ಈ ಎಪಿಸೋಡಲ್ಲಿ ಲಾಲ್ಬಾಗ್ ಸಂಬಂಧಪಟ್ಟಂತೆ ಫ್ಲವರ್ ಶೋ ಆಗಿರಲಿ ತೋಟಗಾರಿಕೆ ಇಲಾಖೆ ಪಾರ್ಕ್ಸ್ ಮತ್ತು ಗಾರ್ಡನ್ ಈ ಒಂದು ವ್ಯಾಪ್ತಿಗೆ ಬರುವಂಥ ಸಾಕಷ್ಟು ವಿಚಾರಗಳನ್ನು ನಮ್ಮ ಡಾಕ್ಟರ್ ಜಗದೀಶ್ ಸರ್ ಅವರ ಸಮಯನ ನಮಗಾಗಿ ಕೊಟ್ಟು ಇಷ್ಟೆಲ್ಲ ವಿಚಾರಗಳನ್ನು ಹಂಚ್ಕೊಂಡಿಕ್ಕೆ ಧನ್ಯವಾದಗಳು ನಮಸ್ಕಾರ ಈಗ ಮತ್ತೆ ಮುಂದೆ ಸಿಗೋಣ ಅಲ್ಲಿವರೆಗೂ ನೀವು ಕೂಡ ಕುತೂಹಲದಿಂದ ಇರ್ತೀರಿ ಆ್ಯಂಡ್ ಅಫ್ಕೋರ್ಸ್ ನಿಮಗೂ ಅದೇ ಲೈನ್ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್ ಆ್ಯಂಡ್ ಈ ಒಂದು ಸಂಭಾಷಣೆಯ ಯಾವ ಭಾಗ ನಿಮಗೆ ಭಾಳ ಇಷ್ಟ ಆಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಳೆ ವೀಡಿಯೋಸ್ಗಳನ್ನು ನೋಡಿ ಹೊಸ ವೀಡಿಯೋಸ್ಗಳಿಗೆ ಇಲ್ಲಿ ಯಾರು ಗೆಸ್ಟಾಗಿ ಕೂತ್ಕೋಬೇಕು ಗೆಸ್ಟ್ ರೆಕಮೆಂಡೇಶನ್ಸ್ ಕೂಡ ತಿಳಿಸಿ ನಾವು ನಿಮ್ಮ ರ್ಯಾಪಿಡ್ ರಾಶ್ಮಿ ಸ್ಯಾನಿಂಗ್ ಆರ್ಡ್ ಆಫ್ ಜಸ್ಟ್ ಕ್ಯೂರಿಯಸ್ ಬರ್ತೀವಿ ಥ್ಯಾಂಕ್ ಯು